ಸಾರಿ ಇನ್ನೊಂದು ಸಾರಿ ಶುರು ಮಾಡ್ತೀನಿ. ದಿನಾಂಕ 27/4/2022 ಪ್ರಾರಂಭವಾದ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪರಮ ಪೂಜ್ಯರಾದ ಶ್ರೀ ಗುರುಮಾಂತ ಸ್ವಾಮಿಗಳು ಚಿತ್ತರಗಿ ಶ್ರೀ ವಿಜಯಮಾಂತೇಶ್ವರ ಸಂಸ್ಥಾನ ಮಠ ಇಳಕಲ್ ಇವರ ಆಶೀರ್ವಾದದೊಂದಿಗೆ ಪ್ರಾರಂಭವಾಯಿತು. ವಚನ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಚಿಂತಕರೂ ಆದಂತಹ ಶ್ರೀ ಶಂಕರ್ ದೇವನೂರ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರಿನ ಚೇರ್ಮನ್ ಆದಂತಹ ಶ್ರೀ ಶಂಭು ಹಿರೇಮಠ್ ಅವರ ಸಹಯೋಗದೊಂದಿಗೆ ಮತ್ತು ಅಮೆರಿಕದ VSNA ಪ್ರೆಸಿಡೆಂಟ್ ಆದಂತಹ ಶ್ರೀ ಹರೀಶ್ ಹಿರೇಮಠ್ ಅವರ ಆಶಯ ನುಡಿಗಳೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮ ಇವತ್ತಿಗೆ 24ನೇ ಸಂಚಿಕೆ. ಇದಕ್ಕೆ ಕಾರಣೀಭೂತರಾದಂತಹ ಎಲ್ಲ ವಿದ್ವಾಂಸರಿಗೂ ಉಪನ್ಯಾಸಕರಿಗೂ ಮಹನೀಯರಿಗೂ ಧನ್ಯವಾದಗಳನ್ನು ಹೇಳ್ತಾ ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ವಚನ ಮಂದಾರದ ಸದಸ್ಯರ ಎಲ್ಲರ ಸಹಯೋಗದೊಂದಿಗೆ ಇವತ್ತು 24ನೇ ಸಂಚಿಕೆ ನಾವು ಬಂದು ನಿಂತಿದ್ದೇವೆ. ಇವತ್ತಿನ ವಿಶೇಷ ಅತಿಥಿಗಳ ಒಂದು ಪರಿಚಯವನ್ನ ಇಲ್ಲಿ ನಾನು ಮಾಡ್ಕೊಳ್ತೀನಿ. ಅವರು ಶ್ರೀ ರಾಮಚಂದ್ರ ಅವರು. ಅಮ್ಮ ರಾಮಚಂದ್ರ ಅವರು ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ದೇವಲಾಪುರ ಗ್ರಾಮದವರು. ಅಂತಾರಾಷ್ಟ್ರೀಯ ಮಟ್ಟದ ಜನಪದ ಹಾಡುಗಾರರವರು. ಕರ್ನಾಟಕದಿಂದ ಕ್ಯಾಲಿಫೋರ್ನಿಯಾವರೆಗೂ ಅವರ ಒಂದು ಗಾಯನ ಸುಗಂಧ ಹರಡಿದೆ. ಸರಿ ಸುಮಾರು 8 ರಾಷ್ಟ್ರಗಳಲ್ಲಿ ಅವರು ತಮ್ಮ ಗಾಯನ ಪ್ರತಿಭೆಯನ್ನ ತೋರಿಸಿದ್ದಾರೆ. ಸಾಧನೆ ಮಾತನಾಡಬೇಕು, ಮಾತನಾಡುವುದೇ ಸಾಧನೆ ಆಗಬಾರದು ಅನ್ನೋದಕ್ಕೆ ಒಂದು ಉದಾಹರಣೆ ಅಮ್ಮ ರಾಮಚಂದ್ರ ಅವರು. ಅವರು ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದಂತೆ, ಅತ್ಯಂತ ಕಡುಬಡತನದಲ್ಲಿ ಬೆಳೆದು ಬಂದಂತಹ ಅಮ್ಮ ರಾಮಚಂದ್ರ ಅವರು ವಾಮನ ರೂಪದಿಂದ ಇಡೀ ವಿಶ್ವಕ್ಕೆ ತಲುಪುವಂತ ಮಟ್ಟಕ್ಕೆ ಬೆಳೆದಿದ್ದಾರಂದ್ರೆ ಅವರ ಹಿನ್ನೆಲೆಯನ್ನ ನಾವು ಸ್ವಲ್ಪ ನೋಡ್ಬೇಕು. ಎಂಥ ಕಡುಬಡತನದಲ್ಲಿ ಬಂದಂತ ಅಮ್ಮ ರಾಮಚಂದ್ರ ಅವರು ಅಂದ್ರೆ, ಅವ್ರ ಮನೆಯಲ್ಲಿ 3 ತಟ್ಟೆಗಳು ಇರ್ತಿದ್ವು. ಅವ್ರು ಇದ್ದುದು 6 ಜನ. ಒಬ್ರು ಮೇಲೆ ಅದನ್ನ ತೊಳೆದ್ಮೇಲೆ ಇವ್ರು ಊಟ ಮಾಡ್ಬೇಕಿತ್ತು ಅಂತ ಸ್ವತಃ ಅಮ್ಮ ರಾಮಚಂದ್ರ ಅವರು ತಿಳಿಸಿದ ಒಂದು ಕಥಾನಕ. ಇವರು ಎಂತ ಕಷ್ಟದಲ್ಲಿ ಕೆಲಸವನ್ನು ಮಾಡಿದಾರೆ ಅಂದ್ರೆ, ಗಾರೆ ಕೆಲಸ ಮಾಡಿದ್ದಾರೆ, ಕಾಫಿ ಹಣ್ಣನ್ನ ಕೀಳುವಂತ ಕೆಲಸ ಮಾಡಿದ್ದಾರೆ, ರೋಡ್ಗೆ ಡಾಂಬರ್ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅವರ ತಾಯಿ ಆಮೇಲೆ ತಂದೆ ತಾಯಿಗಳು ಹಾಕಿಕೊಟ್ಟಂತ ಈ ಜಾನಪದ ಕಲೆ ಏನಿದೆ ಅವರನ್ನ ಕೈ ಹಿಡಿದು ಮುನ್ನಡೆಸ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಅದರಲ್ಲಿ ತನ್ಮಯತೆಯಿಂದ ತೊಡಗಿಸಿಕೊಂಡು ಈ ಗಾಯನ ಪ್ರತಿಭೆಯನ್ನ ಇಡೀ ವಿಶ್ವದಾದ್ಯಂತ ಹರಡ್ತಾ ಇದ್ದಾರೆ. ಅವರು ಮೈಸೂರು ಅರಮನೆಗಳ ಜಾನಪದ ಇದರಲ್ಲಿ PhDನೂ ಕೂಡ ಮಾಡ್ತಾ ಇದ್ದಾರೆ. ಅವರು ತಮ್ಮ PhDನ ಬಹುಬೇಗ ಮುಗಿಸಿ ಡಾಕ್ಟರ್ ರಾಮಚಂದ್ರ ಆಗ್ಲಿ ಅಂತ ನಮ್ಮೆಲ್ಲರ ಹಾರೈಕೆ. ಇಂದಿನ ನಮ್ಮ ವಚನ ಮಂದಾರಕ್ಕೆ ಬಂದು ಅವರು ತಮ್ಮ ಗಾಯನ ಪ್ರತಿಭೆಯನ್ನ ನಮಗೆ ತೋರಿಸ್ಕೊಡ್ಲಿದ್ದಾರೆ. ಇಂಥ ಅದ್ಭುತ ಕಲಾವಿದನನ್ನ ನಮ್ಮ ವಚನ ಮಂದಾರಕ್ಕೆ ಪರಿಚಯಿಸಿದಂತಹ ಶಂಕರ್ ದೇವನೂರ್ ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಅಂತಹ ಒಂದು ಅದ್ಭುತ ಪ್ರತಿಭೆ ಅಮ್ಮ ರಾಮಚಂದ್ರ ಅವರು ನಮ್ಮ ವಚನ ಮಂದಾರಕ್ಕೆ ಬಂದು ಇವತ್ತು ನಮ್ಮ ವಚನ ಮಂದಾರದ ಬೆಳಕನ್ನ ಇಡೀ ವಿಶ್ವಕ್ಕೆ ಹರಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಮುಂದೆ ಕಾರ್ಯಕ್ರಮವನ್ನ ನಿರ್ವಹಿಸಲಿದ್ದಾರೆ ಡಾಕ್ಟರ್ ಬಸವರಾಜ್ ಬಳಿಗಾರ್ ಸಿಂಧನೂರ್ ಅವರು. ಓವರ್ ಟು ಯು ಸಿಂಧನ್ ಬಸವರಾಜ್ ಸರ್, ಪ್ಲೀಸ್ ಟೇಕ್ ಚೇರ್ ದ ಮೀಟಿಂಗ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ಸರ್ ಕೇಳ್ತಾ ಇದೆಯಲ್ಲ? ಸರ್ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಸರ್, ಹೇಳಿ. ಓಕೆ ಓಕೆ. ವಚನ ಮಂದಾರ ವಚನ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ಶಂಕರ್ ದೇವನೂರು ಮೈಸೂರು ಇವರ ಮಾರ್ಗದರ್ಶನದಲ್ಲಿ ಮತ್ತು ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಸಹಯೋಗದಲ್ಲಿ ಕ್ರಿಯಾಶೀಲವಾಗಿ ವಚನ ಸಾಹಿತ್ಯವನ್ನ ತಲುಪಿಸ್ತಕ್ಕಂತ ಬಹಳ ಅಭೂತಪೂರ್ವವಾಗಿರತಕ್ಕಂಥ ಕಾರ್ಯಕ್ರಮ. ತುಂಬಾ ನಿರಂತರವಾಗಿ ಎಲ್ಲರ ಸಹಯೋಗದಲ್ಲಿ ಈಗಾಗಲೇ ಹಿರಿಯರಾದ ಶ್ರೀ ವಿಜಯಕುಮಾರ್ ಕಮ್ಮಾರ್ ಸರ್ ಅವ್ರು ಹೇಳಿದ ಹಾಗೆ ಒಂದು ಯೂನಿವರ್ಸಲ್ ಪ್ರಜ್ಞೆಯಾಗಿ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಸಾಗ್ತಾ ಇದೆ. ಇದಕ್ಕೆ ಎಲ್ಲರ ಸಹಕಾರ ಕೂಡ ಬಹಳ ದೊಡ್ಡದು. ಇವತ್ತಿನ 24ನೇ ಸಂಚಿಕೆಯ ವಿಶೇಷ ಕಾರ್ಯಕ್ರಮ ಬಹಳ ಇವತ್ತಿನ ಕಾರ್ಯಕ್ರಮ ತುಂಬಾ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು. ಮೊದಲನೇದು ಬಹಳ ವಿಶೇಷವಾಗಿರತಕ್ಕಂಥ ಸಂತೆಕಲ್ಲೂರು ಶ್ರೀ ನಾಗಭೂಷಣ ಗಣಮಠ ಶಿವಯೋಗಿಗಳವರ ಕೃಷಿ ಜ್ಞಾನ ಪ್ರದೀಪಿಕೆಯ ವಿಷಯದ ಕುರಿತು ಶ್ರೀ ವೀರೇಶ್ ಚೌಧರಿ ಅವರು ಪತ್ರಕರ್ತರು ಮತ್ತು ಸಾಹಿತಿಗಳು ಮಸ್ಕಿ ಇವರು ಮಾತಾಡ್ತಕ್ಕಂಥದ್ದು. ಈ ಸಂದರ್ಭದೊಳಗಡೆ
ಅಂತಾರಾಷ್ಟ್ರೀಯ ಹಿರಿಯ ಜಾನಪದ ಕಲಾವಿದರಾಗಿರ್ತಕ್ಕಂಥ ಶ್ರೀ ಎಂ ಆರ್ ರಾಮಚಂದ್ರ ಜಿ ಅವರು ಮೈಸೂರವರು ಇವತ್ತು ಅವರ ಜಾನಪದ ಹಾಡುಗಳನ್ನು ಕೇಳ್ತಕ್ಕಂಥ ಸೌಭಾಗ್ಯವನ್ನು ಇವತ್ತು ಹಿರಿಯರು ನಮ್ಗೆ ಒದಗಿಸ್ಬಿಟ್ಟಿದ್ದಾರೆ. ಹಾಗಾಗಿ ಇದೊಂದು ಅಪೂರ್ವವಾಗಿರತಕ್ಕಂಥ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆಯ ಮೂಲಕ ಪ್ರಾರಂಭಿಸೋಣ ಅಂತ ತಮ್ಮೆಲ್ಲರಿಗೂ ತಿಳಿಸ್ತಾ, ಮೊದಲನೇದಾಗಿ ಪ್ರಾರ್ಥನೆ ಗೀತೆಯನ್ನ ಹಾಡಲಿದ್ದಾರೆ ಹಿರಿಯ ಶರಣೆಯಾಗಿರ್ತಕ್ಕಂಥ ಶ್ರೀಮತಿ ದೇವೇಂದ್ರಮ್ಮ ರಾಯಚೂರ್ ಅವರು ಪ್ರಾರ್ಥನೆ ಗೀತೆಯನ್ನ ನೆರವೇರಿಸ್ಬೇಕಂತೇಳಿ ನಾನು ವಿನಂತಿಸ್ಕೊತಾ ಇದ್ದೀನಿ. ದೇವೇಂದ್ರಮ್ಮ ಅವರ ಪ್ರಾರ್ಥನೆಯನ್ನು ನಡೆಸ್ಕೊಡಿ. ಮ್ಯೂಟ್ ಸರ್, ಕೇಳಿಸ್ತ ಸರ್? ಹಾ ಕೇಳಿಸ್ತ, ಹೇಳ್ರಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು, ಶರಣು ಶರಣಾರ್ಥಿಗಳು. ನಾನು ಆರಂಭವ ಮಾಡುವೆನಯ್ಯ, ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ಆರಂಭವ ಮಾಡುವೆನಯ್ಯ. ನಾನು ಪರಸೇವೆಯನ್ನು ಮಾಡುವೆನಯ್ಯ, ನಾನು ಪರಸೇವೆಯನ್ನು ಮಾಡುವೆನೈ ಜಂಗಮ ದಾಸೋಹಕ್ಕೆಂದು, ಜಂಗಮ ದಾಸೋಹಕ್ಕೆಂದು ನಾನು ಆರಂಭವ ಮಾಡುವೆನಯ್ಯ, ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು. ನಾನಾವ ಕರ್ಮಂಗಳ ಮಾಡಿದಡೆಯೋ, ನಾನಾವ ಕರ್ಮಂಗಳ ಮಾಡಿದಡೆಯೋ ಆ ಕರ್ಮ ಫಲ ಭೋಗವ ನೀ ಕೊಡುವೆ ಎಂಬುದ ನಾನು ಬಲ್ಲೇನು, ನಾನು ಬಲ್ಲೇನು, ನಾನು ಬಲ್ಲೇನು. ನಾನಾವ ಕರ್ಮಂಗಳ ಮಾಡಿದಡೆಯೋ ಆ ಕರ್ಮ ಫಲ ಭೋಗವ ನೀ ಕೊಡುವೆ ಎಂಬುದ ನಾನು ಬಲ್ಲೇನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೇನು, ನಿಮ್ಮ ಸ್ವಮ್ಮೆಂಗೆ ಸಲ್ಲಿಸುವೆನು ನಿಮ್ಮಣೆ ಕೂಡಲ ದೇವ. ನಿಮ್ಮ ಸ್ವಮ್ಮೆಂಗೆ ಸಲ್ಲಿಸುವೆನು ನಿಮ್ಮಣೆ ಕೂಡಲ ಸಂಗಮ ದೇವ. ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು. ಧನ್ಯವಾದಗಳು. ತಮ್ಮೆಲ್ಲರಿಗೂ ನಮಸ್ಕಾರಗಳು. ಪ್ರಾರ್ಥನೆ ಗೀತೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರಾದ ಶರಣೆ ಶ್ರೀಮತಿ ದೇವೇಂದ್ರಮ್ಮ ರಾಯಚೂರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಹಿರಿಯರನ್ನ, ಉಪನ್ಯಾಸಕರನ್ನ, ಹಿರಿಯ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರನ್ನ ಎಲ್ಲರನ್ನು ಕೂಡ ಸ್ವಾಗತಿಸುವಂತ ಸಮಯ. ಆತ್ಮೀಯರೇ, ವಚನ ಸಾಹಿತ್ಯ ಮಂದಾರ ಅಂತಾರಾಷ್ಟ್ರೀಯ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ 24ನೆಯ ಸಂಚಿಕೆ. ಈ ವಚನ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ಶಂಕರ ದೇವನೂರು ಮೈಸೂರು ಅವರ ಮಾರ್ಗದರ್ಶನದಲ್ಲಿ
ಮತ್ತು ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಸಹಯೋಗದಲ್ಲಿ ಇಪ್ಪತ್ತಿನ 24ನೇ ಸಂಚಿಕೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂತ ಇವತ್ತಿನ ಜಾನಪದ ಹಾಡು ಮತ್ತು ಉಪನ್ಯಾಸ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತ ಅತಿಥಿಗಳಾಗಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂತ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರಾಗಿರತಕ್ಕಂತ ಶ್ರೀ ಅಮ್ಮ ರಾಮಚಂದ್ರ ಜಿ ಮೈಸೂರು ಅವರನ್ನ ಎಲ್ಲ ಶರಣ ತಂದೆ ತಾಯಿಗಳ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ನಾನು ಈ ಒಂದು ವಚನ ಮಂದಾರ ಕಾರ್ಯಕ್ರಮಕ್ಕೆ ತುಂಬಾ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೀನಿ ಶರಣು ಶರಣಾರ್ಥಿ ಅವರಿಗೆ ಹಾಗೇನೇ ಇವತ್ತಿನ ಉಪನ್ಯಾಸ ಸಂತೇಕಲ್ಲೂರು ಶ್ರೀ ನಾಗಭೂಷಣ ಗಣಮಠ ಶಿವಯೋಗಿಗಳವರ ಕೃಷಿ ಜ್ಞಾನ ಪ್ರದೀಪಿಕೆ ಎನ್ನುವ ವಿಷಯದ ಮೇಲೆ ಮಾತನಾಡಲಿರುವಂತ ನಮ್ಮೊಂದಿಗೆ ಹಿರಿಯ ಸಹೋದರರು ಶರಣಜೀವಿಗಳು ಆಗಿರತಕ್ಕಂತ ಶ್ರೀ ವೀರೇಶ್ ಸೌದರಿ ಅವರು ಪತ್ರಕರ್ತರು ಮತ್ತು ಸಾಹಿತಿಗಳು ಮಸ್ಕಿ ರಾಯಚೂರು ಜಿಲ್ಲೆಯವರು ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಎಲ್ಲ ಶರಣ ತಂದೆ ತಾಯಿಗಳ ಪರವಾಗಿ ಮತ್ತು ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಅವರನ್ನು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಶರಣು ಶರಣಾರ್ಥಿಗಳು ಹಾಗೇನೆ ಈ ಒಂದು ಕಾರ್ಯಕ್ರಮದೊಳಗಡೆ ನಮಗೆ ಯಾವಾಗಲೂ ಕೂಡ ಸದಾ ಬೆಂಬಲವಾಗಿ ನಮಗೆ ಮಾರ್ಗದರ್ಶನ ಮತ್ತು ಒಂದು ರೀತಿ ಒಳಗಡೆ ನಮಗೆಲ್ಲ ಸಲಹೆ ಸೂಚನೆಗಳನ್ನು ನೀಡಿ ಈ ಒಂದು ಕಾರ್ಯಕ್ರಮದೊಳಗಡೆ ಕ್ರಿಯಾಶೀಲವಾಗಿ ಅನುವಾಗಲಿಕ್ಕೆ ಕಾಣೀಭೂತರು ಆಗಿರತಕ್ಕಂಥ ಹಿರಿಯ ಜೀವಿಗಳಾಗಿರ್ತಕ್ಕಂಥ ಶ್ರೀ ಶಂಕರ್ ದೇವನೂರ್ ಸರ್ ಅವರಾಗಿರ್ಬೋದು ಮತ್ತು ನಮ್ಮ ವಿಜಯಕುಮಾರ್ ಕಮ್ಮಾರ್ ಸರ್ ಮತ್ತೆ ಎಲ್ಲ ಹಿರಿಯ ಶರಣ ತಂದೆ ತಾಯಿಗಳು ಅನೇಕರು ಹಿರಿಯರು ತುಂಬಾ ದೂರ ದೂರಗಳಿಂದ ಬೇರೆ ಬೇರೆ ಕಡೆಗಳಿಂದ ಈ ಒಂದು ಜೂಮ್ ಕಾರ್ಯಕ್ರಮದೊಳಗಡೆ ಭಾಗಿಯಾಗಿದ್ದಾರೆ ಆ ಎಲ್ಲ ಹಿರಿಯ ಶರಣ ತಂದೆ ತಾಯಿಗಳನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೀನಿ ಶರಣು ಶರಣಾರ್ಥಿಗಳು ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಗೀತೆಯನ್ನು ಆಡಿದಂತಹ ಶ್ರೀಮತಿ ದೇವೇಂದ್ರಮ್ಮ ರಾಯಚೂರು ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಬಯಸ್ತಿದ್ದೀನಿ ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಈಗ ನಂತರದಲ್ಲಿ ಅತಿಥಿಗಳನ್ನ ಪರಿಚಯ ಮಾಡಿಕೊಳ್ಳಿರ್ತಕ್ಕಂಥ ಶ್ರೀಮತಿ ಸವಿತಾ ಮಾಟೂರ್ ಇಳಕಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಕೂಡ ವೈಯಕ್ತಿಕವಾಗಿ ಮತ್ತು ಎಲ್ಲ ಶರಣ ತಂದೆ ತಾಯಿಗಳ ಪರವಾಗಿ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೀನಿ ಹಾಗೇನೆ ಈ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆ ಮಾಡತಕ್ಕಂಥ ವಿಜಯಕುಮಾರ್ ಕಮ್ಮಾರ್ ಸರ್ ಮತ್ತೆ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಮತಿ ಸರ್ವಮಂಗಳ ಸಕ್ರಿ ಮೇಡಮ್ ಅವರು ಮತ್ತೆ ಎಲ್ಲ ಅಮಿತಾ ಮೇಡಮ್ ಅವರು ಎಲ್ಲ ಶರಣ ತಂದೆ ತಾಯಿಗಳನ್ನ ಅವರು ಇವರು ಎನ್ನದೇ ಎಲ್ಲ ಶರಣ ತಂದೆ ತಾಯಿಗಳನ್ನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳನ್ನ ಎಲ್ರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಎಲ್ಲ ಹಿರಿಯರ ಪರವಾಗಿ ತುಂಬಾ ಹೃತ್ಪೂರ್ವಕವಾಗಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಎಲ್ರಿಗೂ ಶರಣು ಶರಣಾರ್ಥಿಗಳು ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಆಹ್ವಾನಿತ ಅತಿಥಿಗಳು ಉಪನ್ಯಾಸ ನೀಡತಕ್ಕಂಥ ಅತಿಥಿಗಳು ಇವರೆಲ್ಲರ ಬಗ್ಗೆ ಒಂದಿಷ್ಟು ಅತಿಥಿಗಳ ಪರಿಚಯವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳಿದ್ದಾರೆ ಅತಿಥಿಗಳ ಪರಿಚಯ ಪೂರ್ವದಲ್ಲಿ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರಿಂದ ಒಂದು ಹಾಡನ್ನ ಆಡಿಸಿದ್ರೆ ಚೆನ್ನಾಗಿರ್ತದೆ ಅಂತ ಭಾವಿಸ್ತಾ ಯಾಕಂದ್ರೆ ನಂತರದಲ್ಲಿ ಅತಿಥಿಗಳ ಪರಿಚಯ ಮತ್ತು ಅತಿಥಿಗಳ ಉಪನ್ಯಾಸ ಕಾರ್ಯಕ್ರಮ ಶುರುವಾಗೋದ್ರಿಂದ ಈಗ ವಿಶೇಷ ಆಹ್ವಾನಿತ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಅಮ್ಮ ರಾಮಚಂದ್ರ ಜಿ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರು ಮೈಸೂರು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ಹಾಡುವ ಮೂಲಕ ನಮ್ಮನ್ನೆಲ್ಲ ಒಂದಿಷ್ಟು ಚಿಂತನೆಗಳತ್ತ ನಮ್ಮನ್ನ ಕೊಂಡೊಯ್ಯಲಿದ್ದಾರೆ ಹಾಗಾಗಿ ಅವರನ್ನ ನಾನು ಒಂದು ಹಾಡನ್ನ ಹಾಡ್ಬೇಕಂತೇಳಿ ಎಲ್ಲರ ಪರವಾಗಿ ನಾನು ವಿನಂತಿಸ್ಕೋತಾ ಇದ್ದೀನಿ ಧನ್ಯವಾದಗಳು ಸರ್ ಶರಣು ಶರಣಾರ್ಥಿ ಸರ್ ಎಲ್ರಿಗೂ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂತ ರೈತ ಗೀತೆ ಮೊನ್ನೆ ತಾನೇ ನಮ್ಮ ರೈತ ದಿನಾಚರಣೆ ಆಯ್ತು ಅದಕ್ಕೋಸ್ಕರ ನಮ್ಮ ರೈತರನ್ನು ಕುರಿತು ನಮ್ಮ ರಾಷ್ಟ್ರಕವಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಆ ಗೀತೆಯನ್ನ ಅನ್ನುವುದನ್ನ ನಿಮ್ಮ ಮುಂದೆ ನಾನು ಹಾಡಲು ಇಚ್ಛೆ ಪಡ್ತೇನೆ ಓ
ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ ಫಲವನ್ನು ಬಯಸದೆ ದೇವಿಯ ಪೂಜೆಯು ಕರ್ಮವೇಯ ಪರದಾನದ ಕಟ್ಟದೊಳಕ್ಕವ ದುಡಿಮತೆ ತ್ಯಾಗಿ ವೃತ್ತಿನೇ ಬದೊಳಗವದೇ ಉಳುವಾಯೋಗಿಯ ನೋಡಲಿ ಉಳುವಾಯೋಗಿಯ ನೋಡಲಿ ಲೋಕದಲ್ಲಿ ನೀ ನಡೆಯುತ್ತಲಿರಲಿ ತನ್ನ ಕಾರ್ಯವ ಬಿಡಲಿತ್ತು ರಾಜ್ಯಗಳು ತಿದ್ದಲ್ಲಿ ರಾಜ್ಯಗಳಲ್ಲಿ ಹರಿಹಾರಲಿ ಗದ್ದೆಗೆ ಮಕುಟಗಳು ರಾಜ್ಯಗಳು ತಿದ್ದಲ್ಲಿ ರಾಜ್ಯಗಳಲ್ಲಿ ಹರಿಹಾರಲಿ ಗದ್ದೆಗೆ ಮಕುಟಗಳು ಹೊತ್ತಿಗೆ ಹಾಕಲಿ ಸೈನಿಕರೆಲ್ಲ ಹೊತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಬಾಳಿತು ನಂಬಿ ನಾಗರಿಕತೆ ಸೇರಿ ಮಣ್ಣೊಡನೆ ಗಿಡನಾಶ್ರಯದೇ ಸೇಗಿಲ ಹಿಡಿದ ಕೈಯ ಧಾರಣಿ ದೊರೆಗಳು ದರ್ಪದೊಳಾಡಿದರು ಸೇಗಿಲ ಬಲಗಳು ಮೆರೆದರು ನೇಗಿಲ ಬಲ್ಲದೊಳು ಬೀದರು ಮೆರೆದ ಶಿಲ್ಪಿಗಳೆದರು ಕವಿಗಳು ಬರೆದರು ಶಿಲ್ಪಿಗಳೆದರು ಕವಿಗಳು ಬರೆದರು ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಯಾರು ಅರಿಯದ ನೀಗಿಲ್ಲ ಯೋಗಿಯ ಲೋಕಕ್ಕೆ ಅಂತವ ನೀಯುವನು ಯಾರು ಅರಿಯದ ನೀಗಿಲ್ಲ ಯೋಗಿಯ ಲೋಕಕ್ಕೆ ಅಂತವ ನೀಯುವನು ಓ ಹೆಸರನ್ನು ಬಯಸದೆ ಅತಿ ದುಃಖ ಗಳಿಸದೆ ದುಡಿಯುವನು ಗೌರವ ಕಾಗಿಸದೆ ನೀಗಿಲ್ಲ ಕುಲದೊಳಗಡಗಿದ ಕರ್ಮ ಓ ನೀಗಿದ ಕುಲದೊಳ ಕರಗಿದ ಕರ್ಮ ನೀಗಿದ ಮೇಲೆ ನಿಂತಿದ ಧರ್ಮ ನೀಗಿದ ಮೇಲೆ ನಿಂತಿದ ಧರ್ಮ ಉಳುವ ಯೋಗಿ ನೋಡಲಿ ಉಳುವ ಯೋಗಿ ನೋಡಲಿ ಶರಣು ಸರ್ ಸರ್ ಅನ್ಮ್ಯೂಟ್ ಮಾಡ್ಬೇಕು ಸರ್ ತುಂಬಾ ಸುಶ್ರಾವ್ಯವಾದಂತ ರೈತ ಗೀತೆಯನ್ನ ಹಾಡಿದ್ರಿ ಸರ್ ಶ್ರೀ ಅಮ್ಮ ರಾಮಚಂದ್ರ ಜಿ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರು ಅವರಿಗೆ ಎಲ್ಲ ಹಿರಿಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ಈಗ ಕಾರ್ಯಕ್ರಮದ ಮುಂದಿನ ಹಂತ ಅತಿಥಿಗಳನ್ನ ಪರಿಚಯಿಸಿಕೊಳ್ಳಿದ್ದಾರೆ ಶ್ರೀಮತಿ ಸವಿತಾ ಮಾಟೂರ್ ಇಳಕಲ್ ಅವರು ದಯವಿಟ್ಟು ಅತಿಥಿಗಳನ್ನ ಪರಿಚಯಿಸಿಕೊಡ್ಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿಸ್ಕೋತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ ಆಸೆ ಎಂಬುದು ಭವದ ಬೀಜ ನಿರಾಸೆ ಎಂಬುದು ನಿತ್ಯ ಮುಕ್ತಿ ಉರುಲಿಂಗ ಪೆದ್ದಿಗಳ ಅರಸರಲ್ಲಿ ಸದರವಲ್ಲ ಕಾಣವ್ವ ನಡೆದು ತೋರಿದ ನುಡಿಗಳನ್ನು ನಾಡಿಗೆ ನೀಡಿದ ಬಸವಾದಿ ಶರಣರನ್ನು
ಮತ್ತು ವಿಜಯ ಮಹಾಂತ ಶಿವಯೋಗಿಗಳನ್ನು ಮನದಲ್ಲಿ ನೆನೆಯುತ್ತ ಈ ಅಂತರ್ಜಾಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು. ಇಂದು ನಾನು ಪರಿಚಯಿಸುತ್ತಿರುವಂತಹ ಒಬ್ಬ ವಿಶೇಷ ವ್ಯಕ್ತಿ ಶ್ರೀ ವೀರೇಶ್ ಚೌಧರಿ ಅನ್ನುವಂತಹ ಒಬ್ಬ ಅದ್ಭುತ ವ್ಯಕ್ತಿಯ ಒಂದು ಪರಿಚಯವನ್ನು ಮಾಡೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಅನಿಸ್ತು. ಇವರು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿ ಮಸ್ಕಿ ಅವರು. ಇವರ ವಿದ್ಯಾಭ್ಯಾಸ ಎಂಎ ರಾಜ್ಯಶಾಸ್ತ್ರದಲ್ಲಿ ಎಂಎ ಮುಗಿಸಿದಂತಹವರು. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಒಬ್ಬ ಉತ್ತಮ ಉದಾಹರಣೆ ವೀರೇಶ್ ಚೌಧರಿ ಅವರು ಅಂತ ಹೇಳಬಹುದು. ಇವರು ಮಾಡುವಂತಹ ಕಾಯಕಗಳು ಅಂದ್ರೆ ವೃತ್ತಿಯಾಗಿ ತೆಗೆದುಕೊಂಡಂತಹ ಕಾಯಕಗಳು ವ್ಯಾಪಾರದಲ್ಲಿ ತಮ್ಮನ್ನ ಅದ್ಭುತವಾಗಿ ತೊಡಗಿಸಿಕೊಂಡಂತಹವರು. ಜನರಲ್ ಸ್ಟೋರ್ ಅನ್ನ ನಡೆಸ್ತಾರ, ಅದ್ರ ಜೊತೆಗೆ ಒಂದು ಪ್ರಿಂಟಿಂಗ್ ಪ್ರೆಸ್ ಅನ್ನ ನಡೆಸುವಂತಹವರು. ಅದರ ಜೊತೆಗೆ ಇವರು ಪ್ರವೃತ್ತಿಯಾಗಿ ವರದಿಗಾರರು ಸಹಿತ, ವಿಜಯವಾಣಿ ಪತ್ರಿಕೆಯ ವರದಿಗಾರರು, ಜೊತೆಗೆ ಈ ಸುದ್ದಿ ಅಂತರ್ಜಾಲ ಪತ್ರಿಕೆಯ ಸಂಪಾದಕರು ಕೂಡ ಇವರು. ಅದ್ರ ಜೊತೆಗೆ ಇತ್ತೀಚೆಗೆ ಅವರು ಬೆಳಕು ಅನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಅದರ ಮೂಲಕ ಸಾಕಷ್ಟು ವಿಷಯಗಳನ್ನ ಜನರಿಗೆ ತಲುಪಿಸುವಂತ, ಅಂದ್ರೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ವಿಷಯಗಳನ್ನ ಅಥವಾ ಇಂದಿನ ಸಾಮಾಜಿಕ ಚಿಂತನೆಗಳನ್ನ ತಲುಪಿಸುವಂತಹ ಒಂದು ಕಾರ್ಯವನ್ನ ತಮ್ಮ ಕೈಗೆತ್ತಿಕೊಂಡಿದ್ದಾರೆ. ಇದಲ್ಲದೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಬಸವ ವಿನೀತ ಭಾವದಿಂದ ಇವರು ನಡೆಕೊಳ್ಳುವಂತಹ ಒಂದು ಕಾರ್ಯ ಶ್ಲಾಘನೀಯವಾದದ್ದು ಅಂತ ಹೇಳ್ಬಹುದು. ಅನೇಕ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಸಾಕಷ್ಟು ಸಂಸ್ಥೆಗಳಲ್ಲಿ ಶ್ರೀ ಭ್ರಮರಾಂಬ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಸಂಸ್ಥಾಪಕ ಸದಸ್ಯರು ಅಧ್ಯಕ್ಷರು, ಮಸ್ಕಿ ಶ್ರೀ ಮಲ್ಲಿಕಾರ್ಜುನ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು, ಮಸ್ಕಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಖಜಾಂಚಿಗಳು, ಶರಣ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕದ ಅಧ್ಯಕ್ಷರು, ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪದವಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು, ಹೀಗೆ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜ ಪರವಾದಂತಹ ಒಂದು ಕಾಳಜಿಯನ್ನ ಹೊಂದಿದಂತಹ ಸಾತ್ವಿಕ ಸರಳ ಸಜ್ಜನಿಕೆಯ ಸದ್ಗೃಹಸ್ಥರು ಅಂತ ಹೇಳಿ ಇವ್ರ ಬಗ್ಗೆ ನಾವು ಹೇಳ್ಬಹುದು. ಅದ್ರ ಜೊತೆಗೆ ಇವರ ಒಂದು ಸಂಗೀತ ಸಾಮ್ರಾಟ ರಾಜಪ್ಪ ಗವಾಯಿ ಅನ್ನುವಂತಹ ಒಂದು ಪ್ರಕಟಿತವಾದಂತಹ ಇವರ ಕೃತಿ, ಮತ್ತ ಹಲವಾರು ಲೇಖನಗಳು ಹಲವಾರು ಪತ್ರಿಕೆಗಳಲ್ಲಿ ಮತ್ತು ಹಲವಾರು ಸಂಚಿಕೆಗಳಲ್ಲಿ ಇವರ ಕೃತಿಗಳು ಪ್ರಕಟಗೊಂಡಿವೆ. ಮತ್ ಇದ್ರ ಜೊತೆಗೆ ನಮ್ಮ ಎಷ್ಟೋ ಸಾಹಿತ್ಯಾಸಕ್ತರ ನಮ್ಮ ಒಂದು ಸಾಹಿತ್ಯದ ಅಲ್ಪ ಸೇವೆಯನ್ನ ತಮ್ಮ ಈ ಸುದ್ದಿಯ ಮೂಲಕ ಹಲವಾರು ಜನರಿಗೆ ನಮ್ಮನ್ನ ಪರಿಚಯಿಸಿದಂತಹ ಕೀರ್ತಿ ವೀರೇಶ್ ಚೌಧರಿ ಅವರಿಗೆ ಸಲ್ಲುತ್ತದೆ ಅಂತ ಹೇಳ್ಬಹುದು. ಒಬ್ಬ ಆತ್ಮೀಯರ ಪರಿಚಯನ ಮಾಡ್ಕೊಳ್ಳೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಅನಿಸ್ತತಿ. ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದ ಉಪನ್ಯಾಸಕರನ್ನ ವೇದಿಕೆಗೆ ಸ್ವಾಗತಿಸಿಕೊಂಡು ವೇದಿಕೆ ಮೇಲೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತ ಹಿರಿಯ ಶರಣಿಯಾಗಿರ್ತಕ್ಕಂಥ ಶ್ರೀಮತಿ ಸವಿತಾ ಮೇಡಮ್ ಮಾಟೂರು ಇಳಕಲ್ ಅವರಿಗೆ ಹೃತ್ಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳು ಮೇಡಮ್. ಈಗ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಸಂತೆಕಲ್ಲೂರ ಶ್ರೀ ನಾಗಭೂಷಣ ಗನಮಠ ಶಿವಯೋಗಿಗಳವರ ಕೃಷಿ ಜ್ಞಾನ ಪ್ರದೀಪಿಕೆ ಎನ್ನುವ ವಿಷಯದ ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ ಶರಣಜೀವಿಗಳು. ಮತ್ತು ಸದಾ ಕ್ರಿಯೇಟಿವ್ ಆಗಿ ತಮ್ಮದೇ ಆದಂತಹ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಶರಣಜೀವಿಗಳಾಗಿರ್ತಕ್ಕಂಥ ಶ್ರೀ ವೀರೇಶ್ ಚೌಧರಿ ಪತ್ರಕರ್ತರು ಹಾಗೂ ಸಾಹಿತಿಗಳು ಮಸ್ಕಿ ಅವರು ಉಪನ್ಯಾಸವನ್ನ ನೀಡಬೇಕು ಅಂತೇಳಿ ನಾನು ವಿನಂತಿಸ್ಕೋತಾ ಇದ್ದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳಿಸ್ತಾ ಇದೆಯಲ್ಲ ಎಲ್ಲ ಶರಣರಿಗೆ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ, ಕೇಳಿಸ್ತಾ. ನನ್ನ ಪರಮ ಆರಾಧ್ಯರು ಚಿತ್ತರಿಗೆ ಚಿಜ್ಯೋತಿಯ ಶ್ರೀ ವಿಜಯ ಮಹಂತ ಶಿವಯೋಗಿಗಳನ್ನ ಸ್ಮರಣೆ ಮಾಡಿಕೊಂಡು 12ನೇ ಶತಮಾನದ ಬಸವಾದಿ ಶಿವಶರಣ ಪರಂಪರೆಯ ಎಲ್ಲ ದಾರ್ಶನಿಕರಲ್ಲಿ ಶರಣ ಸಂತರಲ್ಲಿ ಭಕ್ತಿಯಿಂದ ವಂದಿಸುತ್ತಾ ವಚನ ಮಂದಾರ ವೇದಿಕೆ ಹಾಗೂ ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ವಚನ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಚಿಂತಕರು ಅಂತಃಕರಣವನ್ನ ಮೈಗೂಡಿಸಿಕೊಂಡಿರುವ ಮಾತೃ ಹೃದಯದ ಶ್ರೀ ಶಂಕರ ದೇವನೂರು ಶರಣರಲ್ಲಿ ವಚನ ಮಂದಾರ ವೇದಿಕೆಯನ್ನು ಸೃಷ್ಟಿಸಿ ಮಾತನಾಡುವ ಅವಕಾಶವನ್ನು ಕಲ್ಪಿಸಿದ ಸಹೋದರ ವಿಜಯಕುಮಾರ್ ಕಮ್ಮಾರವರಲ್ಲಿ, ಪ್ರಾರ್ಥನೆಯನ್ನು ಮಾಡಿದಂಥ ಸಹೋದರಿ ದೇವೇಂದ್ರಮ್ಮ ರಾಯಚೂರವರಲ್ಲಿ, ನನ್ನನ್ನು
ಪರಿಚಯಿಸಿದಂಥ ಶ್ರೀಮತಿ ಸವಿತಾ ಮಾಟೂರವರಲ್ಲಿ ಇಂದಿನ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಅತಿಥಿಗಳಾದಂಥ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರಾದ ಶ್ರೀ ಅಮ್ಮ ರಾಮಚಂದ್ರಜಿಯವರಲ್ಲಿ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿರುವಂಥ ಸಹೋದರ ಡಾಕ್ಟರ್ ಬಸವರಾಜ ಬಳಿಗಾರವರಲ್ಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಹೋದರ ಸಹೋದರಿಯರಿಗೆ ಶರಣು ಶರಣಾರ್ಥಿಗಳು. ಇತ್ತೀಚೆಗೆ ಶರಣ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹೊಂದಿರುವಂಥ ನಾನು ವಚನ ಸಾಹಿತ್ಯದ ಕುರಿತು ಶರಣರ ಕುರಿತು ಮಾತನಾಡುವಷ್ಟು ಪ್ರಬುದ್ಧನಲ್ಲ. ಈ ವೇದಿಕೆಯಲ್ಲಿ ಸಾಕಷ್ಟು ವಚನ ಸಾಹಿತ್ಯ ಬಲ್ಲ ಹಿರಿಯರಿದ್ದೀರಿ. ವಿಜಯಕುಮಾರ್ ಅಣ್ಣ ಅವರ ಒತ್ತಾಸೆಯಿಂದ ಸಂತೆಕೆಲ್ಲೂರಿನ ಶ್ರೀ ನಾಗಭೂಷಣ ಗಣಮಠ ಶಿವಯೋಗಿಗಳ ಕೃಷಿ ಜ್ಞಾನ ಪ್ರದೀಪಿಕೆ ಅನ್ನುವಂಥ ಪುಸ್ತಕವನ್ನು ಕುರಿತು ನನಗೆ ತಿಳಿದ ಮಟ್ಟಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮಾತನಾಡುವ ಭರಾಟೆಯಲ್ಲಿ ಏನಾದರೂ ತಪ್ಪು ತಡಿಗಳಾದರೆ ನನ್ನನ್ನು ನಿಮ್ಮ ಮನೆಯ ಮಗನೆಂದು ತಪ್ಪುಗಳನ್ನು ಸೈರೈಸಿಕೊಂಡು ತಿದ್ದಿ ನನ್ನನ್ನು ಮುನ್ನಡೆಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಆತ್ಮೀಯರೇ, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋದರು ನೋಡಯ್ಯ, ಉರುಳಿಂಗ ದೇವ ನಿಮ್ಮ ಶರಣರು, ಉಪಮಾತೀತರಾಗಿ ಉಪಮಿಸಬಾರದು. ಶ್ರೀ ನಾಗಭೂಷಣ ಗಣಮಠ ಶಿವಯೋಗಿಗಳು ಲೋಕದಂತೆ ಬಾರದೆ, ಲೋಕದಂತೆ ಇರದೆ, ಲೋಕದಂತೆ ಹೋಗದೆ, ಪುಣ್ಯದಂತೆ ಬಂದವರು, ಜ್ಞಾನವಾಗಿದ್ದು ಮುಕ್ತಿಯಾಗಿ ಹೋದವರು. ಗಣಮಠ ಶಿವಯೋಗಿಗಳು ಪ್ರಾತಸ್ಮರಣೀಯರು, ಶಿವಯೋಗ ಸಂಪನ್ನರು. ವಾಸ ಮಾಡಲು ಒಂದು ಚಿಕ್ಕ ಮಠ ಇರದಿದ್ದರೂ ಇವರು ಗಣಮಠಧಾರಿಯರು. ಸಂಸಾರಿಯಾಗಿದ್ದರೂ ವೈರಾಗ್ಯ ಗಣಚಕ್ರವರ್ತಿಯಾದಂಥವರು. ಮಾತೃಭಾಷೆ ಕನ್ನಡವಲ್ಲದಿದ್ದರೂ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ತತ್ವ ಪದಗಳನ್ನು ರಚಿಸಿದವರು, ಹಾಡಿದವರು. ಕೃಷಿ ಜ್ಞಾನ ಪ್ರದೀಪಿಕೆ ಅಂತ ಗ್ರಂಥವನ್ನು ಕೃಷಿಕರಿಗಾಗಿ ನೀಡಿ ಕೃಷಿ ಋಷಿಗಳಾದಂಥವರು. ಗಣಮಠರು ನಡೆದದ್ದೇ ದಾರಿ, ನುಡಿದದ್ದೇ ವೇದ, ಇದ್ದುದೇ ಕೈಲಾಸವಾಯಿತು. ಸತತ 35 ವರ್ಷಗಳವರೆಗೆ ಪಾದಯಾತ್ರೆಯನ್ನ ಮಾಡಿ ಈ ನಾಡನ್ನ ಸುತ್ತಿದರು. ಕೆರೆ ಹಳ್ಳ ಬಾವಿಗಳಲ್ಲಿ ಸ್ನಾನ ಮಾಡುತ್ತಾ, ಗಿಡ ಮರಗಳ ಬುಡದಲ್ಲಿ ಶಿವಪೂಜೆ ಮಾಡುತ್ತಾ, ಗುಡಿ ಗುಂಡಾರಗಳಲ್ಲಿ ನಿದ್ರೆ ಮಾಡುತ್ತಾ, ಬಸವ ಕಲ್ಯಾಣ, ಚಿಂಚೋಳಿ, ಗೋನುವಾರ, ಬೆಕ್ಕಿನಹಾಳು, ಸುರಪುರ, ಶಿವಪುರ, ಮುದ್ದೇಬಿಹಾಳ, ಕವಡಿಮಟ್ಟಿ, ಇಲ್ಕಲ್ಲು, ಕುಂಟೋಜಿ, ತಾಳಿಕೋಟಿ, ಲಿಂಗಸೂಗೂರು, ನಾವದಿಗಿ, ಚಿತ್ತರಿಗಿ, ಸಂತೆಕೆಲ್ಲೂರು, ಅಂಕುಶತೊಡ್ಡಿ, ಹೀಗೆ ನಾನಾ ಹಳ್ಳಿ ಪಟ್ಟಣಗಳಿಗೆ ಸಂಚರಿಸಿದಂಥವರು. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎಂಬುದು ನಮ್ಮ ನಾಣ್ಣುಡಿ. ಹಳ್ಳಿ ಪಟ್ಟಣಗಳನ್ನು ಈ ರೀತಿಯಾಗಿ ಸುತ್ತಿ, ಯಾವುದೇ ಊರಿನಲ್ಲಿ ಗಣಮಠ ಶಿವಯೋಗಿಗಳಿದ್ದರೆ 5 ಮನೆಗಳಿಗೆ ಹೋಗಿ ಭವತಿ ಭಿಕ್ಷಾಂದೇಯಿ ಎಂದು ಭಿಕ್ಷೆಯನ್ನು ತಂದು ಅದನ್ನೇ ಬಸವಪಾಕ ಎಂದು ಪ್ರಸಾದ ಸೇವಿಸಿ ತಮ್ಮ ಜೀವಿತದ ಅವಧಿಯ ಉದ್ದಕ್ಕೂ 2 ಪ್ರಮುಖ ಕಾರ್ಯಗಳನ್ನು ಮಾಡಿದಂಥ ಮಹಾಶರಣರಿವರು. ಭಕ್ತಿ ಭಂಡಾರಿ ಬಸವಣ್ಣನವರಲ್ಲಿ ಅಪಾರವಾದ ಭಕ್ತಿ, ನಿಸ್ಸೀಮ ನಿಷ್ಠೆ. ಬಸವ ಪುರಾಣವನ್ನ, ಬಸವಾದಿ ಶಿವಶರಣರ ವಚನಗಳ ಕಟ್ಟುಗಳನ್ನ ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಬಸವ ತತ್ವವನ್ನ ಪ್ರಚಾರ ಮಾಡಿದಂಥವರು. ಜನರಲ್ಲಿ ಮನೆ ಮಾಡಿದ್ದ ಮೂಢನಂಬಿಕೆಗಳನ್ನ, ಅಜ್ಞಾನವನ್ನ, ದಂಭಾಚಾರಗಳನ್ನ ಸಿಡುವುದಕ್ಕಾಗಿ, ತಿದ್ದುವುದಕ್ಕಾಗಿ ಬಸವ ತತ್ವದ ಉಪದೇಶವನ್ನ ಮಾಡಿದವರು. ಬಸವಣ್ಣನವರನ್ನ ಗಟ್ಟಿಯಾಗಿ ಒಪ್ಪಿಕೊಂಡು ಅಪ್ಪಿಕೊಂಡು ಸ್ವಾಮೀಜಿಗಳಲ್ಲಿ ಗಣಮಠ ಶಿವಯೋಗಿಗಳು ಅಗ್ರಗಣ್ಯರು. ಗಣಮಠ ಶಿವಯೋಗಿಗಳು ಮಾಡಿದ ಎರಡನೆಯ ಮತ್ತೊಂದು ಕಾರ್ಯವೆಂದರೆ ಕೃಷಿಕರಿಗಾಗಿ ಕೃಷಿ ಜ್ಞಾನ ಪ್ರದೀಪಿಕೆ ಎನ್ನುವಂಥ ಗ್ರಂಥವನ್ನ ರಚನೆಗೆ ಕಾರಣರಾದಂಥವರು. ಶ್ರೀ ನಾಗಭೂಷಣ ಗಣಮಠ ಶಿವಯೋಗಿಗಳು ನಮ್ಮ ಕರ್ನಾಟಕದ ಪಕ್ಕದ ರಾಜ್ಯವಾದಂಥ ಆಂಧ್ರ ಪ್ರದೇಶದ ದೋರವಾಡ ಗ್ರಾಮದವರು. ಇವರ ತಂದೆ ವೀರಯ್ಯ, ತಾಯಿ ವೀರಮ್ಮ. 1828 ವಿರೋಧನಾಮ ಸಂವತ್ಸರ ಅಶ್ವೀಜ ಶುದ್ಧ ಮಂಗಳವಾರದಂದು ನಾಗಭೂಷಣ ಶಿವಯೋಗಿಗಳು ಜನ್ಮ ತಾಳುತ್ತಾರೆ.
ಇವರ ತಂದೆ ವೀರಯ್ಯನವರಿಗೆ ಕೃಷಿಯಲ್ಲಿ ಪರಿಣಿತರು. ಆ ಭಾಗದ ರೈತರು ಕೃಷಿ ಚಟುವಟಿಕೆಗಾಗಿ, ಬಿತ್ತನೆ ಮಾಡುವುದಕ್ಕಾಗಿ, ಬೆಳೆಗಳನ್ನು ಹೇಗೆ ಬೆಳೆಯಬೇಕೆಂಬುದಕ್ಕಾಗಿ ವೀರಯ್ಯನವರಲ್ಲಿ ಬಂದು ಚರ್ಚೆ ಮಾಡುತ್ತಿದ್ದರು. ಘನಮಠ ಶಿವಯೋಗಿ ಬಾಲಕರಾಗಿದ್ದಾಗ ತಮ್ಮ ತಂದೆಯೊಂದಿಗೆ ರೈತರು ಮಾಡುವ ವಿಚಾರಗಳನ್ನು ಕೇಳುತ್ತಾ ಕೇಳುತ್ತಾ ಬೆಳೆದಂಥವರು. ಇವರು ಕೂಡ ಕೃಷಿಯನ್ನ ಆಸಕ್ತಿಯನ್ನ ಹೊಂದುತ್ತಾರೆ. ವೀರಯ್ಯನವರು ಮಗ ನಾಗಭೂಷಣ ದೊಡ್ಡವನಾದಂತೆ ಅವನಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡುತ್ತಾರೆ. ನಾಗಭೂಷಣರಿಗೆ ಈ ವಿಚಾರವನ್ನು ಹೇಳಿದಾಗ ನಾಗಭೂಷಣ ಕೃಷಿಯ ಕಡೆ ಆಸಕ್ತಿ, ಆಧ್ಯಾತ್ಮದ ಕಡೆ ಹಸಿವನ್ನು ಹಿಂಬೈಕಿಸಿಕೊಂಡಂಥವರು ಮದುವೆ ಮಾಡಿಕೊಳ್ಳಲು ನಿರಾಕರಿಸುತ್ತಾರೆ. ಸಹಜವಾಗಿ ತಂದೆ ತಾಯಿಗಳು ಆತಂಕಕ್ಕೆ ಒಳಗಾಗುತ್ತಾರೆ. ತಮ್ಮ ಮನೆ ಗುರುಗಳ ಮುಂದೆ ಮಗ ಮದುವೆ ಮಾಡಿಕೊಳ್ಳಲು ನಿರಾಕರಿಸುತ್ತಿದ್ದುದನ್ನ ತಿಳಿಸಿ ಮದುವೆಗೆ ಮಗನನ್ನು ಒಪ್ಪಿಸಬೇಕೆಂದು ಬೇಡಿಕೊಳ್ಳುತ್ತಾರೆ. ಗುರುಗಳು ನಾಗಭೂಷಣನಿಗೆ ತಿಳುವಳಿಕೆಯನ್ನು ಹೇಳಿ ತಂದೆ ತಾಯಿಯ ಇಚ್ಛೆಯನ್ನ ಮಕ್ಕಳಾದವರು ಪೂರೈಸಬೇಕು, ಮದುವೆ ಬಹಳ ಹೊತ್ತಿನಿಂದ ಅಳುತ್ತಿದ್ದುದಕ್ಕಾಗಿ ಸಮಾಧಾನಿಸಿ ಎಂದು ಗಂಡ ನಾಗಭೂಷಣರಿಗೆ ಹೇಳುತ್ತಾಳೆ. ಆದರೆ ನಾಗಭೂಷಣರು ಹೆಂಡತಿಯ ಮಾತಿಗೆ ಕಿವಿಗೊಡದೆ ಮನೆಯಲ್ಲಿದ್ದ ರೈತರೊಂದಿಗೆ ಚರ್ಚೆಯನ್ನು ಮುಂದುವರಿಸುತ್ತಾರೆ. ಮಗು ಗಿರಿಜ ಅಳುವುದು ತಾರಕಕ್ಕೇರುತ್ತದೆ. ತಾಯಿ ಹೃದಯದ ಸಂಗಮ ಮಗುವಿನ ಚೀರಾಟವನ್ನು ನೋಡದೆ ಗಂಡ ನಾಗಭೂಷಣರ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತಾಳೆ. ಮಗು ಇಷ್ಟು ಹೊತ್ತು ಅಳುತ್ತಿದ್ದರೂ ಕೇಳಿಸಿಕೊಳ್ಳದ ನಿಮಗೆ ಸಂಸಾರ ಯಾಕೆ ಬೇಕು, ಸನ್ಯಾಸಿಗಳಾಗಬಾರದಾ ಎಂದು ಬಾಯಿ ತಪ್ಪಿ ಆಡಿಬಿಡುತ್ತಾಳೆ. ಹೆಂಡತಿಯ ಈ ಮಾತಿನಿಂದ ನಾಗಭೂಷಣರು ಸಂಸಾರದಿಂದ ವಿಮುಖರಾಗಿ ಬಿಡುತ್ತಾರೆ. ದೂರವಾಡವನ್ನ ಬಿಟ್ಟು ಸಂಚಾರಿಯಾಗಿ ಊರು ಊರು ಅಲೆಯುತ್ತಾ ನಾಡನ ಸುತ್ತಲೂ ಶುರುವಾಗುತ್ತಾರೆ. ಕಲ್ಯಾಣದ ಶರಣರ ಅನುಭವ ಮಂಟಪದ ಬಗ್ಗೆ, ಶರಣರ ವಚನಗಳ ಬಗ್ಗೆ ತಿಳಿದಿದ್ದ ನಾಗಭೂಷಣರು ನಾಡು ಕಟ್ಟುವ ನಾಡು ಕಲ್ಯಾಣ ನಾಡಾದ ಕರ್ನಾಟಕದತ್ತ ಬರುತ್ತಾರೆ. ಈಶಾನ್ಯ ಭಾಗದ 5-6 ಜಿಲ್ಲೆಗಳಲ್ಲಿ ಸಂಚರಿಸುತ್ತಾರೆ. ಬಸವ ತತ್ವ ಕೃಷಿಯ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸುತ್ತಾರೆ. ಈ ಕಾರ್ಯದಲ್ಲಿ ತೊಡಗಿರುವಾಗ ಮೂಲ ತೆಲುಗು ಭಾಷಿಕರಾದಂತಹ ಘನಮಠ ಶಿವಯೋಗಿಗಳಿಗೆ ಕನ್ನಡ ಮೊದಲು ಬರುತ್ತಿರಲಿಲ್ಲ. ಅದಕ್ಕಾಗಿ ವಚನಗಳನ್ನು ತಿಳಿಯಲು, ಪುರಾಣಗಳನ್ನು ಓದಲು, ಶಾಸ್ತ್ರಗಳನ್ನು ಅರಿಯಲು ಕನ್ನಡ ಕಲಿಯುವಂಥ ಇಚ್ಛೆ ಅತಿಯಾಗಿ ತೊಡಗುತ್ತದೆ. ಕರ್ನಾಟಕದ ಪ್ರವಾಸದಲ್ಲಿದ್ದಾಗ ಯರಗೋಳು ಮಠದ ರೇವಣಸಿದ್ದಯ್ಯನವರ ಹತ್ತಿರ ಕನ್ನಡವನ್ನು ಕಲಿಯುತ್ತಾರೆ. ಕನ್ನಡವನ್ನು ಎಷ್ಟು ಬೇಗ ಕಲಿಯುತ್ತಾರೆ ಅಂದರೆ ಕೆಲವೇ ತಿಂಗಳುಗಳಲ್ಲಿ ಕಾವ್ಯವನ್ನು, ಪುರಾಣವನ್ನು, ವಚನಗಳ ತಿರುಳುಗಳನ್ನು ಗ್ರಹಿಸುವಷ್ಟು. ಮತ್ತು ಅಷ್ಟೇ ಅಲ್ಲ, ತಾವೇ ಸ್ವತಃ ತತ್ವ ಪದಗಳನ್ನು ಮತ್ತು ಕೃಷಿಯ ಬಗ್ಗೆ ಪುಸ್ತಕ ಬರೆಯುವಷ್ಟು ಕನ್ನಡದಲ್ಲಿ ಪ್ರಭುತ್ವವನ್ನು ಸಾಧಿಸುತ್ತಾರೆ. ಕೃಷಿಯ ಬಗ್ಗೆ ಬರೆಯುವಂತಹ ಸಂದರ್ಭ ಬರುವುದೇ ಒಂದು ಅಪರೂಪದ ಪ್ರಸಂಗ. ನಾಗಭೂಷಣ ಶಿವಯೋಗಿಗಳು ವಿಜಯಪುರ ಜಿಲ್ಲೆಯಲ್ಲಿ ಪ್ರವಾಸ ಮಾಡುತ್ತಿರುವಾಗ ಅದು ಭೀಕರ ಬರಗಾಲದ ಕಾಲ. ರೈತರು ತೊಂದರೆ ಪಡುವುದನ್ನು ನೋಡುತ್ತಾರೆ. ಭೂಮಿ ತಾಯಿ ಬಿರುಕು ಬಿಟ್ಟು ಒಂದು ಹಸಿರು ಕೂಡ ನಾಟಿ ಆಗದ ಸಂದರ್ಭದಲ್ಲಿ ರೈತರಿಗಾಗಿ ಮಮ್ಮೂಲ ಮರಗುತ್ತಾರೆ. ಅದಕ್ಕಾಗಿ ತಮ್ಮಲ್ಲಿದ್ದ ಜ್ಞಾನವನ್ನೆಲ್ಲ ಕೃಷಿಕರಿಗೆ ತಿಳಿಸಬೇಕೆಂದು ನಾಡು ಸುತ್ತಿ ಕೃಷಿಯ ಬಗ್ಗೆ ಪ್ರಚಾರವನ್ನು ಮಾಡುತ್ತಾರೆ. ಅಂತಹ ಪ್ರಚಾರ ಮಾಡಿದ ವಸ್ತುವೇ ಕೃಷಿ ಜ್ಞಾನ ಪ್ರದೀಪಿಕೆ ಎನ್ನುವಂಥ ಪುಸ್ತಕ. ಈ ಕೃಷಿ ಜ್ಞಾನ ಪುಸ್ತಕವನ್ನ ಸುಮಾರು 300 ಪುಟಗಳಲ್ಲಿ ಅವರ ಶಿಷ್ಯ ಕಣ್ಣೂರು ಕುನ್ನಾಳ ಸಿದ್ದರಾಮಪ್ಪ ಅನ್ನುವರಿಗೆ ಮಾಹಿತಿಯನ್ನು ಕೊಡುತ್ತಾರೆ. ಅವರು ಬರೆದುಕೊಳ್ಳುತ್ತಾರೆ. ಮುಂದೆ ಇದು ಗ್ರಂಥ ರೂಪದಲ್ಲಿ ಬರುತ್ತದೆ. ಕೃಷಿಜ್ಞಾನ ಪ್ರದೀಪಿಕೆಯಲ್ಲಿ ನಾಗಭೂಷಣರು ಭೂಮಿಯನ್ನ ಬಂಗಾರ ಎಂದು ಕರೆಯುತ್ತಾರೆ.
ನಾವು ಉಪಯೋಗಿಸುವ ಎಲ್ಲ ಪದಾರ್ಥಗಳು ಈ ಭೂಮಿಯಿಂದಲೇ ಉತ್ಪನ್ನವಾಗುತ್ತವೆ. ರೈತರು ಮಣ್ಣನ್ನು ಪರೀಕ್ಷಿಸಿಕೊಳ್ಳಬೇಕು, ಅದಕ್ಕೆ ತರಕೊಳ್ಳಬೇಕು. ವ್ಯವಸಾಯವನ್ನು ಜಾಗೃತಿಯಿಂದ ಆಯಾ ಕಾಲಕ್ಕೆ ತಕ್ಕಂತೆ ಬೇಸರವಿಲ್ಲದೆ ಕೃಷಿಯನ್ನು ಮಾಡಬೇಕೆಂದು ರೈತರಿಗೆ ಎಚ್ಚರಿಕೆಯನ್ನು ಹೇಳುತ್ತಾರೆ. ಭೂಮಿ ಎಂಬುದು ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಇದ್ದಂತೆ. ರೈತರು ಅಲಕ್ಷ್ಯ ಮಾಡಬಾರದು, ಬೇಸರವನ್ನು ಮಾಡಿಕೊಳ್ಳಲೇಬಾರದು. ಕಾರ್ಯಶಕ್ತಿ, ಬುದ್ಧಿಶಕ್ತಿ, ದ್ರವ್ಯಶಕ್ತಿಯಿಂದ ಭೂಮಿಯನ್ನು ಮೆಹನತ್ತು ಮಾಡಿದರೆ ಭೂಮಿ ತಾಯಿ ಫಸಲನ್ನು ಕೊಟ್ಟು ನಮ್ಮನ್ನೆಲ್ಲ ಸಂರಕ್ಷಿಸುತ್ತಾಳೆ ಎನ್ನುವುದು ನಾಗಭೂಷಣರ ಗಟ್ಟಿ ನಿರ್ಧಾರವಾಗುತ್ತದೆ. ಅದನ್ನ ಸಾರ್ವಜನಿಕರಿಗೆ, ರೈತರಿಗೆ ಸದಾ ಹೇಳುತ್ತಿರುತ್ತಾರೆ. ಕೃಷಿಕರಿಗೆ ಮೂಲ ಆಸರೆ ಎಂದರೆ ಎತ್ತುಗಳು. ಎತ್ತುಗಳಿಗೆ ಯೋಗ್ಯವಾದ ಆಹಾರವಾದಂಥ ಹುಲ್ಲು, ನೀರು, ಉರುಳಿ, ಹತ್ತಿಯ ಕಾಳು, ಹಿಂಡಿ, ಒಟ್ಟು, ಕಣಿಕೆಗಳನ್ನು ಯಾವ ಯಾವ ಕಾಲದಲ್ಲಿ ಯಾವ ಯಾವ ಪದಾರ್ಥಗಳನ್ನು ಮೇಯಿಸಬೇಕಂತ ಕಾಲಕಾಲಕ್ಕೆ ಅವುಗಳಿಗೆ ಕೊಡಬೇಕೆನ್ನುವುದನ್ನು ಕೃಷಿಕರಿಗೆ ಈ ಪುಸ್ತಕದಲ್ಲಿ ಸವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತು ನಾವು ವಾಸಿಸುವ ಮನೆ ಹೇಗೆ ನಿರ್ಮಲವಾಗಿರಬೇಕೋ ಹಾಗೆಯೇ ದನ ಕರುಗಳು, ಎತ್ತುಗಳು ವಾಸಿಸುವ ಮನೆಗಳು ಕೂಡ ನಿರ್ಮಲವಾಗಿರಬೇಕು. ಅತಿಯಾದ ಗಾಳಿ, ಅತಿಯಾದ ಉಷ್ಣ ಇರಬಾರದು. ಅವುಗಳನ್ನು ಸಂರಕ್ಷಿಸುವುದಕ್ಕಾಗಿ ನಾಗಭೂಷಣ ಶ್ರೀಯೋಗಿಗಳು ಈ ಗ್ರಂಥದಲ್ಲಿ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ತಾರೆ. ಎತ್ತುಗಳು ಮಲಗುವ ಜಾಗದಲ್ಲಿ ಕೆಸರು, ರಾಡಿ, ರೊಜ್ಜು ಇರದಂತೆ ನೋಡಿಕೊಳ್ಳಬೇಕು. ಆಗಾಗ ಅವುಗಳು ಸಗಣಿ ಮೂತ್ರವನ್ನು ಬಳಿದು ಹಸನ ಮಾಡುತ್ತಿರಬೇಕು. ಎತ್ತುಗಳಿಗೆ ಮೈಯನ್ನು ತಿಕ್ಕಿ ಒರೆಸುವುದರಿಂದ ಎತ್ತುಗಳಿಗೆ ಸೌಖ್ಯ ಉಂಟಾಗುತ್ತದೆ, ನರಗಳು ಸಡಿಲಗೊಳ್ಳುತ್ತವೆ, ಹೊಲದಲ್ಲಿ ದಣಿದಿದ್ದ ಎತ್ತುಗಳಿಗೆ ವಿಶ್ರಾಂತಿ ಸಿಗುತ್ತದೆ. ರೈತರು ಎತ್ತು ಮತ್ತು ದನಕರುಗಳನ್ನ ತಮ್ಮ ಮಕ್ಕಳಂತೆ ಹೆಚ್ಚು ಪ್ರೀತಿಯನ್ನಿಟ್ಟುಕೊಂಡು ಪಾಲನೆ ಮಾಡಬೇಕೆಂದು ಘನಮಠ ಶಿವಯೋಗಿಗಳು ಪದೇ ಪದೇ ಹೇಳುತ್ತಿರುತ್ತಾರೆ. ರೈತರು ಒಕ್ಕಲುತನಕ್ಕೆ ಬೇಕಾಗುವಂತ ಸಾಮಗ್ರಿಗಳೇನಿದಾವೆ, ನೇಗಿಲಾಗಿರ್ಬೋದು, ಮಡಿಕೆ, ರಂಟೆ, ಕುಂಟಿ, ಕೂರಿಗಿ, ಎಡೆಯ ಕುಂಟಿ, ಈಸುನಗ, ಕಬ್ಬಿಣದ ಸಾಮಾನುಗಳಾದ ಮುಂಜುರ, ಬಳಿಕೊಡ, ಮೊಳೆ, ವಡ್ಲಿ, ಗುದ್ದಲಿ, ಬೆಡಗ, ಬಾತಿ, ಹುಳಿ, ಕುರುಪೆ, ಕುಡುಗೋಲು, ಹಗ್ಗ, ಮಿಣಿ, ಕಣ್ಣಿ, ತತ್ರಾಣಿಗಳನ್ನ ಚೆನ್ನಾಗಿ ಕಾಯ್ದಿಟ್ಟುಕೊಳ್ಳಬೇಕು. ಇವತ್ತು ಈ ಶಬ್ದಗಳು ಪುಸ್ತಕಗಳಲ್ಲಿ ಓದಲಿಕ್ಕೆ ಮಾತ್ರ ಸಿಗ್ತದೆ. ರೈತರ ವ್ಯವಸ್ಥೆ ಬದಲಾಗಿ ಬಿಟ್ಟಿದೆ. ಹಾಗಾಗಿ ಈ ಸಾಮಾನುಗಳನ್ನ ಮುಂಜಾಗೃತವಾಗಿ ಸರಿಯಾದ ರೀತಿಯಲ್ಲಿ ಜೋಪಾನ ಮಾಡಿಕೊಂಡು ಸದಾ ರೈತರಲ್ಲಿ ಇರಬೇಕು. ಪ್ರತಿಯೊಂದು ಸಾಮಾನುಗಳನ್ನ ಮತ್ತೊಬ್ಬರಿಂದ ಕಡತರುವುದಕ್ಕಿಂತ ಸ್ವತಃ ರೈತರು ತಮ್ಮಲ್ಲಿ ಇವುಗಳನ್ನ ಇಟ್ಟುಕೊಂಡು ಕಾಪಿಟ್ಟುಕೊಂಡು ಅವುಗಳನ್ನು ಬಳಸುವಂತಾದರೆ ಒಕ್ಕಲುತನ ಚೆನ್ನಾಗಿ ಆಗ್ತದೆ ಎನ್ನುವಂಥದ್ದು ಅವರು ಪದೇ ಪದೇ ಹೇಳುತ್ತಿರ್ತಾರೆ. ಭೂಮಿಯನ್ನ ರೈತರು ಚೆನ್ನಾಗಿ ಆರೈಕೆ ಮಾಡಬೇಕು. ಅದಕ್ಕಾಗಿ ನಾಗಭೂಷಣ ಶಿವಯೋಗಿಗಳು ರೈತರನ್ನ ಕುಳಿತುಕೊಂಡು ಹೇಳುವಾಗ ಈ ಮಾತನ್ನ ಪದೇ ಪದೇ ಹೇಳುತ್ತಿರುತ್ತಾರೆ. ರೈತರು ಹೊಲವನ್ನ ನೋಡದೇ ಇದ್ದರೆ ಕೆಡುತ್ತದೆ, ಸಾಲವನ್ನ ಕೇಳದೇ ಇದ್ದರೆ ಮುಳುಗುತ್ತದೆ, ಮನಬಂದ ಪರಿಯಲ್ಲಿ ವಿವೇಕವಿಲ್ಲದೆ ಆಚರಿಸಿದರೆ ಬುದ್ಧಿ ಹೀನವಾಗುತ್ತದೆ, ಅಜ್ಞಾನಿಗಳ ಸಂಘದಿಂದ ಅಜ್ಞಾನಿಗಳಾಗುವರು, ಸುಜ್ಞಾನಿಗಳ ಸಂಘದಿಂದ ಮಹಾಜ್ಞಾನ ತೊರೆಯುವುದು, ಅವರವರ ಸಂಘದಿಂದ ಅವರವರಂತೆ ಆಗುತ್ತಾರೆ. ಹಾಗಾಗಿ ರೈತರು ಯಾವಾಗಲೂ ಹೊಲದ ಕೆಲಸಕ್ಕೆ ಮನಸ್ಸು ಮಾಡಬೇಕು. ಹೊಲಕ್ಕೆ ಹೋಗುವುದನ್ನು ತಪ್ಪಿಸಬಾರದು. ನಿತ್ಯವೂ ಹೊಲಕ್ಕೆ ಹೋದರೆ ಹೊಲ, ಭೂಮಿ ತಾಯಿ ನಮಗೆ ಎಲ್ಲವನ್ನ ಕಲಿಸುತ್ತಾಳೆ. ತನಗೆ ಏನು ಬೇಕು ಬೇಡಗಳನ್ನೆಲ್ಲ ನಮಗೆ ತಿಳಿಸುತ್ತಾಳೆ. ಅವುಗಳನ್ನು ನಾವು ಪೂರೈಸಿದರೆ ಅತ್ಯಂತ ಸಮೃದ್ಧವಾದ ಬೆಳೆಯನ್ನ ನಮಗೆ ಕರುಣಿಸುತ್ತಾಳೆ. ಹಾಗಾಗಿ ರೈತರು ಯಾವುದೇ ಕಾರಣಕ್ಕೆ ಹೊಲದಿಂದ ವಿಮುಖರಾಗಬಾರದು. ಯಾವ ಕೆಲಸ ಮಾಡಲಿ ಬಿಡಲಿ ಪ್ರತಿದಿನ ಹೊಲಕ್ಕೆ ಹೋಗುವ ರೂಢಿಯನ್ನ ಕಡ್ಡಾಯವಾಗಿ ಇಟ್ಟುಕೊಳ್ಳಬೇಕೆಂದು ಘನಮಠ ಶಿವಯೋಗಿಗಳು ಸವಿಸ್ತಾರವಾಗಿ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಹೊಲವನ್ನ ಚೆನ್ನಾಗಿ ಇಟ್ಟುಕೊಳ್ಳಬೇಕಾದ್ರೆ ನಟ್ಟು ಕಡಿಯುವುದು, ನಟ್ಟು ಕಡಿಯುವುದು ಎಂದರೆ ಹೊಲವನ್ನ ಸೊಗಸಾಗಿ ಮಾಡಿಕೊಳ್ಳುವುದು. ಹೊಲದಲ್ಲಿ ಆಗಾಗ ಕರಿಕೆ, ಕಣಿಕೆ, ಕಲ್ಲು, ಕುಂಟಿ, ಸಣ್ಣ ಸಣ್ಣ ಗಿಡಗಳು ಬೆಳೆದರೆ ಹೊಲ ಚೆನ್ನಾಗಿ ಇರುವುದಿಲ್ಲ, ಬೆಳೆ ಚೆನ್ನಾಗಿ ಬರುವುದಿಲ್ಲ. ಅವುಗಳನ್ನು ಬೇರು ಸಹಿತ ತೆಗೆಯಬೇಕಾದರೆ ನಾವು ನಟ್ಟು ಕಡಿಯಬೇಕು, ಕುಂಟಿ ಹೊಡೆಯಬೇಕು. ಆಗ ಮಣ್ಣು ತಿರುಗಾ ಮುರುಗ ಆಗುವುದರಿಂದ ಬಿಸಿಲನ್ನ ಉಣ್ಣಲಿಕ್ಕೆ ಸಾಧ್ಯ ಆಗ್ತದೆ. ಕಾರ್ತಿಕ ಮಾಸದಲ್ಲಿ ನಟ್ಟು ಕಡಿಯುವುದರಿಂದ ದೀಪಾವಳಿ ಸಂದರ್ಭ, ಕಾರ್ತಿಕ ಮಾಸದಲ್ಲಿ ಭೂಮಿಯನ್ನ ಹದ ಮಾಡಿಕೊಂಡರೆ ಭೂಮಿ ತಾಯಿಗೆ ಬಿಸಿಲುಂಡು
ಹದವಾಗ್ತಾಳೆ. ಹಾಗಾಗಿ ನಟ್ಟು ಕಡಿಯುವುದು ಕಾರ್ತೀಕ ಮಾಸ ಅತ್ಯಂತ ಸೂಕ್ತ ಕಾಲ. ನಟ್ಟು ಕಡಿದು ಹಸನ ಮಾಡಿದ ಭೂಮಿಯಲ್ಲಿ ಎರೆವಲದಲ್ಲಿ ಆಗಿದ್ದರೆ ಕಡಲೆಯನ್ನು ಹಾಕಬೇಕು, ಉತ್ಕೃಷ್ಟ ಬೆಳೆ ಬೆಳೆಯುತ್ತದೆ. ಮಸಾರಿ ಮತ್ತು ವಿರಚಿ ಭೂಮಿಯಾಗಿದ್ದರೆ ಎಳ್ಳು ಬಿತ್ತಬೇಕು. ಶೇಂಗಾ, ಜೋಳ, ಗೋಧಿ, ಕಡಲೆ ಹೀಗೆ ಬೇರೆ ಬೇರೆ ಪದಾರ್ಥಗಳನ್ನ ಬೆಳೆಯಬಹುದು ಎನ್ನುವುದನ್ನ ವಿವರಿಸ್ತಾರೆ. ಮತ್ತು ಬಹಳ ಪ್ರಮುಖವಾಗಿ ಹೇಳುವಂತ ಮತ್ತೊಂದು ಮಾತು ಗಣಮಠ ಶ್ರೀಗಳು ರೈತರಿಗೆ ಅಂದ್ರೆ, ರೈತರು ಯಾವ ಕಾಲಕ್ಕೂ ಸಾಲ ಮಾಡಿ ಹಬ್ಬ ಮಾಡಬಾರದು, ಸಾಲ ಮಾಡಿ ಮನೆ ಕಟ್ಟಬಾರದು, ಸಾಲ ಮಾಡಿ ಲಗ್ನ ಮಾಡಬಾರದು, ಸಾಲ ಮಾಡಿ ಆಭರಣಗಳನ್ನು ಖರೀದಿಸಬಾರದು. ಇವು ಯಾವುವು ಮನುಷ್ಯನಿಗೆ ಲಾಭದಾಯಕವಾದವುಗಳಲ್ಲ. ಇವುಗಳ ಮೇಲೆ ಮಾಡುವ ವೆಚ್ಚಗಳು ರೈತನಿಗೆ ಆರ್ಥಿಕವಾಗಿ ತೊಂದರೆ ಆಗ್ತದೆ. ಸಾಲದ ಸುಳಿಗೆ ಸಿಕ್ಕು ರೈತ ನಾಶ ಆಗ್ತಾನೆ. ಹಾಗಾಗಿ ಇಂಥ ಕಾರಣಗಳನ್ನ ಸರಳವಾಗಿ ಮಾಡುವ ಮೂಲಕ ಸಾಲದ ಮುಕ್ತಿಯನ್ನು ಹೊಂದಬೇಕು. ಯಾವ ಕಾರಣಕ್ಕೂ ರೈತರು ಸಾಲ ಮಾಡಬಾರದು ಎನ್ನುವಂತ ಮಾತನ್ನ ಹೇಳ್ತಾರೆ. ಸಾಲ ಮಾಡುವ ಪ್ರಸಂಗ ಬಂದರೆ ಅದು ಭೂಮಿ ತಾಯಿಗಾಗಿ ಮಾತ್ರ ಸಾಲ ಮಾಡಬೇಕು. ಭೂಮಿ ತಾಯಿಯ ಸಂರಕ್ಷಣೆಗಾಗಿ, ಭೂಮಿಯನ್ನು ಹದ ಮಾಡುವುದಕ್ಕಾಗಿ ತನ್ನ ಬಳಿ ಹಣ ಇರದಿದ್ದರೆ ಸಾಲ ಮಾಡಿ ಭೂಮಿ ತಾಯಿಯನ್ನು ಸಂರಕ್ಷಿಸಬೇಕು. ಭೂಮಿ ತಾಯಿಯನ್ನು ಸಂರಕ್ಷಿಸಿದರೆ ಮಳೆ ಬಂದರೆ ಚೆನ್ನಾಗಿ ಬೆಳೆ ಬಂದು ನಮ್ಮ ಸಾಲವು ತೀರುತ್ತದೆ, ನಮ್ಮ ಬದುಕಿಗೂ ಆಧಾರವಾಗುತ್ತದೆ. ಹಾಗಾಗಿ ಸಾಲವನ್ನ ಮಾಡಬಾರದು ಎಂಬುದನ್ನ ಗಣಮಠ ಶಿವಯೋಗಿಗಳು ಸದಾ ರೈತರಿಗೆ ಹೇಳುವಂತ ಒಂದು ಪ್ರಮುಖ ಮಾಹಿತಿ. ಹೊಲವನ್ನ ಚೆನ್ನಾಗಿ ಇಟ್ಟುಕೊಂಡ್ರೆ ಅಷ್ಟೇ ಸಾಲೋದಿಲ್ಲ, ಹೊಲಕ್ಕೆ ಒಡ್ಡು ಇರಲೇಬೇಕು. ಹೊಲ ಸಮತಟ್ಟಾಗಿದ್ದರೆ ಮಳೆ ಬಂದಾಗ ಮಣ್ಣು ಕೊಚ್ಚಿಕೊಂಡು ಹೋಗುತ್ತದೆ. ಹಾಗಾಗಿ ಮಣ್ಣನ್ನ ಕೊಚ್ಚಿಕೊಂಡು ಹೋಗದಂತೆ ಮಣ್ಣು ಹೊಲದಲ್ಲಿ ಉಳಿಯಬೇಕಾದರೆ ಹೊಲಕ್ಕೆ ಒಡ್ಡು ಅತ್ಯವಶ್ಯಕವಾಗಿರಬೇಕು. ಒಡ್ಡಿನ ಸುತ್ತ ಗಿಡಮರಗಳನ್ನು ಬೆಳೆಸಬೇಕು. ಹೊಲದ ಮಧ್ಯದಲ್ಲಿ ಗಿಡಮರಗಳು ಬೆಳೆದರೆ ಆ ನೆರಳಿನಲ್ಲಿ ಫಸಲು ಬೆಳೆಯುವುದಿಲ್ಲ. ಒಡ್ಡಿನ ಸುತ್ತ ಗಿಡಮರಗಳನ್ನು ಹಾಕಿದರೆ ಮಣ್ಣು ಜಾರಿಕೊಂಡು ಹೋಗುವುದಿಲ್ಲ. ಮಣ್ಣು ಬೇರುಗಳು ಕಡ್ಡಾಯವಾಗಿ ಹಿಡಿದುಕೊಂಡು ಹೊಲವನ್ನು ಸಂರಕ್ಷಿಸುತ್ತದೆ. 10-20 ವರ್ಷಗಳ ನಂತರ ಗಿಡಗಳು ಮರವಾಗಿ ಬೆಳೆದು ದೊಡ್ಡ ಆಕಾರಗಳಾದರೆ ನಮಗೆ ಮನೆ ಕಟ್ಟುವುದಕ್ಕೆ ತೊಲೆ ಆಗ್ತದೆ. ಕಷ್ಟ ಕಾರ್ಪಣ್ಯಗಳು ಬಂದರೆ ಮಾರಾಟ ಮಾಡಿದರೆ ಹಣದ ಉಪಯೋಗ ಆಗ್ತದೆ. ಹಾಗಾಗಿ ಒಡ್ಡಿನ ಸುತ್ತ ಮರಗಳನ್ನು ನೆಡಬೇಕು. ಒಡ್ಡಿನ ಮುಂದುಗಡೆ ಭಾಗವನ್ನು ನೆಲವನ್ನು ಅಗೆದು ಸಣ್ಣ ಸಣ್ಣ ಮಡಿಗಳನ್ನಾಗಿ ಮಾಡಬೇಕು. ಮಳೆಗಳು ಬಂದರೆ ಮಳೆ ನೀರು ನಿಂತುಕೊಂಡು ಭೂಮಿ ತಂಪಾಗುವಂತೆ ನೋಡಿಕೊಳ್ಳಬೇಕು. ಆಗ ಮಾತ್ರ ಉತ್ತಮ ಬೆಳೆ ಬೆಳೆಯಲು ಸಾಧ್ಯ ಎನ್ನುವಂಥದ್ದನ್ನು ಈ ಪುಸ್ತಕದಲ್ಲಿ ಅತ್ಯಂತ ವಿವರವಾಗಿ ತಿಳಿಸುತ್ತಾರೆ. ಹೊಲವನ್ನ ಹಸನ ಮಾಡುವ ಮೊದಲು, ಸರ್ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ, ಕಂಟಿನ್ಯೂ ಮಾಡಿ. ಓಕೆ. ಹೊಲವನ್ನ ಹಸನ ಮಾಡುವ ಮೊದಲು, ನೆಟ್ಟು ಕಡಿಯುವ ಮೊದಲು ಹೊಲಕ್ಕೆ ಗೊಬ್ಬರವನ್ನ ಹಾಕಬೇಕು. ಮನುಷ್ಯರಿಗೆ ಗ್ರಥವು, ಕುದುರೆಗಳಿಗೆ ಕಡಲೆ, ಪಶುಗಳಿಗೆ ಉರುಳಿ ಪುಷ್ಟಿಕರವಾಗಿರುವಂತೆ ಭೂಮಿಗೆ ಗೊಬ್ಬರ ಪುಷ್ಟಿಕರ. ಗೊಬ್ಬರ ಹಾಕುವುದರಿಂದ ಬೆಳೆ ಚೆನ್ನಾಗಿ ಬರುತ್ತದೆ. ಹಾಗಾಗಿ ಗೊಬ್ಬರ ಹಾಕುವುದನ್ನ ಯಾರೂ ನಿಲ್ಲಿಸಬಾರದು. ರೈತರು ಸ್ವತಃ ಗೊಬ್ಬರವನ್ನ ತಯಾರಿಸಿಕೊಳ್ಳಬೇಕು. ಗೊಬ್ಬರವನ್ನ ತಯಾರಿಸುವುದಕ್ಕಾಗಿ ಗುಂಡಿಗಳನ್ನು ತೋಡಬೇಕು. ತೋಡಿದ ಗುಂಡಿಯಲ್ಲಿ ಬೂದಿ, ಕಸ, ಹುಲ್ಲು, ಸಗಣಿ, ಕಣಿಕೆ, ಹಸಿತಪ್ಪಲು, ಮಲಮೂತ್ರಗಳು, ದನದ ಸಗಣಿಗಳನ್ನು ಹಾಕಬೇಕು. ಅದು ತನ್ನಿಂದ ತಾನೇ ಗೊಬ್ಬರವಾಗಿ ತಯಾರಾಗುತ್ತದೆ. ಅಂತಹ ಗೊಬ್ಬರವನ್ನ ಭೂಮಿ ತಾಯಿಗೆ ಹಾಕಿದರೆ ಗೊಬ್ಬರ ಉಂಡ ಭೂಮಿ ಅತಿ ಹೆಚ್ಚು ಫಲವತ್ತತೆಯಿಂದ ಅತಿ ಹೆಚ್ಚು ಬೆಳೆಗಳನ್ನು ಕೊಡುತ್ತದೆ. ಕೆಲ ಸಂದರ್ಭಗಳಲ್ಲಿ ರೈತರಿಗೆ ಗೊಬ್ಬರ ತಯಾರಿಸಿಕೊಳ್ಳಲು ಸಾಧ್ಯವಾಗದಿದ್ದ ಸಂದರ್ಭದಲ್ಲಿ, ರೋಹಿಣಿ ಮತ್ತು ಮೃಗಶಿರ ಪ್ರವೇಶವಾಗುವ ಸಮಯದಲ್ಲಿ ತೈಲ ಧಾನ್ಯಗಳಾದಂಥ ಎಳ್ಳು, ಬೆಳ್ಳುಳ್ಳಿ, ಗುರಳ್ಳಿಗಳನ್ನು ಬಿತ್ತಬೇಕು. ಇವು 2-3 ತಿಂಗಳಲ್ಲಿ ಬೆಳೆ ಬರುತ್ತವೆ. ಬೆಳೆ ತೆಗೆದು ಹೊಲವನ್ನು ಹರಗುವುದರಿಂದ ಗೊಬ್ಬರವಾಗುತ್ತದೆ. ನಂತರ ಬಿತ್ತುವುದರಿಂದ ಬೆಳೆ ಚೆನ್ನಾಗಿ ಬರುತ್ತದೆ. ಹಾಗಾಗಿ ರೈತರು ಪ್ರತಿ ಸಲ ಗೊಬ್ಬರ ಹಾಕುವುದನ್ನು ಮರೆಯಬಾರದು ಎಂದು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ರೈತರಿಗೆ 2 ವಿಚಾರಗಳು ಬಹಳ ಪ್ರಮುಖ, ಮುಂಗಾರು ಮತ್ತು ಹಿಂಗಾರು. ಮುಂಗಾರಿನಲ್ಲಿ ರೋಹಿಣಿ ಮಳೆ, ಮೃಗಶಿರ ಮಳೆ, ಆರಿದ್ರ ಮಳೆ, ಪುಷ್ಯ ಮಳೆ, ಪುನರ್ವಸು ಮಳೆ, ಆಶ್ಲೇಷ ಮಳೆ, ಈ 6 ಮಳೆಗಳು ಮುಂಗಾರು ಬೆಳೆಗಳಾದಂಥ ಜೋಳ, ಸಜ್ಜಿ, ರಾಗಿ, ಸಾವಿ, ಎಳ್ಳು, ಶೇಂಗಾ, ತೊಗರಿ, ಹೆಸರು, ಅಲಸಂದಿ, ಅವರೆ, ಅವಿದ, ಜೀರಿಗೆ,
ಉದ್ದು ಹೀಗೆ ನಾನಾ ತರದ ಬೆಳೆಗಳನ್ನು ಬೆಳೆಯಲು ಈ ಮಳೆಗಳು ಸಹಕಾರಿಯಾಗುತ್ತವೆ. ಇಂಥ ಮಳೆ ಬಂದ ಸಮಯದಲ್ಲಿ ರೈತರು ಬಿತ್ತಿದರೆ ಬೆಳೆಗಳು ಚೆನ್ನಾಗಿ ಬರುತ್ತವೆ ಅನ್ನುವುದನ್ನ ಕೃಷಿ ಜ್ಞಾನ ಪ್ರದೀಪಿಕೆಯಲ್ಲಿ ಸವಿಸ್ತಾರವಾಗಿ ಹೇಳಿಕೊಡಲಾಗಿದೆ. ಮುಂಗಾರು ಮತ್ತು ಹಿಂಗಾರು ಇವುಗಳ ಮಧ್ಯದ ಆಶ್ಲೇಷ ಮತ್ತು ಮಾಘ ಹಾಗೂ ಹುಬ್ಬಿ ಮಳೆ ಬರುವ ಸಂದರ್ಭದಲ್ಲಿ ರೈತರು ಹತ್ತಿ ಬೆಳೆಯನ್ನ ಬೆಳೆಯಬೇಕು. ಇದು ಹಿಂಗಾರು ಮತ್ತು ಮುಂಗಾರಿನ ಮಧ್ಯದ ಬೆಳೆ. ಹತ್ತಿ ಬೆಳೆದರೆ ರೈತರಿಗೆ ಆರ್ಥಿಕವಾಗಿ ಸಬಲರಾಗ್ತಾರೆ. ಇದು ಎಲ್ಲರಿಗೆ ಬೇಕಾದ ಬಟ್ಟೆಯನ್ನು ತಯಾರು ಮಾಡಲು ಹತ್ತಿ ಪ್ರಮುಖ ಕಾರಣ. ಹಾಗಾಗಿ ಪ್ರತಿಯೊಬ್ಬ ರೈತರು ಹತ್ತಿಯನ್ನ ಬೆಳೀಬೇಕು. ಹತ್ತಿ ಬೆಳೆಯುವುದರಿಂದ ಆರ್ಥಿಕವಾಗಿ ಸಬಲರಾಗ್ತಾರೆ ಅನ್ನುವಂತ ಈ ಕಾಲಘಟ್ಟದಲ್ಲಿ ಬೆಳೆಯುವುದಕ್ಕೆ ಸೂಚನೆಯನ್ನ ಕೊಡ್ತಾರೆ. ಹಿಂಗಾರಿನಲ್ಲಿ ಬೆಳೆದಂತ ಬೆಳೆ ವಿಶೇಷವಾಗಿ ಜೋಳ ವಿಶೇಷ ರುಚಿಕಟ್ಟಾಗಿರುತ್ತದೆ. ಬಿಳಿ ಜೋಳದಲ್ಲಿ ನಡುವಿನ ಸಾಲುಗಳಲ್ಲಿ ಕುಸುಬಿ ಅಕ್ಕಡಿಗಳನ್ನು ಹಾಕಬೇಕು. ಎರಡೆರಡು ಬೆಳೆಗಳನ್ನು ಬೆಳೆಯಲು ಇದು ಸಾಧ್ಯವಾಗುತ್ತದೆ. ರೈತರು ರೋಹಿಣಿ ಮತ್ತು ಮೃಗಶಿರ ಮಳೆ ಬಂದಾಗ ಎರೆಹೊಲದಲ್ಲಿ ಸೆಣಬನ್ನು ಕೂಡ ಹಾಕಬಹುದು. ಸೆಣಬು ಹಾಕಿದರೆ ಕರಿಕೆ ನಾಟುವುದಿಲ್ಲ. ಸೆಣಬಿನಿಂದ ಹಗ್ಗ ಕವಣಿಗಳನ್ನು ಮಾಡಿಕೊಳ್ಳಬಹುದು. ಒಕ್ಕಲುತನಕ್ಕೆ ಅನುಕೂಲವಾಗುತ್ತದೆ. ಪೇಟೆಯಿಂದ ಖರೀದಿ ಮಾಡುವುದು ತಪ್ಪಿಸುತ್ತದೆ. ಹಣಕಾಸು ಖರ್ಚಾಗುವುದನ್ನು ತಪ್ಪಿಸುವುದಕ್ಕಾಗಿ ಸೆಣಬನ್ನು ಕಡ್ಡಾಯವಾಗಿ ರೈತರು ಬೆಳೆಯಬೇಕೆನ್ನುವಂಥದ್ದು ಘನಮಠ ಶಿವಯೋಗಿಗಳು ವಿವರಿಸ್ತಾರೆ. ರೈತರು ಭೂಮಿ ತಾಯಿಯನ್ನು ನಂಬಬೇಕು. ಇವತ್ತು ಬಹಳಷ್ಟು ಜನ ರೈತರನ್ನ ಮಾತನಾಡಿಸಿದರೆ ಅಸಹಾಯಕತೆಯ ಮಾತುಗಳನ್ನೇ ಆಡುತ್ತಾರೆ. ಮಳೆ ಬರುತ್ತದೋ ಇಲ್ಲವೋ, ಬೀಜ ಚೆನ್ನಾಗಿ ಇದ್ದಾವೋ ಇಲ್ಲವೋ, ಮಳೆ ಬರದಿದ್ದರೆ ಬಿತ್ತಿದ ಬೀಜ ಹಾಳಾಗಿ ಹಣ ಹೋಗುತ್ತದೆ ಎಂಬ ಅಪನಂಬಿಕೆಯನ್ನು ಇಟ್ಟುಕೊಳ್ಳುತ್ತಾರೆ, ಸಂಶಯವನ್ನ ಪಡುತ್ತಾರೆ. ಈ ಎಲ್ಲ ಸಂಶಯಗಳು ಅವರನ್ನ ದಾರಿ ತಪ್ಪಿಸುತ್ತವೆ. ಸರ್ವ ಕೆಲಸಗಳಲ್ಲಿ ಸಂಶಯ ಪಡುವುದರಿಂದ ಯಥಾಭಾವ ತಥಾ ಸಿದ್ಧಿ ಎನ್ನುವಂತೆ ನಮ್ಮ ಸಂಶಯಗಳು ನಮ್ಮನ್ನ ಒಳಿತಿನ ಕಡೆಗೆ ಕರೆದೊಯ್ಯುವುದಿಲ್ಲ. ಹಾಗಾಗಿ ರೈತರು ಕೃಷಿಯನ್ನ ನಂಬಿದವರು ಭೂಮಿ ತಾಯಿಯನ್ನು ನಂಬಬೇಕು. ಬೀಜದ ಮೇಲೆ ನಂಬಿಕೆಯನ್ನ ಇಡಬೇಕು. ತಮ್ಮ ಕೃಷಿ ಕಾರ್ಯವನ್ನ ಕೃಷಿ ಚಟುವಟಿಕೆಯನ್ನ ನಿತ್ಯ ತಪ್ಪದೆ ಮಾಡಿಕೊಳ್ಳಬೇಕು. ಕರ್ಮವನ್ನ ಕೆಲಸವನ್ನ ಮಾಡೋದಷ್ಟೇ ನಮ್ಮ ಕೆಲಸ. ಫಲಾಪೇಕ್ಷೆಗಳೆಲ್ಲ ಭಗವಂತನದ್ದು ಅನ್ನುವ ನಿಟ್ಟಿನಲ್ಲಿ ಕೃಷಿಕರು ಒಂದು ಹಿಂದೇಟು ಹಾಕದೆ ಕೃಷಿಯಲ್ಲಿ ತೊಡಗಿಕೊಳ್ಳಬೇಕೆನ್ನುವುದನ್ನ ಘನಮಠ ಶಿವಯೋಗಿಗಳು ವಿವರಿಸ್ತಾರೆ. ಯಾವ ಯಾವ ಬೆಳೆಗಳನ್ನ ಯಾವ ಯಾವ ಕಾಲಗಳಲ್ಲಿ ಬಿತ್ತಬೇಕೋ ಆ ಹದವನ್ನು ತಪ್ಪಿಸಬಾರದು. ನಮ್ಮಲ್ಲೊಂದು ಗಾದೆ ಮಾತಿದೆ, ಬೆರೆ ಬಂದ ಕಾಲದಲ್ಲಿ ಬೇಲಿಯಲ್ಲಿ ಚೆಲ್ಲಿದರೂ ಬೆಳೆಯುತ್ತದೆ ಎನ್ನುವಂತೆ. ಹಾಗೆ ಭೂಮಿಯು ಹದವಾಗಿದ್ದಾಗ ಬಿತ್ತಬೇಕು. ಬೀಜವನ್ನ ಬಿತ್ತುವುದಕ್ಕಿಂತ ಮುಂಚೆ ರಾತ್ರಿಯಲ್ಲಿ ತೋಯಿಸಿಕೊಳ್ಳಬೇಕು. ಬೆವರು ಮಾಡಿಕೊಂಡು ಹಸಿ ಬಟ್ಟೆಯಲ್ಲಿ ಕಟ್ಟಬೇಕು. ಮರುದಿನ ಬೀಜಗಳನ್ನ ಕೂರಿಗೆಯಲ್ಲಿ ಹಾಕಿ ಬಿತ್ತಬೇಕು. ಆಗ ಫಸಲು ಚೆನ್ನಾಗಿ ಬರುತ್ತದೆ. ಬೀಜಗಳನ್ನು ನಾವೇ ತಯಾರಿಸಿಕೊಳ್ಳಬೇಕು. ನಾವು ತಯಾರಿಸಿಕೊಂಡ ಬೀಜಗಳು ನಮಗೆ ಆತ್ಮತೃಪ್ತಿಯನ್ನ ಕೊಡುತ್ತವೆ. ಒಣ ಬೇಸಾಯದಲ್ಲಿ ಈ ಎಲ್ಲ ಕೃಷಿಗಳನ್ನ ಹೇಗೆ ಮಾಡಬೇಕು ಎನ್ನುವುದನ್ನ ಸವಿಸ್ತಾರವಾಗಿ ಕೃಷಿ ಜ್ಞಾನ ಪ್ರದೀಪಿಕೆಯಲ್ಲಿ ಘನಮಠ ಶಿವಯೋಗಿಗಳು ವಿವರಿಸಿದ್ದಾರೆ. ಕೇವಲ ಒಣ ಬೇಸಾಯಕ್ಕೆ ಅಷ್ಟೇ ಅಲ್ಲ, ನೀರಾವರಿ ಪ್ರದೇಶವಾದ ತೋಟ ಪಟ್ಟಿಗಳನ್ನ ಹೇಗೆ ಮಾಡಬೇಕು, ಬಾವಿಯನ್ನು ಹೇಗೆ ತೋಡಬೇಕು, ತೋಟಗಳಲ್ಲಿ ಯಾವ ಯಾವ ಪದಾರ್ಥಗಳಾದಂಥ ನಿಂಬೆ, ತೆಂಗು, ಕಬ್ಬು, ಭತ್ತ, ಅರಿಶಿಣ, ಗೋಡಂಬಿ, ಯಾಲಕ್ಕಿ, ಮೆಣಸು, ಕಸಕಸಿ, ಜೀರಿಗೆ ಮುಂತಾದ ಪದಾರ್ಥಗಳನ್ನು ಹೇಗೆ ಬೆಳೆಯಬೇಕು, ಹೇಗೆ ನೀರುಣಿಸಬೇಕು, ಭೂಮಿಯನ್ನು ಹೇಗೆ ಹದ ಮಾಡಿಕೊಳ್ಳಬೇಕು, ಯಾವ ಯಾವ ಕಾಲಘಟ್ಟದಲ್ಲಿ ಬಿತ್ತಬೇಕೆನ್ನುವುದನ್ನು ಅತ್ಯಂತ ಸುವಿಸ್ತಾರವಾಗಿ ಈ ಪುಸ್ತಕದಲ್ಲಿ ಮಾಹಿತಿಯನ್ನು ಮಾಡಲಾಗಿದೆ. ಒಣ ಬೇಸಾಯದಲ್ಲಿ ಮಳೆಯನ್ನೇ ಆಶ್ರಯಿಸಿಕೊಳ್ಳಬೇಕು. ಮಳೆಗೆ ನಾವು ಮೇಘರಾಜ ಮೇಘರಾಜ ಎಂದು ಕರೆಯುತ್ತೇವೆ. ಮೇಘರಾಜನಿಗೆ ಎರಡು ಕಾಲಗಳು, ಕಾಲಮೇಘ ಮತ್ತು ಅಕಾಲ ಮೇಘ ಎಂಬ ಎರಡು ಪ್ರಕಾರಗಳನ್ನ ನಮ್ಮ ಕೃಷಿ ತಜ್ಞರು ನಿರ್ಧರಿಸಿದ್ದಾರೆ. ಕಾಲಮೇಘ ಅಂದರೆ ಸಕಲ ಧಾನ್ಯಾದಿ ಫಲ ಪದಾರ್ಥಗಳನ್ನ ಭೂಮಿಯಲ್ಲಿ ಬೆಳೆಯಲು ಸಾಧನೆಗೆ ಸಹಾಯವನ್ನು ಮಾಡುತ್ತದೆ. ಅಕಾಲ ಮೇಘದಿಂದ ಬೆಳೆಯಲು ಸಾಧ್ಯವಿಲ್ಲ. ಅಕಾಲವಾಗಿ ಮಳೆ ಬಂದರೆ ನಷ್ಟ ಉಂಟಾಗುತ್ತದೆ, ಜನಜೀವನ ಅಸ್ತವ್ಯಸ್ತವಾಗುತ್ತದೆ, ನಮ್ಮ ವ್ಯವಸ್ಥೆ ಹದಗೆಡುತ್ತದೆ. ಹಾಗಾಗಿ ಮೇಘದಲ್ಲಿ ಕಾಲಮೇಘ ನಮಗೆ ಸಹಕಾರಿಯಾಗ್ತದೆ. 27 ನಕ್ಷತ್ರಗಳಿವೆ. ಒಂದೊಂದು ನಕ್ಷತ್ರಗಳಿಗೆ ಒಂದೊಂದು ಮಳೆಗಳಿವೆ. ಅದರಲ್ಲಿ 12 ನಕ್ಷತ್ರಗಳಿಗೆ ಕಾಲಮೇಘ ಎನ್ನುತ್ತಾರೆ. 12 ನಕ್ಷತ್ರಗಳ ಮಳೆ ಬಂದರೆ ನಮಗೆ ಸುಭಿಕ್ಷೆ ಆಗುತ್ತದೆ. ಮಳೆ ಬರದೇ ಹೋದರೆ
ಕ್ಷಾಮ ತಲೆದೋರುತ್ತದೆ. ಸಂಪೂರ್ಣವಾಗಿ ಎಲ್ಲ ಮಳೆಗಳು ಬಂದರೆ ಅತ್ಯಂತ ಸುಭಿಕ್ಷವಾಗಿ ಎಲ್ಲ ಬಿತ್ತಿದ ಬೀಜಗಳು ಬೆಳೆಗಳಾಗಿ ರೈತನನ್ನ ಕಾಪಾಡುತ್ತದೆ. ಅಲ್ಪ ಸ್ವಲ್ಪ ಮಳೆಯಾದರೆ ಅಂಗಾಲವೆನಿಸುತ್ತದೆ. ಕೃಷಿ ಕೆಲಸಕ್ಕೆ 108 ವಿಘ್ನಗಳು. ಒಮ್ಮೆಮ್ಮೆ ಬಿತ್ತಿದ ಬೀಜ ನಷ್ಟವಾಗುತ್ತದೆ. ಇಲಿಗಳ ಉಪದ್ರವ ಎದ್ದೇ ಇರುತ್ತದೆ. ಸಣ್ಣ ಸಣ್ಣ ಸಸಿಗಳನ್ನ ಹುಳುಗಳು ತಿನ್ನುತ್ತವೆ. ಮಿಡತೆಗಳು ಕಡಿಯುತ್ತವೆ. ಗಾಳಿಗಳು ಹಾಳು ಮಾಡುತ್ತವೆ. ಇವುಗಳನ್ನ ಸಂರಕ್ಷಿಸಿಕೊಳ್ಳಬೇಕು. ಇವುಗಳನ್ನ ಸಂರಕ್ಷಿಸಿಕೊಂಡರೆ ನಮಗೆ ಬೇಕಾದ ಆಹಾರ ಪದಾರ್ಥಗಳನ್ನ ಬೆಳೆಯಲು ಸಾಧ್ಯ. ಕೃಷಿ ಜ್ಞಾನ ಪ್ರದೀಪಿಕೆ ಎನ್ನುವಂತಹ 300 ಪುಟದ ಪುಸ್ತಕ. ಇದರಲ್ಲಿ ಎರಡು ಭಾಗ. ಒಂದು, ಮೊದಲ ಭಾಗ ಕೃಷಿಗೆ ಸಂಬಂಧಪಟ್ಟ ಈಗೇನು ಹೇಳಿದೆ, ಈ ಎಲ್ಲ ವಿಚಾರಗಳು ಅದರಲ್ಲಿ ಅಡಕವಾಗಿದೆ. ಈ ಪುಸ್ತಕದ ಎಲ್ಲ ವಿಷಯಗಳನ್ನ ಕೇವಲ ಈಗಿರುವ 30-40 ನಿಮಿಷಗಳಲ್ಲಿ ಕಟ್ಟಿಕೊಡಲು ಸಾಧ್ಯವಿಲ್ಲ. ರೈತರು ಯಾರು ವ್ಯವಸಾಯವನ್ನ ಮಾಡುತ್ತಾರೆ ಅವರು ಈ ಪುಸ್ತಕವನ್ನ ಓದಿದರೆ, ಈ ಪುಸ್ತಕದಲ್ಲಿರುವ ಜ್ಞಾನವನ್ನ ತಜ್ಞರು ಅವರಿಗೆ ವಿವರಿಸಿದರೆ ಅದು ಹೆಚ್ಚು ಹೆಚ್ಚು ಮನದಟ್ಟಾಗ್ತದೆ. ರೈತರಿಗೆ ಇದು ಸಹಕಾರಿಯಾಗ್ತದೆ. ಎರಡನೇ ಭಾಗದಲ್ಲಿ ಪಾರಮಾರ್ಥದ ಬಗ್ಗೆ ಗಣಮಠ ಶಿವಯೋಗಿಗಳು ತಿಳಿಸಿಕೊಡ್ತಾರೆ. ಆ ಯಾವ ವಿಚಾರಗಳನ್ನ ನೋಡುವುದಾದರೆ, ಪರರಿಗೆ ಉಪಕಾರ ಮಾಡುವುದೇ ಪುಣ್ಯ, ಪರರನ್ನ ಪೀಡಿಸುವುದೇ ಪಾಪ ಎನ್ನುವಂತ ಒಂದು ದೊಡ್ಡ ಆದರ್ಶದ ಮಾತುಗಳನ್ನ ಪಾರಮಾರ್ಥಿಕ ಜೀವನದಲ್ಲಿ ಹೇಳುತ್ತಾರೆ. ಪುಣ್ಯವೆಂಬುದು ಬೆಳಕು, ಪಾಪವೆಂಬುದು ಕತ್ತಲೆ. ಬೆಳಕು ಇಲ್ಲದಿದ್ದರೆ ಕತ್ತಲೆ ಹೇಗೆ ಹೆಚ್ಚಾಗುತ್ತದೆಯೋ ಹಾಗೆ ಪುಣ್ಯ ಮಾಡದಿದ್ದರೆ ಪಾಪವು ತನ್ನಿಂದ ತಾನೇ ಹೆಚ್ಚಾಗುತ್ತದೆ ಎನ್ನುತ್ತಾರೆ. ಮನುಷ್ಯರು ಸಂಸಾರ ಸುಖದಲ್ಲಿ ಸುಬುದ್ಧಿ ಇಲ್ಲದೆ ದುರ್ಬುದ್ಧಿ ಉಳ್ಳವರಾಗುತ್ತಾರೆ. ದುರ್ಬುದ್ಧಿ ಉಳ್ಳವರು ಪಂಚೇಂದ್ರಿಯ ವಿಷಯ ಸುಖ ಭೋಗಗಳಿಗೆ ರುಚಿಗೆ ಹೆಚ್ಚಾಗುತ್ತಾರೆ. ವಿವೇಕವಿಲ್ಲದೆ ವಿಷಯ ಲಂಪಟತನದಿಂದ ಅತಿಯಾಗಿ ಎಷ್ಟು ಭೋಗಿಸಿದರೂ ಸಾಲದಾಗಿ ಅನ್ಯ ಧನ, ಅನ್ಯ ಸ್ತ್ರೀ, ಅನ್ಯ ಗ್ರಹ ಸ್ವಸ್ತಿ ವೃತ್ತಿಗಳಲ್ಲಿ ತನಗೇ ಬೇಕು ತನಗೇ ಬೇಕೆಂದು ಅತಿಯಾಗಿ ಕಾಮಿಸತೊಡಗುತ್ತಾನೆ. ಅತಿ ಕಾಮಿಯಾದ ಮನುಷ್ಯ ಶ್ವಾನನಂತೆ ಉಳ್ಳವನಾಗುತ್ತಾನೆ. ಶ್ವಾನಕ್ಕೆ ಹೆಚ್ಚು ಪ್ರೀತಿ ಅಂದ್ರೆ ಮಾಂಸ, ಅಸ್ಥಿ, ಹಳೆಯ ಚಪ್ಪಲಿ ಇವುಗಳು ಸಿಕ್ಕರೆ ನಾಯಿ ಅದನ್ನು ಅತ್ಯಂತ ಪ್ರೀತಿಯಿಂದ ತಿನ್ನುತ್ತದೆ, ಕಡಿಯುತ್ತದೆ, ಉಳಿದದ್ದನ್ನ ತಿಪ್ಪೆಯಲ್ಲಿ ಉಳಿದು ಕಾಯ್ದುಕೊಳ್ಳುತ್ತದೆ. ಇದು ನಾಯಿಯ ಸ್ವಭಾವ. ಆದರೆ ಸಮೀಪದಲ್ಲಿ ಬೇರೆ ಬೇರೆ ನಾಯಿಗಳು ಬಂದರೆ ಕಸಿದುಕೊಳ್ಳುತ್ತವೆ ಎಂದು ಬೊಗಳುವುದಕ್ಕೆ ಆರಂಭ ಮಾಡುತ್ತದೆ. ನಾಯಿಗೆ ಹೊಟ್ಟೆ ಸಣ್ಣದು, ಆದರೆ ದುರಾಶೆ ಬಾಳ. ಆನೆ ನೋಡಿ, ಆನೆಗೆ ಹೊಟ್ಟೆ ದೊಡ್ಡದು, ಆಶೆ ಕಡಿಮೆ. ನಾಯಿ ಮುಂದೆ ದೊಡ್ಡ ಪಾತ್ರೆಯ ಅನ್ನದ ರಾಶಿ ಇದ್ದರೂ ತನ್ನ ಪ್ರಾಣ ಹೋಗುವವರಿಗೆ ಎರಡನೇ ನಾಯಿಗೆ ಅದು ಕೊಡುವುದಿಲ್ಲ. ಅವುಗಳ ಜೊತೆಗೆ ಜಗಳಕ್ಕೆ ನಿಲ್ಲುತ್ತದೆ. ಆನೆಗೆ ಸ್ವಲ್ಪ ಕಬ್ಬನ್ನಾಗಲಿ ಹುಲ್ಲನ್ನಾಗಲಿ ಮುಂದೆ ಹಾಕಿದರೆ ಸಾಕು, ನಾಲ್ಕು ದಿಕ್ಕಿಗೆ ಬೀಸಾಡಿ ತಾನು ಸ್ವಲ್ಪ ತಿನ್ನುತ್ತದೆ. ಈ ದೃಷ್ಟಾಂತದಿಂದ ಕಲಿಯುವುದು ಗಣಮಠ ಶಿವಯೋಗಿ ಹೇಳಿದ ಪಾಠವನ್ನೇ. ಪರೋಪಕಾರರಿಗೆ ಹಂಚಿ ತಿನ್ನುವುದು ಪುಣ್ಯದ ಕೆಲಸ. ನನಗಾಗಿ ನಾನು ಮಾಡಿಕೊಳ್ಳುವುದು, ಮತ್ತೊಬ್ಬರನ್ನು ನೋಯಿಸುವುದು ನಾಯಿಯ ಕೆಲಸ. ಈ ದೃಷ್ಟಾಂತದಿಂದ ನಾವು ಪರಿವರ್ತನೆಯಾಗಬೇಕಾಗಿರುವುದು ಬಹಳ ಬಹಳ ಮುಖ್ಯ. ಈಗ ತಮ್ಮ ಈ ಎರಡನೇ ಅಧ್ಯಾಯದಲ್ಲಿ ಮನುಷ್ಯನ ಬದುಕಿನ ಪರಿವರ್ತನೆಗಾಗಿ ಸಾಕಷ್ಟು ವಿಚಾರಗಳನ್ನ ಕಥನ ರೂಪಗಳಲ್ಲಿ ಹೇಳಿಕೊಂಡು ಬರ್ತಾರೆ. ಮನುಷ್ಯರು ಯಾವಾಗಲೂ ಪರೋಪಕಾರಿಗಳಾಗಬೇಕು, ಧರ್ಮನಿಷ್ಠರಾಗಬೇಕು, ಅನ್ನ ಕ್ಷೇತ್ರಗಳನ್ನು ಕಟ್ಟಬೇಕು, ಅರವಟ್ಟಿಗೆಗಳನ್ನ, ಧರ್ಮಶಾಲೆಗಳನ್ನ, ಪುಣ್ಯವಲಯಗಳನ್ನ, ಶಿವಾಲಯಗಳನ್ನ, ಮಠಮಾನ್ಯಗಳನ್ನ ಸ್ಥಾಪಿಸಬೇಕು, ಗೋದಾನ, ಅನ್ನದಾನ, ಭೂದಾನಗಳನ್ನ ಮಾಡಬೇಕು. ದಾನ ಮಾಡಲು ಶಕ್ತಿ ಇಲ್ಲದವರು ಇತರರಿಗೆ ತೊಂದರೆ ಕೊಡದಂತೆ ಕಾರ್ಯಶಕ್ತಿ ಬುದ್ಧಿಶಕ್ತಿಯಿಂದ ಗುರು ಸೇವೆ ಮಾಡುತ್ತಾ, ಜಂಗಮ ಸೇವೆ ಮಾಡುತ್ತಾ, ಲಿಂಗ ಪೂಜೆ ಮಾಡುತ್ತಾ ಪುಣ್ಯವಂತರಾಗಬೇಕು ಎನ್ನುವುದನ್ನ ಮಾರ್ಮಿಕವಾಗಿ ಹೇಳುತ್ತಾರೆ. ಸಂಸಾರವೆಂಬುದು ಮನುಷ್ಯನಿಗೆ, ಮೃಗಗಳಿಗೆ, ಪಶು ಪಕ್ಷಿ ಕ್ರಿಮಿ ಕೀಟಗಳಿಗೆ ಇದೆ. ಜ್ಞಾನವಿಲ್ಲದ ಪಶುವಾದಿ ಪ್ರಾಣಿಗಳಿಗೆ ನಿರ್ದೋಷವಿದೆ. ಆದರೆ ಮನುಷ್ಯನಿಗೆ ಜ್ಞಾನ ಇರುವುದರಿಂದ, ಸರಿ ತಪ್ಪುಗಳ ಪರಾಮರ್ಶೆ ಮಾಡುವ ಜ್ಞಾನ ಇರುವುದರಿಂದ ತಪ್ಪು ಮಾಡಬಾರದು, ಒಳಿತನ್ನೇ ಮಾಡಬೇಕು. ತಪ್ಪು ಮಾಡಿದರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎನ್ನುವುದನ್ನ ಗಣಮಠ ಶಿವಯೋಗಿಗಳು ಹೇಳ್ತಾರೆ. ಈ ಶರೀರವನ್ನ ಪೃಥ್ವಿಯಂ ಶರೀರಸ್ಯ ಅನ್ನುವಂಥ ಮಾತಿದೆ. ಶರೀರ ಎನ್ನುವಂಥದ್ದು ಒಂದು ಪೃಥ್ವಿ, ಭೂಮಿ ಇದ್ದ ಹಾಗೆ. ನಮ್ಮ ಮಾಂಸ ಪಿಂಡವಳೆದು ಮಂತ್ರ ಪಿಂಡವಾಗಬೇಕಾದ್ರೆ ಗುರುವಿನಿಂದ ನಿರ್ಮಲತ್ವವನ್ನ, ಸದಾಚಾರ ತತ್ವವನ್ನ, ಸುಜ್ಞಾನವನ್ನ, ಸದ್ಭಕ್ತಿಯನ್ನ, ಪಾರಮಾರ್ಥ ಕೃಷಿ ಎಂಬ 5 ಪ್ರಕಾರಗಳಲ್ಲಿ ನಾವು ಕೃಷಿ ಮಾಡಬೇಕು. ಭೂಮಿಯಲ್ಲಿ ಆಗಾಗ
ಕಸಕಡ್ಡಿಗಳು ಬರುವಂತೆ ಅದನ್ನು ತೆಗೆದು ಹೇಗೆ ಹಸನ ಮಾಡಿಕೊಂಡು ಭೂಮಿಯಲ್ಲಿ ಬೆಳೆಯನ್ನು ಬೆಳೆಯುತ್ತೇವೆಯೋ ಹಾಗೆ ನಮ್ಮ ಮನದಲ್ಲಿ ನಿತ್ಯ ನಿತ್ಯ ಹುಟ್ಟುವ ದುರ್ಗುಣಗಳನ್ನು ಸತ್ಸಂಗದಲ್ಲಿ ಭಾಗಿಯಾಗಿ ಶರಣರ ವಚನಗಳನ್ನು ವಿಚಾರಗಳನ್ನು ತಿಳಿದುಕೊಂಡು ನಾವು ಅವುಗಳನ್ನು ನಿರ್ಮೂಲ ಮಾಡಿಕೊಳ್ಳಬೇಕು. ಜಂಗಮ ತತ್ವವನ್ನು ಅಳವಡಿಸಿಕೊಳ್ಳಬೇಕು. ಗುರುಲಿಂಗ ಜಂಗಮರ ಸೇವಾ ತತ್ಪರರಾಗಿ ವರ್ತಿಸುವುದು ಸದಾಚಾರ. ಘನಮಠ ಶಿವಯೋಗಿಗಳು ಪಾರಮಾರ್ಥ ದೇಹವನ್ನು ಹೋಲಿಸುತ್ತಾ ನಮ್ಮ ದೇಹಕ್ಕೆ ಒಂದು ಹೋಲಿಕೆಯನ್ನು ಕೊಡುತ್ತಾರೆ. ಪಾದಗಳು ಪಾತಾಳಗಳು, ಪಾದದಿಂದ ಕುತ್ತಿಗೆಯವರಿಗೆ ಮರ್ತ್ಯಲೋಕ, ಮಸ್ತಕವೇ ಸ್ವರ್ಗ, ಅಷ್ಟಮದವೇ ದಿಗ್ಧಂತಿಗಳು, ತಲೆಯ ಚಿಪ್ಪು ಊರ್ಧ್ವ ಕಟಃ, ಪಾದ ತಳವೇ ಅಧೋಕಟಃ, ವರನ ಗುದಂಗಳೇ ಸ್ವರ್ಗ ನರಕಗಳು, ವಾಮ ಭಾಗದ ನೇತ್ರವಾಯ ಚಂದ್ರ ಚಂದ್ರ, ದಕ್ಷಿಣ ಭಾಗ ನೇತ್ರ ಸೂರ್ಯ, ಉಸಿರಾಟವೇ ವಾಯು, ಏಳು ದಾತಗಳೇ ಸ್ವಪ್ತ ದೀಪಗಳು, ದೇಹಾಂತರವಾಗಿರುವ ಸಮಸ್ತ ಕೇಶಗಳೇ ತರಳು ಮತೆಗಳು, ಏಳವರ್ತಿಯ ಸಪ್ತ ಸರಗಳು, ಅಜ್ಞಾನವೇ ಕತ್ತಲು, ಅರಿವೇ ಬೆಳಕು, ನಿದ್ರೆಯೇ ರಾತ್ರಿ, ಜಾಗೃತವೇ ಹಗಲು. ಹೀಗಾಗಿ ಸದಾ ಜಾಗೃತರಾಗಿರಿಕೊಂಡು ನಮ್ಮ ದೇಹವನ್ನ ಮತ್ತು ನಮ್ಮ ಭೂಮಿಯನ್ನ ಸಂರಕ್ಷಿಸಿಕೊಂಡು ಜೀವನವನ್ನ ನಡೆಸಬೇಕನ್ನುವಂಥದ್ದನ್ನ ಬಹಳ ವಿವರವಾಗಿ ಹೇಳ್ತಾರೆ. ಇದಿಷ್ಟು ಕೃಷಿ ಜ್ಞಾನ ಪ್ರದೀಪಿಕೆಯ ಮೂಲ ಸಾರಾಂಶ. ಯಾಕಂದ್ರೆ ಇದನ್ನ ಬಿಡಿಸಿ ಹೇಳಬೇಕಾದ್ರೆ ಸಾಕಷ್ಟು ಸಮಯ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಕಲಾವಿದರಿಂದ ಜಾನಪದ ಕಲೆಯನ್ನು ನಾವು ನೋಡಬೇಕು, ಕೇಳಬೇಕಾಗಿದೆ. ಹಾಗಾಗಿ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ನನ್ನ ಮಾತುಗಳಿಗೆ ಮುಗಿಸುವ ಹಂತದಲ್ಲಿದ್ದೇನೆ. ಕೊನೆಯ ಅವರ ಎರಡು ಘನಮಠ ಶಿವಯೋಗಿಗಳ ಈ ಭಾಗದಲ್ಲಿ ನಡೆದ ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಘನಮಠ ಶಿವಯೋಗಿಗಳು ಸಂಚಾರಿಗಳಾಗಿ ಎಲ್ಲ ನಾಡನ್ನೆಲ್ಲ ಸುತ್ತಿ ಮಸ್ಕಿ ತಾಲೂಕಿನ ಸಂತೆಕೆಲ್ಲೂರು ಅನ್ನುವಂಥ ಗ್ರಾಮದಲ್ಲಿ ಬಂದಿರ್ತಾರೆ. ಅಲ್ಲಿ ಚರ್ಚೆ ಮಾಡುವಾಗ ಒಬ್ಬ ವ್ಯಕ್ತಿ ಇವರ ಜೊತೆಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚು ಹೆಚ್ಚು ಚರ್ಚೆ ಒಳಗಾಗ್ತದೆ. ಸವಾವತ್ತಿನವರೆಗೆ ಅಂದರೆ ಸಂಜೆ 7 ಗಂಟೆಗೆ ಆರಂಭವಾದ ಚರ್ಚೆ ಬೆಳಕರಿಯುವ ಸಮಯದವರೆಗೆ ಚರ್ಚೆ ನಡೀತದೆ. ಅದು ಇತ್ಯಾರ್ಥವಾಗುವುದಿಲ್ಲ. ಇವರ ಜೊತೆಗೆ ವಾದ ಮಾಡುವ ವ್ಯಕ್ತಿ ಇಬ್ಬರು ಚರ್ಚೆ ಮಾಡುತ್ತಾ ಬೆಳಕರೆದಾಗ ಅದು ಅಂತ್ಯ ಕಾಣದೇ ಇದ್ದಾಗ ಇವರ ಜೊತೆಗೆ ಚರ್ಚೆ ಮಾಡುವ ವ್ಯಕ್ತಿ ಹೇಳುತ್ತಾನೆ, ನಮ್ಮಿಬ್ಬರ ಚರ್ಚೆ ಇಲ್ಲೇ ಮುಗಿಯುವುದಿಲ್ಲ, ಶಿವನಲ್ಲಿ ಚರ್ಚೆ ಮುಗಿಸೋಣ, ಅಲ್ಲಿ ನಿತ್ಯಾರ್ಥವನ್ನು ಪಡಿಸಿಕೊಳ್ಳೋಣ ಎನ್ನುತ್ತಾರೆ. ಆಗ ಘನಮಠ ಶಿವಯೋಗಿಗಳು ಒಪ್ಪಿಕೊಳ್ಳುತ್ತಾರೆ. ಹಾಗೇ ಆಗಲಿ, ಶಿವನಲ್ಲಿ ಒಪ್ಪಿಕೊಳ್ಳೋಣ, ಶಿವನಲ್ಲಿ ಚರ್ಚೆ ಆಗೋಣ ಅಂತ ಹೇಳುತ್ತಾರೆ. ಈಗ ಹೇಳ್ತಾ ಇರುವಾಗ ಘನಮಠ ಶಿವಯೋಗಿಗಳು ಸಂತೆಕೆಲ್ಲೂರಿನ ಹತ್ತಿರದ ಅಂಕುಶತೊಟ್ಟಿ ಎಂಬ ಗ್ರಾಮದಲ್ಲಿ ಸಂಚರಿಸ್ತಾರೆ. ಸಂಚರಿಸುವ ಸಮಯದಲ್ಲಿ ಅವರ ಕಾಲು ಅಗಸಿಯ ಮುಂದೆ ಇರುವ ಸಣ್ಣ ಕಲ್ಲಿಗೆ ತಾಗಿ ಎಡವುತ್ತಾರೆ. ಎಡವಿದಾಗ ಮುಂಜೋಲಿ ಆಗ್ತದೆ, ಆಗ ಸುಧಾರಿಸಿಕೊಳ್ತಾರೆ. ಆಗ ಅವರಿಗೆ ಒಂದು ವಿಚಾರ ಒಳಿತದೆ. ತಮ್ಮ ಜೊತೆಗಿದ್ದ ಭಕ್ತರನ್ನ ಸಂತೆಕೆಲ್ಲೂರಿಗೆ ಬನ್ನಿ ಎಂದು ಕರೆದುಕೊಂಡು ಹೋಗ್ತಾರೆ. ಸಂತೆಕೆಲ್ಲೂರಿನ ತಾವು ವಾಸ ಮಾಡುತ್ತಿದ್ದ ಒಂದು ದೇವಸ್ಥಾನದ ಮುಂದೆ ಗಿಡದ ನೆರಳಿನಲ್ಲಿ ಕುಳಿತುಕೊಂಡು ತಮ್ಮ ಭಕ್ತರಿಗೆ ಹೇಳ್ತಾರೆ, ನಮ್ಮೊಂದಿಗೆ ಚರ್ಚೆ ಮಾಡಿದಂತ ವ್ಯಕ್ತಿ ಲಿಂಗೈಕ್ಯರಾಗಿದ್ದಾರೆ, ಶಿವನ ಪಾದ ಸೇರಿದ್ದಾರೆ, ನಾವು ಕೂಡ ಅಲ್ಲಿಗೆ ಹೋಗಬೇಕು, ಅವರೊಂದಿಗೆ ಶಿವನ ಸಾನ್ನಿಧ್ಯದಲ್ಲಿ ಚರ್ಚೆ ಮಾಡಿ ವಿಷಯದ ಇತ್ಯಾರ್ಥವಾಗಬೇಕು, ಹಾಗಾಗಿ ನಾನು ದೇಹ ತ್ಯಾಗವನ್ನ ಮಾಡ್ತೇನೆ ಅಂತ ಹೇಳ್ತಾರೆ. ನೆರೆದಂತ ಭಕ್ತರು ಕಂಗಾಲಾಗ್ತಾರೆ. ಘನಮಠ ಶಿವಯೋಗಿಗಳ ಈ ಮಾತುಗಳಿಂದ ಅತ್ಯಂತ ದಿಗ್ಭ್ರಾಂತರಾಗ್ತಾರೆ. ಅತಿ ಹೆಚ್ಚು ಜನ ಇಂಥ ನಿರ್ಧಾರವನ್ನು ಕೈಗೊಳ್ಳಬಾರದು ಎಂದು ಮನವಿಯನ್ನು ಮಾಡುತ್ತಾರೆ. ಆದರೆ ಘನಮಠ ಶಿವಯೋಗಿಗಳು ಮಾತು ಕೊಟ್ಟಂತೆ ನಾನು ನನ್ನ ಸ್ನೇಹಿತರೊಂದಿಗೆ ವಾದ ಮಾಡುವಾಗ ಅವರು ಈಗಾಗಲೇ ಹೋಗಿದ್ದಾರೆ, ನಾನು ಇಲ್ಲಿರುವುದು ಸರಿಯಲ್ಲ, ನಾನು ಅಲ್ಲಿಗೆ ಹೋಗಲೇಬೇಕಂತ ನಿರ್ಧಾರವನ್ನು ಮಾಡುತ್ತಾರೆ. ನಿರ್ಧಾರವನ್ನು ಮಾಡುವುದರ ಜೊತೆಗೆ ತಮ್ಮ ಭಕ್ತರಿಗೆ ಮತ್ತೊಂದು ಮಾತನ್ನು ಹೇಳುತ್ತಾರೆ, ನಾನು ಈ ದೇಹವನ್ನು ಬಿಟ್ಟ ಮೇಲೆ ನನ್ನ ದೇಹವನ್ನು ತುಂಡು ತುಂಡಾಗಿ ಮಾಡಿ ಸರಗ ಚೆಲ್ಲಿದಂತೆ ಸಂತೆಕೆಲ್ಲೂರಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚೆಲ್ಲಿರಿ ಅಂತಾರೆ. ಆಗ ಭಕ್ತರು ಮತ್ತಷ್ಟು ಭಯಕ್ಕೆ ಒಳಗಾಗ್ತಾರೆ. ಸ್ವಾಮೀಜಿಗಳನ್ನ ಸಂತರನ್ನ ಕಡಿಯುವುದೆಂದರೇನು, ಅವರನ್ನ ತುಂಡು ತುಂಡು ಮಾಡುವುದೆಂದರೇನು, ಇದೊಂದು ಪಾಪದ ಕಾರ್ಯ, ಬೇಡ, ಇಂಥ ಮಾತುಗಳನ್ನು ಹೇಳಬೇಡಿ ಎಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾರೆ. ಆಗ ಅವರು ಭಕ್ತರಲ್ಲಿ ಒಂದು ಮಾತನ್ನ ಪಡೀತಾರೆ, ದಯವಿಟ್ಟು ನೀವು ಹೀಗೆ ಮಾಡಲೇಬೇಕು, ಮಾಡದೆ ಹೋದರೆ ಮುಂದೆ ನಿಮಗೆ ಉಳಿಗಾಲವಿಲ್ಲ, ನಾನು
ಈ ದೇಹ ಬಿಟ್ಟ ಮೇಲೆ ಈ ದೇಹ ಮಣ್ಣಿನಿಂದ ಬಂದದ್ದು ಮಣ್ಣಿಗೆ ಸೇರಬೇಕು. ಒಂದು ಕಡೆ ಇದನ್ನು ಹೂಳುವುದಕ್ಕಿಂತ ಇಡೀ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನನ್ನನ್ನು ಹಂಚಿಬಿಡಿ ಎನ್ನುತ್ತಾರೆ. ಆ ಎಳುತ್ತ ಶಿವಪೂಜೆಯಲ್ಲಿ ಲಿಂಗದೊಳಗಾಗ್ತಾರೆ. ಭಕ್ತರ ಆಕ್ರದನ ಮುಗಿಲು ಮುಟ್ಟುತ್ತದೆ. ಇಂಥ ಸಂದರ್ಭದಲ್ಲಿ ಭಕ್ತರು ಕಂಗಾಲಾಗ್ತಾರೆ. ಶರಣರ ಮಾತಿನಂತೆ ಗಣಮಠ ಶಿವಯೋಗಿಗಳನ್ನು ಅವರು ಲಿಂಗ ತ್ಯಾಗಿಯಾಗಿ ದೇಹಾಂತ್ಯಗೊಂಡ ಮೇಲೆ ಅವರ ದೇಹವನ್ನು ಏನು ಮಾಡಬೇಕು, ಚರ್ಚೆಗಳು ನಡೀತದೆ. ಅನೇಕರು ಅವರ ಸಮಾಧಿಯನ್ನು ಮಾಡಬೇಕಂತಾರೆ, ಮತ್ತೆ ಕೆಲವರು ಅವರ ಇಚ್ಛೆಯಂತೆ ಅವರನ್ನ ತುಂಡು ತುಂಡು ಮಾಡಿ ನಾವೆಲ್ಲ ಸಂತೆಕೆಲ್ಲೂರನ್ನು ಸುತ್ತಮುತ್ತ ಸರ್ಗ ಚೆಲ್ಲಿದಂತೆ ಚೆಲ್ಲೋಣ, ಅವರ ಇಚ್ಛೆ ಅದಾಗಿದೆ ಅನ್ನಂತ ಹೇಳ್ತಾರೆ. ಆದರೆ ಪಶು ಪಕ್ಷಿ ಪ್ರಾಣಿಗಳನ್ನ ಕೊಲ್ಲುವುದಕ್ಕೆ ಮನಸ್ಸು ಮಾಡದ ಮನುಷ್ಯ ಪೂಜ್ಯರನ್ನ ಸ್ವಾಮೀಜಿಗಳನ್ನ ಕಡಿಯುವುದು ಅವರನ್ನ ತುಂಡು ಮಾಡುವುದಕ್ಕೆ ಬಹುತೇಕ ಭಕ್ತರು ಒಪ್ಪುವುದಿಲ್ಲ. ಆಗ ಅನಿವಾರ್ಯವಾಗಿ ಒಮ್ಮತಕ್ಕೆ ಬರ್ತಾರೆ. ಪೂಜ್ಯರನ್ನ ದೇವಸ್ಥಾನದ ಹೊರಭಾಗದಲ್ಲಿ ಅವರನ್ನ ಲಿಂಗೈಕ್ಯರಾದ ಸಂದರ್ಭದಲ್ಲಿ ಅವರನ್ನ ಒಂದು ಸಂಸ್ಕಾರಯುತವಾಗಿ ಲಿಂಗದೊಳಗಾದ ಭೂಮಿಯಲ್ಲಿ ಅವರನ್ನ ಸೇರಿಸೋಣ ಅಂತ. ಆಗ ಅವರನ್ನ ಆ ಒಂದು ಎಲ್ಲಿ ಪ್ರಾಣವನ್ನ ಬಿಟ್ಟಿದ್ರು ಅದೇ ಸ್ಥಳದಲ್ಲಿ ಅವರನ್ನ ಉಳುತ್ತಾರೆ. ಸಮಾಜದಲ್ಲಿದ್ದಂಥ ಒಂದು ವೀರಶೈವ ಲಿಂಗಾಯತ ಪದ್ಧತಿಯ ಪ್ರಕಾರ ಅವರಿಗೆ ಸಂಸ್ಕಾರವನ್ನು ಮಾಡ್ತಾರೆ. ಆದರೆ ಆ ಊರಿನಲ್ಲಿ ಸಜ್ಜನ ಕುಟುಂಬದ ಒಬ್ಬ ಮಹಿಳೆ, ಆಕೆಗೆ ಮಕ್ಕಳಿರಲಿಲ್ಲ, ಗಂಡ ತೀರಿ ಹೋಗಿರ್ತಾನೆ. ಆ ಒಬ್ಬ ವಯಸ್ಸಾದ ಅಜ್ಜಿ ಗಣಮಠ ಶಿವಯೋಗಿಗಳು ಲಿಂಗದೊಳಗಾದ ಜಾಗದಲ್ಲಿ ಗದ್ದುಗೆಯನ್ನು ಕಟ್ಟುತ್ತೇನೆ ಎನ್ನುತ್ತಾಳೆ. ಈ ಮುಂಚೆ ಗಣಮಠ ಶಿವಯೋಗಿಗಳು ಒಂದು ವೇಳೆ ನನ್ನನ್ನು ತುಂಡು ತುಂಡು ಮಾಡಿದ್ರೆ ಮಣ್ಣಿನಲ್ಲಿ ಹೂಡುತ್ತಿದ್ದರೆ ಅದರ ಮೇಲೆ ಗದ್ದಿಗೆಯನ್ನು ಕಟ್ಟಬಾರದು, ಕಟ್ಟಿದರೆ ಅವರ ವಂಶ ನಿರ್ವಂಶವಾಗುತ್ತದೆ ಎಂದು ಕಟ್ಟಪ್ಪಣೆಯನ್ನು ಮಾಡಿರುತ್ತಾರೆ. ಆದರೆ ಈ ಸಜ್ಜನ ಸಮಾಜದ ಮಹಿಳೆ ಪೂಜ್ಯರ ಮಾತನ್ನ ಬದಿಗೆ ಸರಿಸಿ ಅವರ ಭೂ ಐಕ್ಯರಾದಂಥ ಪ್ರದೇಶದಲ್ಲಿ ಗದ್ದುಗೆಯನ್ನು ಕಟ್ಟುತ್ತಾಳೆ. ಅವರ ಮುದೇಕಿ ಲಿಂಗೈಕ್ಯಳಾಗ್ತಾಳೆ. ಕುಟುಂಬದವರಿರುವುದಿಲ್ಲ, ಅವರ ವಂಶ ನಿರ್ವಂಶವಾಗ್ತದೆ. ಆ ಮುದೇಕಿ ನಿರ್ವಂಶವಾದರೂ ಸಹಿತ ಶರಣರ ಗದ್ದುಗೆ ನಮಗೀಗಲೂ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ 143 ವರ್ಷಗಳ ಹಿಂದೆ ಗಣಮಠ ಶಿವಯೋಗಿಗಳು ಲಿಂಗದೊಳಗಾದರು. ಅಂದಿನಿಂದ ಸುಮಾರು 100 ವರ್ಷ ಅವರು ಅಜ್ಞಾತರಾಗಿ ಉಳಿಯುತ್ತಾರೆ. ಇತ್ತೀಚೆಗೆ 43 ವರ್ಷಗಳಿಂದ ಅವರ ಪುಣ್ಯಸ್ಮರಣೆಯ ಕಾರ್ಯ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಇವತ್ತಿನ ಈ ಕಾರ್ಯಕ್ರಮದ ಕಾಕತಳಿಯ ಇವತ್ತು 24ನೇ ತಾರೀಕಿನಲ್ಲಿ 24ನೇ ಕಾರ್ಯಕ್ರಮವಾಗಿ ಗಣಮಠ ಶಿವಯೋಗಿಗಳ ಬಗ್ಗೆ ಚಿಂತನೆಯನ್ನು ಮಾಡಿದ್ದೇವೆ. ಇನ್ನು 2 ದಿನ ಕಳೆದರೆ ಇದೇ ತಿಂಗಳ 26ನೇ ತಾರೀಕಿಗೆ ಗಣಮಠ ಶಿವಯೋಗಿಗಳ 143ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಸಂತೆಕೆಲ್ಲೂರಿನಲ್ಲಿ ನಡೆಯುತ್ತಿದೆ. ಪ್ರತಿ ವರ್ಷ ಶರಣರ ಜೀವನ ದರ್ಶನ ಅನ್ನುವಂಥ ಪ್ರತಿಯೊಬ್ಬ ಶರಣರ ಕುರಿತು ಪ್ರವಚನಗಳನ್ನು ನಡೆಸ್ತಾರೆ ಆ ಮಠದ ಸ್ವಾಮೀಜಿ ಆಗಿರುವಂಥ ಗುರುಬಸವ ಮಹಾಸ್ವಾಮಿಗಳು. ಈ ನಾಡಿನಲ್ಲಿ ಬೇರೆ ಬೇರೆ ಸಾಧಕರಿಗೆ, ಕೃಷಿಯಲ್ಲಿ ತೊಡಗಿರುವವರಿಗೆ ಕರೆಸಿ ಸನ್ಮಾನಿಸಿ ಗೌರವ ಸಮರ್ಪಣೆಗಳನ್ನು ಮಾಡ್ತಾರೆ. ಪ್ರತಿ ವರ್ಷ 100 ಜನ, ಲಕ್ಷಾಂತರ ಜನ ಈ ಭಾಗದ ಗಣಮಠ ಶಿವಯೋಗಿಗಳ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದರ್ಶನ ಭಾಗ್ಯವನ್ನ ಪಡೆಯುತ್ತಾರೆ. 100 ಜನ ಸ್ವಾಮೀಜಿಗಳು ಆಗಮಿಸಿ ತಮ್ಮ ಆಶೀರ್ವಚನದ ಮೂಲಕ ಗಣಮಠ ಶಿವಯೋಗಿಗಳ ಕಾರ್ಯವನ್ನ, ಸ್ತುತಿಗಳನ್ನ, ಸ್ತುತ್ಯಾರವನ್ನಾಗಿ ಗೊಳಿಸುತ್ತಿದ್ದಾರೆ. ಅಂತಹ ಕಾರ್ಯಕ್ರಮ 2 ದಿನದ ನಂತರ ಈ ಭಾಗದಲ್ಲಿ ನಡೆಯುತ್ತಿರುವಂಥದ್ದು ನಮಗೆಲ್ಲ ಬಹಳ ಸಂತೋಷದ ಸಮಯ. ಸಮಯ ಬಹಳ ಆಗಿದೆ, ಹಾಗಾಗಿ ನಾನು ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಳುವುದಿಲ್ಲ. ಇಲ್ಲಿಗೆ ಗಣಮಠ ಶಿವಯೋಗಿಗಳ ಕುರಿತು ಮತ್ತು ಅವರ ಕೃಷಿ ಜ್ಞಾನ ಪ್ರದೀಪಿಕೆಯ ಕುರಿತು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮಾತನಾಡೋದಕ್ಕೆ ತತ್ವ ಪದಗಳ ಬಗ್ಗೆ ಸಾಕಷ್ಟು ವಿಷಯಗಳಿತ್ತು. ಅದರ ಬಗ್ಗೆ ಕೆಲಸ ಮಾಡಿದಂತ ಈ ವೇದಿಕೆಯ ಸಹೋದರಿ ಅಕ್ಕ ಸರ್ವಮಂಗಳ ಸಕ್ರಿ ಅವರಿದ್ದಾರೆ. ಅವರು ಈಗಾಗಲೇ ಇಂಥದೊಂದು ಮಾತುಗಳನ್ನ ತತ್ವ ಪದಗಳ ಕುರಿತು ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾಡಿನ ತತ್ವ ಪದಕಾರರ ಬಗ್ಗೆ ಒಂದು ವಿಷಯವನ್ನ ಚರ್ಚೆ ಮಾಡುವಂತಾದ್ರೆ ಒಳಿತಾಗುತ್ತದೆ ಎನ್ನುವಂತ ಮಾತನ್ನ ಹೇಳಿ ಇದುವರೆಗೆ ನನ್ನ ಮಾತುಗಳನ್ನ ಕೇಳಿದ ತಮ್ಮೆಲ್ಲರಲ್ಲಿ ಭಕ್ತಿಯಿಂದ ವಂದಿಸಿ ನನ್ನ ಮಾತುಗಳನ್ನ ಮುಗಿಸುತ್ತೇನೆ. ಎಲ್ಲರಿಗೂ
ಶರಣೋ ಶರಣಾರ್ಥಿಗಳು. ಸಂತೆಕಲ್ಲೂರ ಶ್ರೀ ನಾಗಭೂಷಣ ಗಣಮಠ ಶಿವಯೋಗಿಗಳವರ ಕೃಷಿ ಜ್ಞಾನ ಪ್ರದೀಪಿಕೆ ಕುರಿತು ತುಂಬಾ ಔಚಿತ್ಯಪೂರ್ಣವಾದಂತ ಎಲ್ಲೂ ಕೂಡ ವಿಷಯದ ಆಚೆ ಈಚೆ ಕದಲದೆ ಬಹಳಷ್ಟು ಮಹತ್ತರವಾದಂತ ಶರಣರ ಕೃಷಿ ಜ್ಞಾನದ ಸಂಗತಿಗಳನ್ನ ನಮ್ಮ ಜೊತೆ ಬಹಳ ಅಚ್ಚುಕಟ್ಟಾಗಿ ಅನೇಕ ವಿಷಯಗಳನ್ನ ಸಂಗತಿಗಳನ್ನ ಹಂಚಿಕೊಂಡಿದ್ದಾರೆ ಪತ್ರಕರ್ತರು ಆಗಿರತಕ್ಕಂತ ಶ್ರೀ ವೀರೇಶ್ ಚೌಧರಿ ಶರಣರು. ಅವರಿಗೆ ವೇದಿಕೆ ಪರವಾಗಿ ಎಲ್ಲ ಹಿರಿಯರ ಪರವಾಗಿ ಉಪನ್ಯಾಸವನ್ನು ನೀಡಿದ್ದಕ್ಕಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಮುಂದಿನ ಹಂತ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂಥ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರಾದಂಥ ಶ್ರೀ ಅಮ್ಮ ರಾಮಚಂದ್ರಜಿ ಸರ್ ಅವರು ಒಂದು ಜಾನಪದ ಹಾಡನ್ನ ಪ್ರಸ್ತುತಪಡಿಸ್ಬೇಕಂತೇಳಿ ನಾನು ವಿನಂತಿಸ್ಕೋತಾ ಇದ್ದೀನಿ. ನಂತರದಲ್ಲಿ ಸಂವಾದ ಇರ್ತದೆ. ಸರ್ ಇವಾಗ ತತ್ವಪದ ನಾನಾರಿಗಲ್ಲದವಳು ಬಿದಿರು ಅಂತ ಹೇಳಿದ್ದಾರೆ ಸರ್. ನಾರಿಗಲ್ಲದವಳು ಬಿದಿರು ನಾರಿಗಲ್ಲದವಳು ನಾರಿಗಲ್ಲದವಳು ಬಿದಿರು ನಾರಿಗಲ್ಲದವಳು ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಬಿದಿರಾದೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಬಿದಿರಾದೆ ಸುಂದರ ಸ್ತ್ರೀಯರಿಗೆ ಸುಂದರ ಸ್ತ್ರೀಯರಿಗೆ ಕೇಳುವ ಪರವಾದ ನಾರಿಗಲ್ಲದವಳು ಬಿದಿರೋ ನಾರಿಗಲ್ಲದವಳು ರಂಗನಿಗೆ ಕೊಳಲಾದೆ ಕತ್ತನಿಗೆ ತೊಟ್ಟಿಲಾದೆ ರಂಗನಿಗೆ ಕೊಳಲಾದೆ ಕತ್ತನಿಗೆ ತೊಟ್ಟಿಲಾದೆ ಆಡುವ ಮಕ್ಕಳಿಗೆ ಆಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ ನಾರಿಗಲ್ಲದವಳು ಬಿದಿರೋ ನಾರಿಗಲ್ಲದವಳು ಊರೂರು ಸೂರಾದೆ ಪತ್ರಿಗೆ ಪುಟ್ಟಿಯಾದೆ ಊರೂರು ಸೂರಾದೆ ಊರೂರು ಸೂರಾದೆ ಪತ್ರಿಗೆ ಪುಟ್ಟಿಯಾದೆ ದೊಡ್ಡ ದೊಡ್ಡ ಮಠದೊಳಗೆ ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯದ ಪುಟ್ಟಿಯಾದೆ ನಾರಿಗಲ್ಲದವಳು ಬಿದಿರೋ ನಾರಿಗಲ್ಲದವಳು ತಿಪ್ಪೆಯ ಕೆಳಗಿದ್ದೆ ಅದರುತ್ತ ಬೆಳೆದಿದ್ದೆ ತಿಪ್ಪೆಯ ಕೆಳಗಿದ್ದೆ ಅದರುತ್ತ ಬೆಳೆದಿದ್ದೆ ತಿಪ್ಪೆಯ ಕೆಳಗಿದ್ದೆ ಅದರುತ್ತ ಬೆಳೆದಿದ್ದೆ ಸಿತರಾಮೇಶ್ವರರ ಸಿತರಾಮೇಶ್ವರರ ಸಂಗೀಯ ಕೋಲಾದ ನಾರಿಗಲ್ಲದವಳು ಬಿದಿರೋ ನಾರಿಗಲ್ಲದವಳು ಮದುವೆಯ ಅಂತರಕ್ಕೆ ಚಪ್ಪರಾದ ಕಂಬವಾರಿ ಮದುವೆಯ ಅಂತರಕ್ಕೆ ಚಪ್ಪರಾದ ಕಂಬವಾರಿ ಮೈದುಂಬೋ ಮಸ್ಕರಕ್ಕೆ ಮೈದುಂಬೋ ಕುಣಿತಕ್ಕೆ ನಂಬಿಯ ಸೋಲಾದ ನಾರಿಗಲ್ಲದವಳು ಸಿರಿರೋ ನಾರಿಗಲ್ಲದವಳು ಹತ್ತೋರ್ಗೆ ಗಡಿಯಾದೆ ತತ್ತೋರ್ಗೆ ಚಟ್ಟವಾದೆ ಹತ್ತೋರ್ಗೆ ಗಡಿಯಾದೆ ತತ್ತೋರ್ಗೆ ಚಟ್ಟವಾದೆ ಅಜ್ಜರು ನಡೆಯೋಕೆ ಅಜ್ಜರು ನಡೆಯೋಕೆ ಊರುವ ಸೋಲಾದೆ
ಸರ್ ಧನ್ಯವಾದಗಳು ಸರ್, ಬಹಳ ಸುಶ್ರಾವ್ಯವಾದಂತಹ ಹಾಡನ್ನ ಹಾಡಿದ್ರಿ. ಸರ್ ಇನ್ನೊಂದು ತಮ್ಮಿಂದ ಗುಡಿಸಲ ಜ್ಯೋತಿ ಅನ್ನುವಂತಹ ಹಾಡನ್ನ ದಯವಿಟ್ಟು ಹಾಡ್ಬೇಕಂತ ಹೇಳಿ ವಿನಿಸ್ಕೋತಾ ಇದ್ದೀವಿ ಸರ್, ಪ್ಲೀಸ್. ಇವಾಗ ಹೇಳ್ಬಿಡ್ತೀವಿ ಸರ್. ಗುಡಿಸಲ ಜ್ಯೋತಿ ಊರೂರ ಸುತ್ತಿ ಎನ್ನುವಂತಹ ಗೀತೆ. ಮತ್ತೆ ನನಗೆ ಇವತ್ತು ಎಷ್ಟು ಖುಷಿ ಆಗ್ತದೆ ಅಂದ್ರೆ, ಹೂವಿನಿಂದ ನಾರು ಸ್ವರ್ಗ ಸೇರಿದಷ್ಟು ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮ ಗುರುಗಳಾದಂತ ಶಂಕರ್ ದೇವನೂರ್ ಸರ್ ಅವರು ನಿಮ್ಮ ಜೊತೆ ಸೇರಿಸಿರುವಂತದ್ದು, ಎಲ್ಲೆಲ್ಲೋ ಇದ್ದಂತ ಮೊಗ್ಗುಗಳು ಒಂದು ದಾರದಲ್ಲಿ ಪೋಣಿಸಿದಾಗ ಯಾವ ರೀತಿ ಹಾರಾಗುತ್ತೆ ಅನ್ನುವಂಥದ್ದು ನಮ್ಮ ಈ ಬಸವ ವಚನದಲ್ಲಿ ನನಗೆ ತುಂಬಾ ಖುಷಿ ಆಗ್ತಿದೆ. ಬಸವ ಮಂಟಪದಲ್ಲಿ ಅಂತ ಹೇಳ್ತಾ ಇವಾಗ ಗುಡಿಸಲ ಜ್ಯೋತಿ ಊರೂರ ಸುತ್ತಿ ಎನ್ನುವಂತ ಗೀತೆ ನಿಮ್ಮ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಗುಡಿಸಲ ಜ್ಯೋತಿ ಊರೂರ ಸುತ್ತಿ, ಗುಡಿಸಲ ಜ್ಯೋತಿ ಊರೂರ ಸುತ್ತಿ, ಗುಡಿಯನ್ನು ಬೆಳಗಿತು ಜ್ಯೋತಿರ್ಲಿಂಗ, ಜ್ಯೋತಿರ್ಲಿಂಗ ಗುಡಿಯನ್ನು ಬೆಳಗಿತು ಜ್ಯೋತಿರ್ಲಿಂಗ, ಜ್ಯೋತಿರ್ಲಿಂಗ ನಿನ್ನ ಕೂಡಲ ಸಂಗವ ಕರುಣಿತು, ಮನ ಸಂಗವ ಬಯಸಿದೆ ಕರುಣಿತು, ನಿನ್ನ ಕೂಡಲ ಕರುಣೆಯ ಕರುಣಿತು, ಮನ ಸಂಗವ ಬಯಸಿದೆ ಕರುಣಿತು, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕುಡಿಸಲ ಜ್ಯೋತಿ ಊರೂರ ಸುತ್ತಿ, ಕುಡಿಯನ್ನು ಬೆಳಗಿತು ಜ್ಯೋತಿರ್ಲಿಂಗ, ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ. ಗುಣವಿಲ್ಲದೆ
ಸರ್ ಅತ್ಯಂತ ಸುಶ್ರಾವ್ಯವಾದಂತಹ ಹಾಡುಗಳನ್ನ ಉಣಬಡಿಸಿದ್ರಿ ಸರ್, ನಮ್ಮ ಕರ್ಣಗಳ ಆನಂದ ಆದವು. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಎಲ್ಲ ಶರಣಕ್ಕೂ ಧನ್ಯವಾದಗಳು. ಮತ್ತೆ ನನ್ನ ಜೊತೆಗೆ ಕೋರಸ್ ಕೊಟ್ಟಂತ ನಮ್ಮ ಆತ್ಮೀಯ ಗೆಳೆಯರಾದಂತ ನಮ್ಮ ಮರಿಸ್ವಾಮಿಯವರು ಈ ನಮ್ಮ ಬಸವ ಸಭೆಯಲ್ಲಿ ಇರುವುದು ತುಂಬಾ ಖುಷಿ ಸರ್. ಅವ್ರಿಗೂ ಸಹ ಧನ್ಯವಾದಗಳನ್ನ ಕೊಟ್ಟಂಗತ್ತೆ. ಮರಿಸ್ವಾಮಿಗಳು ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಧನ್ಯವಾದಗಳು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ಮತ್ತು ಅನೇಕ ಹಾಡುಗಳನ್ನ ನಮ್ಗೆ ಉಣಬಡಿಸಿದ್ದಾರೆ ಹಿರಿಯರಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಕಲಾವಿದರಾದಂತಹ ಅಮ್ಮ ರಾಮಚಂದ್ರ ಜಿ ಸರ್ ಅವರು, ಮತ್ತು ಉಪನ್ಯಾಸ ನೀಡಿದಂತ ವೀರ ಸಹೋದರಿ ಸರ್, ಎಲ್ರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ನಮ್ಮ ಒಂದು ಈ ಒಂದು ಕಾರ್ಯಕ್ರಮದ ಕ್ರಿಯಾಶೀಲ ಯೋಜನೆಯ ಕಾರ್ಯಕ್ರಮದ ರೂವಾರಿಗಳು ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಶಂಕರ ದೇವನೂರು ಸರ್ ಅವರು ಮೈಸೂರು ಅವರು ದಯವಿಟ್ಟು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದ್ ಎರಡು ನಿಮಿಷ ಮಾತಾಡ್ಬೇಕಂತೇಳಿ ನಾನು ವಿನಂತಿಸ್ಕೋತಾ ಇದ್ದೀನಿ ಸರ್. ದಯವಿಟ್ಟು ಕೇಳಿಸ್ತಾ ಇದೆಯಲ್ಲ ಕೇಳಿಸ್ತಿದ್ದೆ. ನಿಜಕ್ಕೂ ನಾವು ಎಷ್ಟನೇ ಶತಮಾನದಲ್ಲಿ ಇದ್ದೀವಿ ಅನ್ನೋದು ನನಗೆ ನಾನೇ ಮರೆತು ಬಿಟ್ಟಿದ್ದೆ. ನಮ್ಮ ವೀರೇಶ್ ಚೌಧರಿ ಅವರು, ನಮ್ಮ ಅಮ್ಮ ರಾಮಚಂದ್ರ ಅವರು ನಮ್ಮೆಲ್ಲರನ್ನ 12ನೇ ಶತಮಾನದ ಆ ಒಂದು ಪವಿತ್ರ ಲೋಕಕ್ಕೆ ನಮ್ಮನ್ನು ಕರೆದೊಯ್ದರು. ಮನುಷ್ಯನಿಗೆ ಬೇಕಾಗಿರುವುದು ಈ ಭಾವವೇ. ಕೃಷಿಯ ಕುರಿತು ನಮ್ಮ ಘನಮಠ ಶಿವಯೋಗಿಗಳ ಬಗ್ಗೆ ತುಂಬ ಅನುಭಾವಿಕ ನೆಲೆಯಲ್ಲಿ ನಮ್ಮ ವೀರೇಶ್ ಚೌಧರಿಯವರು ಮಾತಾಡಿದ್ದಾರೆ. ಅವರ 135ನೇ ಪುಣ್ಯಾರಾಧನೆಗೆ ಸಂತ ಕೆಲವರಿಗೆ ಹೋಗಿ ನಾನು ಈ ಕುರಿತೇ ಅನುಭವವನ್ನು ನೀಡಿದ್ದೇನೆ. ಗಣಮಠ ಶಿವಯೋಗಿಗಳ ಕೃಷಿ ಜ್ಞಾನ ದೀಪಿಕೆಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಆಧಾರ ಗ್ರಂಥವನ್ನಾಗಿಯೂ ಕೂಡ ನೇಮಕ ಮಾಡಿ. ಕೃಷಿ ಜ್ಞಾನ ದೀಪಿಕೆ ಮಾನವೀಯತೆಯ ಬೆಳಕು ಅಂತ ನಾನು ಪರಿಭಾವಿಸ್ತೇನೆ. ಇವತ್ತು ಯಾವ ರೈತರೂ ಕೂಡ ಆ ಕಡೆ ಗಮನ ಕೊಡ್ತಾ ಇಲ್ಲ. ಅದನ್ನು ಅಧ್ಯಯನ ಮಾಡಿ ಕ್ರಿಯಾರೂಪ ತಂದದ್ದೇ ಆದರೆ ನಿಜಕ್ಕೂ ಈ ಜಗತ್ತು ಸುಂದರವಾದ ಹಸಿರಿನ ಬಯಲಾಗ್ತದೆ. ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತರ ಪಾದಗಳ ತೋರಿಸಿ ಬದುಕಿಸಯ್ಯ. ಏನು ಮಾತು ಇದು!
ಕೃಷಿ ಅಂತಕ್ಕಂಥದ್ದು, ನನ್ನ ನೆಲಮೂಲದ ಸಂಸ್ಕೃತಿ ಅಂತಕ್ಕಂಥದ್ದು ಜೀವ ಅದು. ಮತ್ತೆ ಅಪ್ಪ ಬಸವಣ್ಣವ್ರು ಹೇಳ್ತಾರೆ ರೈತನ ಕುರಿತು, ಆತನ ತನು ಶುದ್ಧ, ಆತನ ಮನಃಶುದ್ಧ, ಆತನ ಭಾವಶುದ್ಧ. ಲಿಂಗಾರ್ಚನೆ ಇಂತಹ ರೈತರ ಮನೆಯಲ್ಲಿ ಗುರು ಹೋಗಿ ಹೊಕ್ಕಿ ಲಿಂಗಾರ್ಚನೆಯ ಮಾಡಿದ ಗುರು ಪಾವನಹನು ಅಂತ ಮಾತನ್ನು ಬಸವಣ್ಣನವರು ಹೇಳ್ತಾರೆ. ಈ ಜಗತ್ತಿನಲ್ಲಿ ಸಾವಿರಾರು ವೃತ್ತಿಗಳಿವೆ, ಎರಡು ಮಾತಿಲ್ಲ. ಎರಡು ಕ್ಷೇತ್ರಗಳು ಅತ್ಯಂತ ಪವಿತ್ರ, ಅತ್ಯಂತ ಪಾವನ. ಒಂದು ಕೃಷಿ, ಇನ್ನೊಂದು ಶಿಕ್ಷಣ. ಒಂದು ರೈತ, ಇನ್ನೊಬ್ಬ ಶಿಕ್ಷಕ. ಒಂದು ಬದುಕನ್ನು ಕೊಡ್ತದೆ, ಇನ್ನೊಂದು ಬದುಕನ್ನು ರೂಪಿಸ್ತದೆ. ಇವೆರಡು ವೃತ್ತಿಗಳ ಹೊರತುಪಡಿಸಿ ಇನ್ಯಾವುದೂ ಇಲ್ಲ ಅಂತ. ಇದು ಈ ನೆಲೆಯಲ್ಲೇ ನಮ್ಮ ಬದುಕು ನಿಂತಿರೋಕ್ಕೆ ಸಾಧ್ಯ. ಆದರೆ ದುರಂತ, ಇವತ್ತು ಕೃಷಿಯನ್ನು ನಾವು, ರೈತನನ್ನು ಕಡೆಗಣಿಸಿದ್ದೇವೆ. ತಾಂತ್ರಿಕತೆಯ ನೆಲೆಯಲ್ಲಿ, ತಾಂತ್ರಿಕತೆಯ ಅಟ್ಟಹಾಸದಲ್ಲಿ ಈ ನೆಲಮೂಲದ ಸಂಸ್ಕೃತಿಯನ್ನು ನಾವು ಕಳಿಸಿಕೊಂಡು ಕುರುಪವಾಗಿ ಬದುಕ್ತಾ ಇರೋದಿದೆಯಲ್ಲ, ಇದು ಜಗತ್ತಿನ ದೊಡ್ಡ ದುರಂತ ಅಂತ ನಾನು ಪರಿಭಾವಿಸ್ತೇನೆ. ಕೃಷಿ ವಿಜ್ಞಾನದ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯವೂ ಕೂಡ ಅದ್ಭುತವಾಗಿ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಎಲ್ಲಿ ಕೃಷಿ ಇರ್ತದೋ ಅಲ್ಲಿ ಯಾವುದೇ ಬರ ಕೂಡ ಇರಲ್ಲ. ಎಲ್ಲರೂ ಕೂಡ ಪ್ರೀತಿಯಿಂದ, ಅಂತಃಕರಣದಿಂದ ಬದುಕ್ತಾರೆ. ನಾನು ಕೃಷಿ ಜ್ಞಾನ ದೀಪಿಕಾ ಕುರಿತು ಆ ಗಣಮಠ ಶಿವಯೋಗಿಗಳ 135ನೇ ಪುಣ್ಯಾರಾಧನಾ ದಿನದಂದು ಆ ತುಂಬಿದ ಸಭೆಯಲ್ಲಿ ನಾನು ಈ ವಿಷಯನೇ ಕುರಿತು ನನ್ನ ಅನುಭವವನ್ನು ಅಲ್ಲಿ ನೀಡಿದೆ. ನಮ್ಮ ಈಶ್ವರ್ ಶಾಸ್ತ್ರಿಯವರ ಮನೆಯಲ್ಲಿ ಉಳಿದು ನಮ್ಮ ಮಹೇಶ್ ಶಾಸ್ತ್ರಿಯವರು ನನ್ನನ್ನು ಕರೆದುಕೊಂಡು ಹೋಗಿ ಕೃಷಿಯ ತತ್ವವನ್ನು ಅಲ್ಲಿ ಹೇಳಿ ಆ ರೈತರ ಜನಗಳಲ್ಲಿ ಕಂಬನಿ ಬಿಡಿದದ್ದನ್ನು ನಾನು ನೋಡಿದೆ. ನಮ್ಮ ವೀರೇಶ್ ಚೌಧರಿ ತುಂಬ ಅದ್ಭುತವಾಗಿ ಮಾತಾಡಿದರು. ಅವರು ಎಷ್ಟು ಕೃಷಿಯ ಬಗ್ಗೆ, ಮಣ್ಣಿನ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡಿದ್ರು ಅಂದರೆ, ನನ್ನ ದೇಹ ಬಿಟ್ಟ ನಂತರ ಈ ದೇಹ ಉಪಯೋಗ ಇಲ್ಲ, ಇದನ್ನು ತುಂಡರಿಸಿ ಸರ್ಗ ಹೇಳಿದಂಗೆ ಹೊಲದಲ್ಲಿ ಹೇಳಿ ಚೆಲ್ಲಿ ನೀವು, ಭೂಮಿ ಫಲವತ್ತಾಗ್ತದೆ, ಆಗಲಾದರೂ ಸಿಂಗಾರದ ಮಳೆ ಬಂದು ಬಂಗಾರದ ಬೆಳೆಯಾಗಲಿ ಎನ್ನುವಂಥ ಮಾತನ್ನು ಗರಮಠ ಶಿವಯೋಗಿಗಳು ಹೇಳ್ತಾರೆ. ಗುಡಿಯನ್ನು ನಾವು ನಿರ್ಮಿಸಲೇಬೇಡಿ ನನಗೆ ಅಂತ ಹೇಳ್ತಾರೆ. ಈ ಆ ಸಂದರ್ಭದಲ್ಲಿ ಆ ಗಾಣಿಗರ ನರಸಮ್ಮ ಅಂತೇಳಿ, ಚೌಧರಿಯವರೇ ನಿಜ ಅಲ್ಲ, ಗಾಣಿಗರ ನರಸಮ್ಮ, ಆ ಗಾಣಿಗರ ನರಸಮ್ಮ ನಿಜ ಹಾಕಿಗೆ ಅವರಿಗೆ ಗದ್ಗಿಯನ್ನು ಕಟ್ತಾಳೆ. ಅದರ ಪ್ರತೀಕವಾಗಿ ಇವತ್ತು ಆ ಸ್ಥಳದಲ್ಲಿ, ಇವತ್ತು ಆ ಕ್ಷೇತ್ರ ಸುಕ್ಷೇತ್ರವಾಗಿ ಲಕ್ಷಾಂತರ ರೈತರನ್ನ ಒಳಗೊಂಡು ಆ ಭಾವವನ್ನು ಇವತ್ತಿಗೂ ಕೂಡ ಅನುಸರಿಸಿಕೊಂಡು ಉತ್ತರ ಕರ್ನಾಟಕದಲ್ಲಿ ಬೆಳೀತಾ ಬರ್ತಾ ಇದ್ದಾರೆ. ನಮ್ಮ ದಕ್ಷಿಣ ಭಾಗದಲ್ಲಿ ಗಣಮಠ ಶಿವಯೋಗಿಗಳು ಅಂದರೆ ಯಾರು ಕೂಡ ಗೊತ್ತಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ, ನಮಗೆ ಆರ್ಥಿಕ ಅಭಿವ್ಯಕ್ತನ ಪರಸ್ಪರ ಭಾವಿಸ್ಕೊತಾ ಇಲ್ಲ ನಾವು. ಆ ಭಾಗದ ಈ ನೆನಪುಗಳನ್ನು ನೆನೆಸ್ಕೊಂಡ್ರೆ ನನಗೆ ಕಂಬನಿ ಮಿಡಿತದೆ. ಅಂಥ ಮಹಾನುಭಾವರು ಗಣಮಠ ಶಿವಯೋಗಿಗಳು. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ಗ್ರಂಥ ಇರುವುದನ್ನು ನಾನು ನೋಡಿದ್ದೇನೆ. ನನ್ನ ಅನೇಕ ಮಿತ್ರರು ಅಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಇದನ್ನು ಆಧಾರ ಗ್ರಂಥವನ್ನಾಗಿಟ್ಟುಕೊಂಡು ಕೃಷಿಯ ತತ್ವಗಳನ್ನು ತಮ್ಮ ಪಠ್ಯಗಳಲ್ಲಿ ಸೇರಿಸಿದ್ದಾರೆ, ಗಣಮಠ ಶಿವಯೋಗಿಗಳ ಕೃಷಿ ಜ್ಞಾನ ದೀಪಿಕೆಯನ್ನು. ಇದು ನಮ್ಮ ಅಮ್ಮ ರಾಮಚಂದ್ರ ಅವರು, ನಿಜಕ್ಕೂ ಅವರ ಭಾವದ ಕಂಠ, ಅವರ ಹಾಡುಗಳು ನಮ್ಮ ಹೃದಯವನ್ನು ಆವರಿಸಿಕೊಂಡು ಮಾತು ಬಾರದಂತೆ ಮಾಡಿದೆ. ಎಷ್ಟು ಚೆನ್ನಾಗಿ ಹಾಡಿದರು ರಾಷ್ಟ್ರಕವಿ ಕುವೆಂಪು ಅವರ ಒಂದು ಕೃಷಿ ಗೀತೆಯನ್ನು, ರೈತನ ಗೀತೆಯನ್ನು. ಅಷ್ಟೇ ಅಲ್ಲ, ಬಿದಿರನ ಕುರಿತು ನಮ್ಮ ಸಂತ ಶಿಶುನಾಳ ಸರೀಪರು ಬರೆದಂತಹ ಗೀತೆ. ಬಿದಿರು ಹಣ್ಣು ಬಿಡಲ್ಲ, ಕಾಯಿ ಬಿಡಲ್ಲ, ಹಾಗಂತ ಅದು ಕಡೆಗನಸಲ್ಲ, ತೊನೆಯುವುದು ಅಂತ ನಮ್ಮ ಕಡೆ ಕರೀತಾರೆ. ಫಲ ಬಿಟ್ಟಂತಹ ಮರ ಸೀಳು ಬರ್ತದೆ, ಅದಕ್ಕೆ ನಾವು ತೊನೆಯುವುದು ಅಂತ ಹೇಳ್ತೀವಿ. ಬಿದಿರು ತೊನೆಯಲ್ಲ, ಏಕೆಂದರೆ ಅದಕ್ಕೆ ಫಲ ಇಲ್ಲ. ಆದರೆ ನಮ್ಮ ಆತ್ಮೀಯ ಮಿತ್ರರಾದಂಥ ಜರಗನಹಳ್ಳಿ ಶಿವಶಂಕರ್ ಅವರು ತಮ್ಮ 4 ಸಾಲಿನ ಕವಿತೆಯಲ್ಲಿ ಹೇಳ್ತಾರೆ, ತೊನೆಯದಿದ್ದರೂ ಬಿದಿರು, ತೊನೆಯದಿದ್ದರೂ ಬಿದಿರು ಬುಟ್ಟಿಯಾಗಿ ಹೊರುವುದು ಹಣ್ಣು ಕಾಯಿಗಳನ್ನು, ತೊಟ್ಟಿಲಾಗಿ ತೂಗುವುದು ಮಕ್ಕಳನ್ನು. ತಾಯ್ತನದ ಭಾವ ಇದೆಯಲ್ಲ, ಈ ಭಾವವನ್ನು ನಾವು ರೂಢಿಸ್ಕೋಬೇಕಾಗಿದೆ. ಮಕ್ಕಳನ್ನು ಹೆರಬೇಕು ಅಂತಿಲ್ಲ, ತಾಯ್ತನದ ಭಾವ ನಂದಾದಾಗ ನಾವು ನಿಜವಾದಂಥ ವಾತ್ಸಲ್ಯ ಕರುಣೆಯನ್ನು ನಮ್ದಾಗಿಸಿಕೊಂಡು ನಾವು ಈ ನಮ್ಮ ಈ ಭಾಗಕ್ಕೆ ತಾಯಿಯಾಗಬೇಕಾಗಿದೆ.
ಎಷ್ಟು ಚೆನ್ನಾಗಿದೆ ನೋಡಿ ಅದು. ತೊನೆಯದಿದ್ದರೂ ಬಿದಿರು, ಬುಟ್ಟಿಯಾಗಿ ಹೊರುವುದು ಹಣ್ಣು ಕಾಯಿಗಳನ್ನು, ತೊಟ್ಟಿಲಾಗಿ ತೂಗುವುದು ಮಕ್ಕಳನ್ನು. ನಾನು ಕೇಳಿದೆ ಅವರಿಗೆ, ಯಾರ ಕುರಿತು ಇದನ್ನು ಬರೆದಿದ್ದೀರಿ ಅಂದಾಗ ಅವರು ಮದರ್ ತೆರೇಸಾ ಅವ್ರನ್ನ ಕುರಿತು ಬರೆದೆ ಅಂತ ಹೇಳಿ. ಎಂಥ ಭಾವ, ಎಂಥ ಅರ್ಪಣಾ ಭಾವ, ಇದನ್ನು ನೋಡಬೇಕಾಗುತ್ತೆ. ಹಾಗೆ ಬಸವಣ್ಣನವರು ಕೂಡ ಬಿದಿರನ್ನ, ಬಿದಿರು ಅಂದರೆ ಬಾಗು ಅಂತ ಅರ್ಥ, ಬಾಗೋದು. ಬಸವಣ್ಣನವರು ಹೇಳ್ತಾರಲ್ಲ, ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೊಡಲ್ಲ ಸಂಗಮ ದೇವ. ಆ ವಿನೀತ ಬೆಳೆದಷ್ಟು ಬಾಗೋದಿದೆಯಲ್ಲ, ಆದರೆ ನಾವು ಬೆಳೆದಷ್ಟು ಬೀಗ್ತಾ ಇದ್ದೀವಲ್ಲ, ಇದು ದುರಂತವಾಗಿರೋದು. ನಾವು ಬೆಳೆದಷ್ಟು ಭಾಗವಾಗಬೇಕಾಗಿದೆ. ಇದೇ ಶರಣ ಧರ್ಮದ ಒಂದು ಮೌಲ್ಯ ಅಂತ ನಾನು ಪರಿಭಾವಿಸ್ತೇನೆ. ಬಸವಣ್ಣವರು ಹೇಳ್ತಾರೆ, ಬಿದಿರ ಲಂಧನವಕ್ಕೂ, ಬಿದಿರಲ್ಲಿ ಸತ್ತಿಗೆಯಕ್ಕೂ, ಬಿದಿರಲ್ಲಿ ಗುಡಿಗುಡಾರವಕ್ಕೂ, ಬಿದಿರದವರ ಮೆಚ್ಚ ಕೂಡಲ ಸಂಗಮ ದೇವ. ಪಲ್ಲಕ್ಕಿ ಮಾಡೋದು ಕೂಡ ಬಿದಿರಲ್ಲೇ, ಸತ್ತಿಗೆ ಮಾಡೋದು ಕೂಡ ಬಿದಿರಲ್ಲೇ, ಗುಡಿಸಲುಗಳನ್ನು ಮಾಡೋದು ಕೂಡ ಬಿದಿರೇನೆ. ಆದರೆ ಬಿದಿರದವರ ಮೆಚ್ಚ ಕೂಡಲ ಸಂಗಮ ದೇವ. ಏನಿದ್ರೇನಂತೆ, ವೈಭವ ಇರಬಹುದು, ಸಂಪತ್ತಿರಬಹುದು, ಅರಮನೆಗಳಿರ್ಬೋದು, ಆದರೆ ಬಾಗುವಿಕೆ ಇಲ್ಲ ಅಂದರೆ ಇದೇನು ಪ್ರಯೋಜನ? ಬಿದಿರದವರ ಮೆಚ್ಚ ಕೂಡಲ ಸಂಗಮ ದೇವ. ತುಂಬ ಸುಂದರವಾಗಿ ಹಾಡಿದರು. ಅವರ ಹಾಡುಗಳು ನಮ್ಮ ವೀರಶೌದ್ರಿಯವರ ಘನಮಠ ಶಿವಯೋಗಿಗಳ ಅನುಭವ ಇವತ್ತಿನ ನಮ್ಮೆಲ್ಲರ ಹೃದಯವನ್ನು ಸಂಪೂರ್ಣ ಆವರಿಸಿಕೊಂಡು ನಮ್ಮ ಕಣ್ಣುಗಳಲ್ಲಿ ಕಂಬನಿ ಮಿಡಿದ್ರೆ ಸಾಕು, ವಚನ ಮಂದಾರ ಈ ಕಾರ್ಯಕ್ರಮ ಸಾರ್ಥಕತೆ ಅಂತ ನಾನು ಪರಿಭಾವಿಸ್ತಾ ನನ್ನ ಮಾತುಗಳನ್ನು ಪರಿಸಮಾಪ್ತಿಗೊಳಿಸ್ತಾ ಇದ್ದೀನಿ. ಈಗ ಭಾಗವಹಿಸಿದಂಥ ನಮ್ಮ ಚೌಧರಿಯವ್ರಿಗೂ ಮನೆಗೆ ಬಂದಿದ್ರು, ಮೈಸೂರಿಗೆ ಬಂದಾಗ ನಮ್ಮ ವೀರೇಶ್ ಚೌಧರಿಯವ್ರು ಬಂದಿದ್ರು. ನಮ್ಮ ಅಮ್ಮ ರಾಮಚಂದ್ರ ಅವ್ರಿಗೆ ಹೇಳಿದ್ದೆ, ನೀವು ಮಾಡಬೇಕು, ಜಾನಪದವೇ ನನ್ನ ಮೂಲ ನೆಲೆ, ಪದ ಉಂಡು ನನ್ನ ಎದೆ ಎಳೆದ ಎದೆಯೊಳಗಿನ ಪದ ಇದೆಯಲ್ಲ, ಆ ತತ್ವ ಪದ ಇದೆಯಲ್ಲ, ಅದೇ ನಿಜದ ಪದ, ಅದೇ ಮೌಲ್ಯ. ಹಾಗಾಗಿ ನಮ್ಮ ಸವಿತಾ ಮಾಟೂರವರು, ನಮ್ಮ ಸರ್ವಮಂಗಲ ಸಕ್ರಿಯವರು, ವಿಜಯಕುಮಾರ್ ಅವರು, ಇನ್ನೂ ಹಲವಾರು ನಮ್ಮ ಆತ್ಮೀಯ ಬಳಗ, ನಮ್ಮ ಉಷಾದೇವಿಯವರು, ನಮ್ಮ ವಿನೋದಮ್ಮ ಅವರು, ಎಲ್ಲರೂ ಬಂದು ಒಂದು ರೀತಿಯ ಭಾವ ಪ್ರಪಂಚವನ್ನು ಸೃಷ್ಟಿಸೋದಕ್ಕೆ ನೀವು ಎಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಿ. ಇದೇ ಪರಂಪರೆ ಮುಂದುವರಿಲಿ, ಇಷ್ಟೇ ಬದುಕಿಗೆ ಬೇಕಾಗಿರುವಂಥದ್ದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಪರಿಸಮಾಪ್ತಿಗೊಳಿಸ್ತಾ ಇದ್ದೇನೆ. ನಮ್ಮ ಉಷಾದೇವಿಯವರು ಅಥವಾ ವಿನೋದಮ್ಮ ಅವರು ತಮ್ಮ ಅನುಭವದ ಮಾತುಗಳನ್ನು ಹಂಚ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಸರ್, ಒಳ್ಳೆ ಮಾತುಗಳನ್ನ ಆಡಿದ್ರಿ ಸರ್, ಧನ್ಯವಾದಗಳು. ಉಷಾ ಮೇಡಮ್ ಅವರು ಕೂಡ ಒಂದೆರಡು ಮಾತಾಡ್ಬೇಕು ಅಂತ ಹೇಳಿ ಅನ್ಸ್ಕೋತಾ ಇದ್ರು. ಶರಣು ಶರಣಾರ್ಥಿ ಎಲ್ಲರಿಗೂ. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆಯಾ? ಮಾತಾಡಿ ಮೇಡಮ್. ನನಗೆ ವಚನ ಮಂದಾರದ ಪರಿಚಯವಾಗಿ ನನ್ನ ಜ್ಞಾನ ಮಾತ್ರ ಅಲ್ಲ, ಎಲ್ಲ ತರದಲ್ಲೂ ಬೆಳೆಯುವ ಅವಕಾಶವನ್ನ ಒದಗಿಸ್ಕೊಟ್ಟಿದ್ದಾರೆ ನಮ್ಮ ಶಂಕರ್ ದೇವನೂರು ಸರ್ ಅವರು. ಇಲ್ಲಿ ತಮ್ಮೆಲ್ಲರ ಒಂದು ಸಜ್ಜನ ಸಹವಾಸದಿಂದ ಕಲಿಕೆ ನಿರಂತರ ಜೀವನದ ಒಂದು ಪ್ರಕ್ರಿಯೆ ಅಂತೀವಲ್ಲ, ಆ ನೆಲೆಯಲ್ಲಿ ಶರಣ ಸಾಹಿತ್ಯ ನನಗೆ ನಿಮ್ಮಂಥವರ ಸಹವಾಸವನ್ನ ಒದಗಿಸ್ಕೊಟ್ಟಿದ್ದು ನನ್ನ ಪುಣ್ಯ ವಿಶೇಷ ಅಂತಾನೆ ಭಾವಿಸ್ತೀನಿ. ಇವತ್ತು ಹಾಡದಂತಹ ಆ ಒಂದು ಜನಪದ ಹಾಡು ಮತ್ತೆ ಭಾಷಣಕಾರರಾಗಿ ಪತ್ರಕರ್ತರು ಮಾತನಾಡಿದ ವಿಚಾರಗಳು ಎಲ್ಲವೂ ನನಗೆ ಬಹಳ ಅಭ್ಯಾಯಮಾನ ಅನ್ನಿಸ್ತು, ಬಹಳ ಆತ್ಮೀಯವಾಗಿತ್ತು. ಬೆಳೆದಷ್ಟು ಬಾಗು, ಬೆಳೆದಷ್ಟು ಬೀಗುವುದಲ್ಲ, ಇದೇ ಶರಣ ತತ್ವ. ಖಂಡಿತ ಈ ಮನಸ್ಸು ನನ್ನನ್ನ ಖಂಡಿತ ತುಂಬಾ ಹೃದಯವಂತಿಕೆಯನ್ನು ಅಂತಃಕರಣವನ್ನ ಚಿಮ್ಮಿಸುವಂತಹ ಒಂದು ವಚನ ಮಂದಾರದ ಈ ಒಂದು ವಿಶೇಷತೆಯನ್ನ ನಾನು ಬಹಳ ಆಸ್ವಾದಿಸ್ತಾ ಇದ್ದೀನಿ, ಅನುಭವಿಸ್ತಾ ಇದ್ದೀನಿ. ಅದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಶರಣು ಶರಣಾರ್ಥಿ. ಧನ್ಯವಾದಗಳು ಮೇಡಮ್. ನಂತರದಲ್ಲಿ ಸಂವಾದ ಕಾರ್ಯಕ್ರಮ ಡಾಕ್ಟರ್ ವಿನೋದಮ್ಮ ಮೇಡಮ್ ಅವರು ಏನು ಅವ್ರಿಗೆ ಹುಷಾರಿಲ್ಲ ಅಂತ ಇದಾರೆ. ಸರಿ ಸರ್, ಸರಿ ಸರ್. ಸರ್ವಮಂಗಲ ಸಕ್ರಿ ಮೇಡಮ್, ಸಕ್ರಿ ಮೇಡಮ್ ಅವರು ಏನಾದ್ರು ಮಾತಾಡಬಹುದಾ? ಮಾತಾಡ್ತೇನೆ ಮೇಡಮ್, ಮಾತಾಡಿ ಮಾತಾಡಿ. ಎಲ್ಲ ವಚನ ಮಂದಾರ ವೇದಿಕೆಯ ಶರಣ ಬಂಧುಗಳಿಗೆ ದೇವನೂರು ಸರ್ ಮತ್ತು ವಿಜಯಕುಮಾರ್ ಕಮ್ಮರು ಮತ್ತು ಶಂಭು ಹಿರೇಮಠ ಇವರೆಲ್ಲರಿಗೂ ನನ್ನ ಶರಣ ಶರಣಾರ್ಥಿಗಳು. ಈ ರೈತ ದಿನದ ನೆನಪಿಗಾಗಿ ಹಮ್ಮಿಕೊಂಡಂತ ಈ ದಿನದ ಉಪನ್ಯಾಸ ಬಹಳ ಅರ್ಥಪೂರ್ಣ ಅಂತಂದು ಘನಮಠ ನಾಗಭೂಷಣರಿಗೆ ನಾವೆಲ್ಲ ಭಕ್ತಿಪೂರ್ವಕ ನೆನಪುಗಳ ಪ್ರಣಾಮಗಳನ್ನು ನಾವು ಇಲ್ಲಿಂದಲೇ ಸಲ್ಲಿಸ್ಬೋದು, ಸಲ್ಲಿಸ್ಬೇಕು ಅಂತ ಹೇಳ್ತೇನೆ.
ಸಹೋದರಾದಂತ ವೀರೇಶ್ ಸಹೋದರ್ ಬಹಳ ಒಂದು ಒಂದು ಕೃಷಿ ಜ್ಞಾನ ಪ್ರದೀಪಿಕೆ ಆಗಿರ್ಬೋದು, ಆಮೇಲೆ ಘನಮಠಾರ್ಯರ ಒಂದು ವ್ಯಕ್ತಿತ್ವವನ್ನು ಅವರ ತತ್ವ ಪದಗಳನ್ನು ಬಹಳ ಒಂದು ಬೇರೆ ಬೇರೆ ಆಯಾಮದ ಮೂಲಕ ಅವರು ನಮ್ಮ ಮುಂದೆ ಹಂಚಿಕೊಂಡ್ರು ಅನ್ನೋದೇ ಬಹಳ ಅಭಿಮಾನ ಸಂಗತಿ ನನಗೆ. ಅವರು ಒಂದು ಪ್ರಾರಂಭಿಕ ಒಂದು ಸಾಲುಗಳಲ್ಲಿ ಹೇಳ್ತಾರ, ಘನಮಠರ ವ್ಯಕ್ತಿತ್ವವನ್ನು ಅವ್ರು ಹೆಂಗ್ ಕಟ್ಟಿಕೊಟ್ರು ಅಂತಂದಾಗ, ಅವ್ರು ಮಠ ಇಲ್ಲದಿದ್ರು ಸಹಿತ ಘನಮಠ ಶಿವಯೋಗಗಳು ಎತ್ತರದಲ್ಲಿ ಅವರನ್ನ ಇಟ್ಟು ಅವರನ್ನ ಪರಿಚಯಿಸಿದಂತ ಘನಮಠಾರ್ಯರು ಅಂತಂದು ಅವರಿಗೆ ಒಂದು ಸೂಕ್ತವಾದಂತಹ ಒಂದು ಒಂದು ಹೆಸರನ್ನು ಕೊಟ್ಟು ಅವರನ್ನು ಮೇರು ಸ್ಥಾನದಲ್ಲಿಟ್ಟು ನೋಡಿದಂತಹ ಶರಣು ವೀರೇಶ್ ಚೌಧರಿ ಅವರಿಗೆ. ಒಂದ್ಸಲ ಚೌಧರಿ ಸಹೋದರ ಒಂದ್ ಕಡೆ ಹೇಳಿದ್ರು ನನಗ, ಘನಮಠಾರ್ಯ ಅವರನ್ನ ಯೋಗಕ್ಷೇಮವನ್ನು ಅವರ ಒಂದು ಕೆಳವರ್ಗದ ಜನರೇ ಅವರನ್ನು ಪೋಷಿಸಿದ್ರು ಅಂತ ಹೇಳ್ತಾರೆ. ಯಾಕಂತಂದ್ರೆ ಅಲ್ಲಿ ಬರತಕ್ಕಂತ ಅವರ ಹಾಡುಗಳಲ್ಲಿ ಬರತಕ್ಕಂತಹ ಅನೇಕ ರೀತಿಯಾದಂತಹ ತತ್ವ ಪದಗಳೇ ಅಲ್ಲಿ ಕಾರಣ ಅಂತ ಹೇಳ್ತಾರೆ ಅವರು ಅಂತಂದು. ಯಾಕಂದ್ರೆ ಅವ್ರಲ್ಲಿ ಬರ್ತಕ್ಕಂತ ಒಂದು ಶಿಷ್ಟ ಭಾಷೆಗಿಂತ ಅವರು ಬಳಸತಕ್ಕಂತ ಒಂದು ಸಾಮಾನ್ಯ ಭಾಷೆಯ ಪದಗಳಲ್ಲಿಯೇ ನಾವು ಅವರನ್ನು ಕಾಣಬಹುದು ಅಂತ ಹೇಳ್ಬೋದು. ಅಲ್ಲಿ ಎಂತ ಒಂದು ತತ್ವ ಪದ ಅಂತಂದಾಗ, ಇಲ್ಲಿ ಉಣುವ ಜಂಗಮ ದೇವರೈ ತಂದು ಹಸಿವೆನಲ್ಲು ಮುಂದಿನ ಮನೆಗೆ ಹೋಗು ಇಲ್ಲೇಕೆ ನಿಂತೆಂದು ಪಳೆಯುತ್ತ ಅಂತ, ಸಕ್ಕರೆ ಕಣಕ ಮುಂತಾದವು ಬಲಿ ತಂದು ತೀರ್ಥಾರ್ಥಿಯೋಳ್ ದಾರುಣಿಯ ತಿರುಗುತ್ತ ಬಳಲಿತ ಒಂದು ಪರಿಭ್ರಮಿತ ರಾಗುತ ಕುಡಿಯುತ್ತ ವೈರ್ ಮಣ್ಣುಳ್ಳ ಗರಿ ಕಾನನ ಅಂಗಳವನ್ ಅರಸಿ ಕಷ್ಟದ ಉಣದ ಕಲ್ಲಿಗೆ ಅಟ್ಟು ನೀಡುವ ಬಣಗ ಮಾನವ ಪಶುಗಳಿಗೆ ಅಂತ ಇಲ್ಲಿ ಒಂದು ಜಂಗಮತ್ವದ ಒಂದು ವಿಡಂಬನೆಯಲ್ಲಿ ಮಾಡ್ತಾರೆ ಅಂತ. ಅಲ್ಲಿ ಕಂಡು ಬರತಕ್ಕಂತ ಸ್ವಾರ್ಥ ಶೋಷಣೆ ಆ ಡಂಬಾಚಾರದ ನೆಲೆಯನ್ನು ಸಹಿತ ಆ ತತ್ವಪದಕಾರ ಬಹಳ ವಿಡಂಬಿಸಿ ಅಲ್ಲಿ ಹೇಳ್ತಾನೆ ಅಂತ. ಅಷ್ಟೇ ಅಲ್ಲ, ಒಂದು ಜಂಗಮರ ವರ್ತನೆಯಿಂದ ಅಂದಿನ ಸಮಾಜದ ವಾತಾವರಣ ಹದಗೆಟ್ಟಿತ್ತು ಅನ್ನೋತಕ್ಕಂತ ಒಂದು ವಿಷಾದ ತತ್ವಪದಕಾರರದು ಅಂತ. ಅಷ್ಟೇ ಅಲ್ಲ, ಜಂಗಮನ ಒಂದು ಆರ್ಥಿಕ ಆಯಾಮ ಅಂದಿನ ಒಂದು ಧಾರ್ಮಿಕ ವಲಯ ಒಪ್ಪಿಕೊಂಡರೂ ಸಹಿತ ಅಲ್ಲಿ ವಚನಕಾರರಲ್ಲಿ ಕಂಡು ಬರತಕ್ಕಂಥ ಜಂಗಮತ್ವದ ಆದರ್ಶಗಳೇನಿದೆಯಲ್ಲ ಇಲ್ಲಿ ಘನಮಠಾರ್ಯರಲ್ಲಿ ಅಲ್ಲಿ ಕಂಡು ಬರೋದಿಲ್ಲ ಅಂತ. ಆದ್ದರಿಂದ ಇಷ್ಟೆಲ್ಲ ಒಂದು ವಿಶೇಷತೆಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿರ್ತಕ್ಕಂತಹ ಘನಮಠಾರ್ಯರು ನಿಷ್ಠುರವಾದಿಗಳು. ಅವ್ರು ಹೇಳ್ತಾರೆ, ಎಲ್ಲಿ ಭಕ್ತಿಯದ ಎಲ್ಲಿ ಮುಕ್ತಿಯೋ ಈ ಸೂಳೆ ಮಕ್ಕಳಿಗೆ, ಎಲ್ಲಿ ಭಕ್ತಿಯದ ಎಲ್ಲಿ ಮುಕ್ತಿಯದು, ಎಲ್ಲಿ ಭಕ್ತಿಯದ ಎಲ್ಲಿ ಮುಕ್ತಿಯೋ ಕಳ್ಳ ಹಾದರ್ ಗಿತ್ತಿಯ ಪರಿ ಕುಲತನದಲ್ಲಿ ಆಚರಿಸಿ ಶಿವ ಪತೋ ಇವೆಲ್ಲಿ ಕಾಣದೆ ಸಾಹಿತಿಯರು ಅನ್ನೋತಕ್ಕಂಥ ಮಾತು ಇವು ಒಂದು ಬೈಗಳು ಮಾತುಗಳು ಅಂತಂದು. ಯಾಕಂತಂದಾಗ ಇಂತಹ ಒಂದು ಕಟೋಕ್ತಿಗಳನ್ನು ಡಂಬಾಚಾರವನ್ನು ಕಟೋಕ್ತಿಗಳನ್ನು ಅಲ್ಲಿ ಆ ಒಂದು ವಿಶೇಷತೆಯನ್ನು ಹೇಳಿಕೊಂಡಂತ ಆ ತತ್ವಪದಕಾರರಾದಂತ ಈ ಘನಮಠಾರ್ಯರು ಅಂತ. ಇಷ್ಟೆಲ್ಲ ಒಂದು ನಮ್ಮಂದೆ ಹಂಚಿಕೊಂಡಿರತಕ್ಕಂತಹ ಸಹೋದರಿ ಅವರು. ಅಷ್ಟೇ ಅಲ್ಲ, ಕೃಷಿ ಜ್ಞಾನ ಪ್ರದೀಪಿಕೆಯನ್ನು ಬಹಳ ಒಂದು ಸುಂದರವಾಗಿ ಹೇಳಿದ್ರು. ಅದು ಆಧ್ಯಾತ್ಮದ ಮೂಲಕ ಕೃಷಿಯ ವಿಸ್ತಾರತೆಯನ್ನು ಒಂದು ತಾತ್ವಿಕತೆಯ ಮೂಲಕ ಅವರು ವಿವರಿಸಿದ್ದು ಸಹಿತ ಬಹಳ ಒಂದು ಉನ್ನತ ಮಟ್ಟದ್ದಾಗಿತ್ತು ಅಂತಂದು ಹೇಳ್ಬೋದು. ಕೃಷಿಯ ಬದುಕಾಗಿರ್ಬೋದು, ಕೃಷಿಯ ಪರಿಕರಗಳು ಮತ್ತು ಅವುಗಳನ್ನು ಭೂವಿಯ ಜೊತೆಗೆ ಭೂಮಿಯ ಜೊತೆಗೆ ಆಧ್ಯಾತ್ಮಿಕ ಚಿಂತನೆಯ ಮೂಲಕ ಅವರು ತಿಳಿಸಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ರೈತ ಸಂಸ್ಕೃತಿಯ ಬಗ್ಗೆಯೂ ಸಹಿತ ನಮಗೆ ಹಲವಾರು ಮಾಹಿತಿಗಳನ್ನು ಆ ಕೃಷಿ ಜ್ಞಾನ ಪ್ರದೀಪಿಕೆ ಮೂಲಕ ಕಟ್ಟಿಕೊಟ್ಟಿದ್ರು ಅನ್ನೋದು ಸಹಿತ ಬಹಳ ಒಂದು ಹೆಮ್ಮೆಯ ಸಂಗತಿ. ಸೋಮವಾರ ದಿನ ಅಂದರೆ ಇವತ್ತಲ್ಲ ನಾಳೆ ಸೋಮವಾರ ದಿನ ಬಹುಶಃ 26 ಆಗ್ತಾ ಇರ್ಬೋದು, ಆ ದಿನ ಘನಮಠಾರ್ಯರ ಒಂದು ಜಾತ್ರೆ ನಡೀತಾ ಇದೆ ಅನ್ನೋದು ಬಹಳ ನಾಳೆ ನಾಡಿದ್ದು ಆ ಜಾತ್ರೆ ಅನ್ನೋದು ಸಹಿತ ನಾವೆಲ್ಲ ಒಂದು ರೀತಿಯಾಗಿ ಪೂಜನೀಯ ಒಂದು ಭಾವ ನಮಗೆ ಈ ದಿನ ನಾವು ಕಾರ್ಯಕ್ರಮ ಹಂಚಿಕೊಂಡಿದ್ದೀವಲ್ಲ ಅನ್ನೋದೇ ಬಹಳ ಒಂದು ಪೂಜನೀಯ ಭಾವನೆ ಅಂತಂದು. ಅದಕ್ಕೂ ಮಿಗಿಲಾಗಿ ಶಂಕರ ದೇವನೂರ್ ಸರ್ ಮಾತಾಡ್ಯಾರ ಅಂತಂದ್ರೆ ನಾವು ಮಾತಾಡೋದ ಅವಸರನೇ ಇರಲ್ಲ. ಅಷ್ಟು ಚಂದ, ಅಷ್ಟು ಸುಂದರವಾಗಿ ಘನಮಠಾರ್ಯರ ಬಗ್ಗೆ ಮತ್ತು ಶರಣ ಅಲ್ಲಿ ಬರ್ತಕ್ಕಂತ ಕೃಷಿಯ ಅಂದ್ರೆ ಇಂದಿನ ರೈತರು ತಾಂತ್ರಿಕತೆಯಲ್ಲಿ ಎಲ್ಲವನ್ನು ಮರೆತು ಬಿಟ್ಟಿದ್ದಾರಲ್ಲ ಅಂತಂದು. ಅದಕ್ಕೂ ಮಿಗಿಲಾಗಿ ಘನಮಠಾರ್ಯರ ಕೃಷಿ ಜ್ಞಾನ ಪ್ರದೀಪಿಕೆಯನ್ನು ತಾವು ಅಳವಡಿಸಿಕೊಂಡ್ರೆ ಇನ್ನೂ ಫಲವತ್ತಾಗಿ ಬೆಳೆಯನ್ನು ಬೆಳೆಯಲು ಸಾಧ್ಯ, ತಮ್ಮ ಒಂದು ಕೃಷಿ ಸಂಸ್ಕೃತಿಯನ್ನು ಸಹಿತ ವಿಶಾಲವಾಗಿಸಲು ಸಾಧ್ಯ ಅಂತ ಹೇಳಿದಂತಹ ಶಂಕರ ದೇವನೂರ್ ಅವ್ರ ಸರ್ ಅವರಿಗೂ ಸಹಿತ ಎಲ್ಲರಿಗೂ
ಭಾಗವಹಿಸಿದಂತ ಎಲ್ಲಾ ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣ ಶರಣಾರ್ಥಿಗಳು. ಅನಿಸಿಕೆಯನ್ನು ಹಂಚಿಕೊಂಡಿರ್ತಕ್ಕಂತ ಶರಣೆ ಶ್ರೀಮತಿ ಸುರಮಂಗಲ ಸಕ್ರಿ ಮೇಡಮ್ ಅವರಿಗೆ ಪೂರ್ವಕ ಧನ್ಯವಾದಗಳು. ನಂತರದಲ್ಲಿ ಸೌಮ್ಯ ದಿನೇಶ್ ಮೇಡಮ್ ಅವರು ಮಾತಾಡಲಿದ್ದಾರೆ, ದಯವಿಟ್ಟು ಮೇಡಮ್. ಸರ್, ಎಲ್ರಿಗೂ ನಮಸ್ತೆ. ನಾನು ಸೌಮ್ಯ ದಿನೇಶ್ ಅಂತ ಹೇಳಿ ಇಂಗ್ಲಿಷ್ ಪ್ರೊಫೆಸರ್ ಇದ್ದೀನಿ, ಪ್ರಿನ್ಸಿಪಲ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ಹೋದ ವಾರ ನಾನು ರಿಲೀವಿಂಗ್ ತಗೊಂಡಿದ್ದೀನಿ. ಸೊ ಹೋದ ವಾರ ನನ್ಗೆ ಬಂದ ಅದೃಷ್ಟ ಏನಂದ್ರೆ ಶಂಕರ್ ಮಹಾದೇವ್ ಸರ್ ಅವ್ರು ಮಾಡುವಂತದ್ದು. ಸೊ ಈ ವಚನ ಮಂದಾರ ನಾನು ಹೊಸದಾಗಿ ಕೇಳ್ತಾ ಇದ್ದೀನಿ. ಸೊ ಇಲ್ಲಿ ಇಷ್ಟು ಒಳ್ಳೆ ಚರ್ಚೆಗಳು ನಡೀತವೆ ಅನ್ನೋದು ನನ್ಗೆ ಖಂಡಿತವಾಗ್ಲೂ ಗೊತ್ತಿರ್ಲಿಲ್ಲ. ಇವತ್ತು ಒಂದು ಒಳ್ಳೆಯ ಅನುಭವ ನನಗಾಗಿದೆ. ಕನ್ನಡ ಸಾಹಿತ್ಯನ ಕೇಳೋದೇ ಎಷ್ಟು ಅಚ್ಚುಮೆಚ್ಚಂದ್ರೆ ನನ್ಗೆ ಬಹುಶಃ 2 ಗಂಟೆಯಿಂದ ನಾನು ಈ ಕಾರ್ಯಕ್ರಮನ ಕೇಳಿಸ್ಕೊಳ್ತಾ ಇದ್ರೆ ಇನ್ನು ಅದು ಹಾಗೆ ಹೋಗ್ಬಾರ್ದ ಅಂತ ನನ್ಗೆ ಅನ್ಸ್ತಾ ಇದೆ ಮನ್ಸ್ನಲ್ಲಿ. ಸೊ ಹೊಸ ಪರಿಚಯ ಇರೋದ್ರಿಂದ ನಿಮ್ಮಗಳ ಬಗ್ಗೆ ನಾನು ಅಷ್ಟು ತಿಳ್ಕೊಂಡಿಲ್ಲ. ಮುಂಬರುವ ದಿನಗಳಲ್ಲಿ ನಾನು ಪ್ರತಿಯೊಬ್ಬರ ಬಗ್ಗೆನೂ ತಿಳ್ಕೊಳ್ತೀನಿ. ಮತ್ತೆ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಎಷ್ಟು ಅರ್ಥಪೂರ್ಣವಾಗಿ ಹೇಳಿದ್ರಿ. ಹಾಗೆ ಅಮ್ಮ ರಾಮಚಂದ್ರ ಸರ್ಜಿ ಅವರು ಒಳ್ಳೆ ಜಾನಪದ ಹಾಡುಗಳನ್ನ ತುಂಬಾ ಮನಮುಟ್ಟುವಂತೆ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬಾಕಿ ಇರ್ತಕ್ಕಂತಹ ಎಲ್ಲಾ ಸದಸ್ಯರುಗಳು, ಸೊ ಬಹುಶಃ ನನ್ಕಿಂತ ವಯಸ್ಸಿನಲ್ಲಿ ದೊಡ್ಡವರು ಹಿರಿಯರು ತಾವುಗಳು ಇದ್ದೀರಾ, ನಿಮ್ಮಷ್ಟು ಅನುಭವದ ಮಾತುಗಳು ನನಗೆ ಬರೋದಿಲ್ಲ. ಸೊ ಕ್ಷಮಿಸಿ ನನ್ನ ಮಾತಿನಲ್ಲಿ ಯಾವ್ದಾದ್ರೂ ತಪ್ಪಾಗಿದ್ರೆ. ಶಂಕರ್ ಮಹಾದೇವ್ ಸರ್ ಅವರ, ದೇವನೂರ್ ಸರ್ ಅವರ ಒಡನಾಟದಿಂದ ಬಹುಶಃ ನಾನು ಇನ್ನು ಹೆಚ್ಚಿನ ವಿಷಯಗಳು ಮತ್ತೆ ಹೆಚ್ಚಿನ ಆಸಕ್ತಿ ಇರುವಂತಹ ಅನೇಕ ಪ್ರಸ್ತುತಿಗಳನ್ನ ಕೇಳ್ಬೋದು ಅಂತ ನನಗೆ ಅನುಭವ ಆಗ್ತಾ ಇದೆ. ಇದೊಂದು ಒಳ್ಳೆ ಅನುಭವಗಳನ್ನ ನನ್ಗೆ ಶಂಕರ್ ಸರ್ ಅವರು ಕೊಡ್ಸಿದ್ದಾರೆ ಇವತ್ತು. ಅವರಿಗೆ ನಾನು ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳು ಮತ್ತೆ ಧನ್ಯವಾದಗಳನ್ನ ಅವರಿಗೆ ತಿಳಿಸ್ತೀನಿ. ಇವತ್ತು ಈ ವಚನ ಮಂದಾರದಲ್ಲಿ ನಿಮ್ಮೆಲ್ಲರ ಒಂದು ಪರಿಚಯ ಆಗಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಾನೆ ತಿಳ್ಕೊಳ್ತೀನಿ. ಸೊ ನನಗೆ ಅವಕಾಶ ಕೊಟ್ಟ, ನನ್ನ ಮಾತುಗಳನ್ನ ಕೇಳಿದ್ದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸರ್. ತಮ್ಮ ಅಭಿಮಾನದ ಮಾತುಗಳಿಗೆ ಧನ್ಯವಾದಗಳು ಮೇಡಮ್. ಈಗ ನಂತರದಲ್ಲಿ ಸಂವಾದದಲ್ಲಿ ಅಂತ ಅನ್ಸುತ್ತೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಹೋಗುವುದು ಅಂತ ಅನಿಸ್ತದೆ. ಕಾರ್ಯಕ್ರಮದ ಕೊನೆಯ ಹಂತ ವಂದನಾ ಅರ್ಪಣೆ. ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮನ್ನೆಲ್ಲ ಕ್ರಿಯಾಶೀಲರಾಗಿಸಿರ್ತಕ್ಕಂಥ ಶ್ರೀ ವಿಜಯಕುಮಾರ್ ಕಮ್ಮಾರ್ ಸರ್ ಅವರು ವಂದನಾರ್ಪಣೆ ಮಾಡ್ಬೇಕಂತೇಳಿ ಅವರಲ್ಲಿ ವಿನಿಸ್ಕೋತಾ ಇದ್ದೀನಿ. ನಮಸ್ಕಾರ. ಶರಣ ಶರಣಾರ್ಥಿಗಳು. ಶರಣ ಶರಣಾರ್ಥಿಗಳು ಸರ್, ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನ ಇವತ್ತು ನಮ್ಮ ವಚನ ಮಂದಾರದ ಮೂಲಕ ಪ್ರಸ್ತುತಪಡಿಸಿದ್ದೇವೆ ಅನ್ಸ್ಕೊಂಡಿದ್ದೀನಿ. ಶ್ರೀಮತಿ ದೇವೇಂದ್ರಮ್ಮ ಅವರು ಪ್ರಾರ್ಥನೆ ಏನ್ ಮಾಡಿದ್ರು, ಅವರು ಎಷ್ಟು ಬಿಸಿ ಇರ್ತಾರಂದ್ರೆ 2 ನಿಮಿಷ ಅತ್ಲಗತ್ತೆ ಎತ್ತಾಗಿತ್ತಾಗೆ ಅಲ್ಲಾಡಕ್ಕೆನ ಸಮಯ ಸಿಗೋದು. ಅಂಥದ್ರಲ್ಲಿ ಅವರು ಪ್ರಾರ್ಥನೆಯನ್ನ ಅತ್ಯಂತ ಸುಶ್ರಾವವಾಗಿ ಮಾಡಿದ್ದಾರೆ. ಅವ್ರಿಗೆ ಪ್ರಪ್ರಥಮವಾಗಿ ಧನ್ಯವಾದಗಳು ಹೇಳಕ್ಕೆ ನನಗೆ ಅತ್ಯಂತ ಖುಷಿ ಆಗ್ತದೆ. ಆಮೇಲೆ ಪರಿಚಯ ಮಾಡಿರ್ತಕ್ಕಂತಹ ಶ್ರೀಮತಿ ಸವಿತಾ ಅಮ್ಮಾಟೂರ್ ಎಳಕಲ್ ಅವರು, ಅವ್ರಿಗೆ ಈ ಪರಿಚಯ ಮಾಡೋದೆಲ್ಲ ಅಗ್ದಿ ನೀರ್ ಕುಡ್ದಷ್ಟೇ ಸುಲಭ ಅಂತ ಅನ್ಸುತ್ತೆ. ಅತ್ಯಂತ ವಿಸ್ತೃತವಾಗಿ ವೀರೇಶ್ ಚೌಧರಿ ಅವರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಇವತ್ತು ಅತ್ಯಂತ ವಿಶೇಷ ಸಂಗತಿ ಅಂದ್ರೆ ಅಮ್ಮ ರಾಮಚಂದ್ರ ಅವರು ಬಂದು ನಮಗೆ 3 ಹಾಡುಗಳನ್ನ ಹೇಳಿ ರಂಜಿಸಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ವೀರೇಶ್ ಚೌಧರಿ ಅವರು ಕೃಷಿ ಜ್ಞಾನ ಪ್ರದೀಪಿಕೆ ಬಗ್ಗೆ ಅತ್ಯಂತ ಸವಿಸ್ತಾರವಾಗಿ ಹೇಳಿದ್ದಾರೆ. ನಮ್ಮ ಶಂಕರ್ ದೇವನೂರ್ ಸರ್ ಅವರು ಅದ್ರ ಬಗ್ಗೆ ವಿವರಿಸಿದ್ದಾರೆ. ಅದರಲ್ಲಿ ನನಗೆ ಅತ್ಯಂತ ಇಷ್ಟವಾದ ಒಂದು ಇದು ಅಂದ್ರೆ ಬೀಜ ಸಂರಕ್ಷಣೆಯ ವಿಷಯ. ಈ ಬೀಜ ಸಂರಕ್ಷಣೆಯ ವಿಷಯ ಅನ್ನೋದು ಅತ್ಯಂತ ಈಗಿನ ಕಾಲಕ್ಕೆ ಹೈಬ್ರಿಡ್ ಬೀಜಗಳು ಬಂದಾದ್ಮೇಲೆ ಬೀಜಗಳನ್ನ ಸಂರಕ್ಷಣೆ ಮಾಡೋದು ಅತ್ಯಂತ ಕಠಿಣವಾದ ಕೆಲಸ ಆಗಿದೆ. ಅದನ್ನ ಕೃಷಿ ಜ್ಞಾನ ಪ್ರದೀಪಿಕೆಯಲ್ಲಿ ಸವಿಸ್ತಾರವಾಗಿ ಬರೆದಿದ್ದಾರೆ. ಅದನ್ನ ಎಲ್ಲಾ ರೈತರು ಓದ್ಬೇಕಂತ ನನ್ನ ಆಸೆ. ನಾನು ಈ ಹಗೆಗಳನ್ನ ಮಾಡ್ತಾರಲ್ಲ, ಹಗೆಗಳು ಈಗಿನ ಕಾಲದಲ್ಲಿ ಕಾಣೋದಿಲ್ಲ. ಈ ಹಗೆಗಳನ್ನ ಮಾಡೋ ಒಂದು ಟೆಕ್ನಿಕ್ ಅದ್ರ
ಅತ್ಯಂತ ಸೈಂಟಿಫಿಕ್ ಆಗಿರ್ತಕ್ಕಂತ ಒಂದು ಟೆಕ್ನಿಕ್ ಅದು, ಅದನ್ನ ಕೃಷಿ ಜ್ಞಾನ ಪ್ರತಿಪಿಯಲ್ಲಿಯೂ ಕೂಡ ಮೆನ್ಷನ್ ಮಾಡಿದ್ರು. ಅಂದ್ರೆ ಅದು ಹಗೆ ತೆಗೆಯುವ ಡೈಮೆನ್ಷನ್ ಇದೆ, ಅದರಲ್ಲಿ ಯಾವ ಸೊಪ್ಪುಗಳನ್ನ ಹಾಕ್ಬೋ, ಬೇವಿನ ಸೊಪ್ಪು, ಹಾಲದ ಸೊಪ್ಪು ಹಾಕ್ಬೇಕು ಅನ್ನೋದನ್ನ ಸವಿಸ್ತಾರವಾಗಿ ಕೃಷಿ ಜ್ಞಾನ ಪ್ರದೀಪಿಕೆಯಲ್ಲಿ ವಿವರಣೆ ಮಾಡಿದ್ದಾರೆ. ಒರಿಸ್ಸಾದಲ್ಲಿ ಒಬ್ಬಳು ಹೆಣ್ಮಗಳಿದ್ದಾಳೆ, ಅವಳ ಹೆಸರನ್ನು ಮಾಡ್ತಿದ್ದೀನಿ. ಅವಳು ಸರಿಸುಮಾರು 104 ಈ ಭತ್ತದ ತಳಿಗಳನ್ನ ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಒಬ್ಬಳು ಕುಂಬಳಕಾಯಿ ಬೀಜಗಳನ್ನ ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಈಗ ಈ ಬೀಜ ಸಂರಕ್ಷಣೆಯ ವಿಷಯವೇ ಮರ್ತು ಹೋಗ್ಬಿಟ್ಟಿದೆ. ಅಂದ್ರೆ ಎಲ್ಲ ಹೈಬ್ರಿಡ್, ಒಂದ್ ಸರಿ ಬೆಳೆ ಬಂತು ಅಂದ್ರೆ ಅದು ನೆಕ್ಸ್ಟ್ ಅದಕ್ಕೆ ಬೀಜಗಳೇ ಇರೋದಿಲ್ಲ, ಅದು ಸಂತಾನೋತ್ಪತ್ತಿ ಮಾಡುವಂತ ಒಂದು ಪ್ರಕ್ರಿಯೆ ಇಲ್ಲ. ಅಂತ ಒಂದು ಬೀಜ ಸಂರಕ್ಷಣೆಯನ್ನ ನಮ್ಮ ಕೃಷಿ ಜ್ಞಾನ ಪ್ರದೀಪಿಕೆಯಲ್ಲಿ ಘನಮಠದ ಶಿವಯೋಗಿಗಳು ಅತ್ಯಂತ ವಿಸ್ತಾರವಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ಬೀಜವನ್ನ ಸಂರಕ್ಷಣೆ ಮಾಡುವುದು ಅತ್ಯಂತ ತುರ್ತಿನ ಕೆಲಸ ಅಂತ ನನಗನ್ಸುತ್ತೆ. ಅಂದ್ರೆ ಯಾಕಂದ್ರೆ ಮುಂದಿನ ಪೀಳಿಗೆಗೆ ಬೀಜಗಳೇ ಇಲ್ಲದಾದ್ಮೇಲೆ ಎಲ್ಲ ನಾವು ಅಮೇರಿಕ ಇಲ್ಲ ಬೇರೆ ಜರ್ಮನಿ ಇಂತಹ ಪಾಶ್ಚಾತ್ಯ ರಾಷ್ಟ್ರಗಳನ್ನೇ ಅವಲಂಬನೆ ಮಾಡ್ಬೇಕಾಗತ್ತೆ. ಅದನ್ನ ತುರ್ತಾಗಿರುವಂತಹ ಒಂದು ಕೆಲಸವನ್ನ ಎಲ್ಲ ರೈತರು ಮಾಡ್ಬೇಕಂತ ನನ್ನ ವಿಚಾರ. ನೋಡಿ, ನಿನ್ನೆ ಎಳ್ಳಮಾಸೆ, ಭೂಮಿ ತಾಯಿಗೆ ಶ್ರೀಮಂತ ಮಾಡುವಂತಹ ಒಂದು ನಮ್ಮ ಅತ್ಯಂತ ಪುರಾತನ ಪರಂಪರೆ ಅದು. ನಮ್ಮ ಇಡೀ ನಮ್ಮ ಭಾರತದ ಆರ್ಥಿಕತೆಯನ್ನು ನೋಡಿ, ಯಾವುದೇ ಚಿಂತನೆಯನ್ನು ನೋಡಿ, ಸಾಮಾಜಿಕ ಚಿಂತನೆಯನ್ನು ನೋಡಿ, ಎಲ್ಲ ಎವ್ರಿಥಿಂಗ್ ಸ್ಪಿನ್ಸ್ ಅರೌಂಡ್ ಅಗ್ರಿಕಲ್ಚರ್. ನಾನು ಈ ಬಹಳಷ್ಟು ಕಡೆ ಹೋದಾಗ ನಾನು ನೋಡಿದ್ದು ಎಲ್ಲ ಹಬ್ಬ ಹರಿದಿನಗಳನ್ನು ನೋಡಿ ಎಲ್ಲ ವ್ಯವಹಾರ. ನಾನು ಟಾಟಾ ಮೋಟರ್ಸ್ ಅಲ್ಲಿ ಮಾರ್ಕೆಟಿಂಗ್ ನಲ್ಲಿ ಇದ್ದಾಗ ಯಾವ ವರ್ಷ ಬೆಳೆ ಚೆನ್ನಾಗಾಗ್ತದೆ ಅವಾಗ ನಮ್ಮ ಟ್ರಕ್ ಸೇಲ್ಸ್ ಬಹಳ ಫ್ಯಾಂಟಾಸ್ಟಿಕ್ ಆಗಿರ್ತಿತ್ತು. ಅವಾಗ ನಮ್ಗೆ ನಮ್ಮ ಮಾರ್ಕೆಟಿಂಗ್ ಆದವ್ರಿಗೆ ಏನೂ ತೊಂದರೆ ಇರ್ತಿರ್ಲಿಲ್ಲ. ಯಾವಾಗ ಮಳೆ ಬರಲ್ವೋ ಅವಾಗ ನಮ್ಗೆ ಆ ಕಂಪ್ನಿನೇ ಬಿಡುವಂತ ಒಂದು ಪರಿಸ್ಥಿತಿ ಬರೋದು. ನಾವು ಒಂದು ತಿಂಗಳಿಗೆ 70 ಟ್ರಕ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದದ್ದು. ಯಾವಾಗ ಈ ಮಳೆ ಬರೋದಿಲ್ವೋ ಅವಾಗ 30-40 ಟ್ರಕ್ ಮ್ಯಾನುಫ್ಯಾಕ್ಚರ್ ಇಳಿತಿತ್ತು ಅಂತ ಒಂದು. ಅಂದ್ರೆ ದ ಹೋಲ್ ಎಕಾನಮಿ ಆಫ್ ಇಂಡಿಯಾ ಸ್ಪಿನ್ಸ್ ಅರೌಂಡ್ ಅಗ್ರಿಕಲ್ಚರ್ ಅಂತ. ಹಾಗಾಗಿ ನಿನ್ನೆ ಭೂಮಿ ತಾಯಿಗೆ ಶ್ರೀಮಂತ ಮಾಡುವಂತ ಒಂದು ಕಾರ್ಯಕ್ರಮ, ಇವತ್ತು ಘನಮಠ ಶಿವಯೋಗಿಗಳ ಕೃಷಿ ಜ್ಞಾನ ಪ್ರದೀಪಿಕೆ, ಇವು ಎಲ್ಲ ಒಂದು ತ್ರಿವೇಣಿ ಸಂಗಮ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ನಮ್ಮ ವೀರ ಸಹೋದರಿಯರು ಅತ್ಯಂತ ಪ್ರಬುದ್ಧವಾದ ಒಂದು ಚಿಂತನೆಯನ್ನ ನಮಗೆ ಇಲ್ಲಿ ಮಂಡಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. 2 ತಿಂಗಳಿಂದ ಅವರಿಗೆ ಬೈದು ಇದಕ್ಕೆ ಅನುವು ಮಾಡಿದ್ದೆ ನಾನು. ಪಾಪ ಅವ್ರು ಬಹಳ ಬ್ಯುಸಿ ಇರ್ತಾರೆ, ಬ್ಯಾಂಕು, ಕಾಲೇಜು, ಸ್ಕೂಲು, ಅವ್ರ ಬಿಸ್ನೆಸ್ಸು, ಆದ್ರೂ ಅಂತ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಇಂತ ಒಂದು ಪ್ರಬುದ್ಧ ಚಿಂತನೆಯನ್ನ ಮಂಡಿಸಿದ್ದಾರೆ. ವೀರ ಸಹೋದರಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಆಮೇಲೆ ಸುಕನ್ಯಾ ಅನ್ನಪೂರ್ಣ ಅವರು ವಿಡಿಯೋ ಕಳಿಸಿ ಅಂತ ಹೇಳಿದ್ದಾರೆ. ನಾನು ಶಂಕರ್ ದೇವನವರು ಅವ್ರು ಕಳಿಸ್ತೀನಿ, ಅದನ್ನ ಅವ್ರು ಕಳಿಸ್ತಾರೆ. ಇದನ್ನ ರೆಕಾರ್ಡಿಂಗ್ ಆಗುತ್ತೆ, ರೆಕಾರ್ಡಿಂಗ್ ಆಗಿ ಯೂಟ್ಯೂಬ್ನಲ್ಲಿನೂ ನಾವು ಅಪ್ಲೋಡ್ ಮಾಡ್ತೀವಿ, ಕಳಿಸ್ತೀವಿ. ಇವತ್ತು ಸಮ್ಯ ದಿನೇಶ್ ಮೈಸೂರು ಅವರು ಪಾಲ್ಗೊಂಡು ತಮ್ಮ ಅತ್ಯಂತ ಪ್ರಬುದ್ಧವಾದ ಅನುಭವವನ್ನು ಹಂಚ್ಕೊಂಡಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಸಕ್ರಿ ಅಕ್ಕ ಅವರಂತೂ ಈ ತತ್ವ ಪದಗಳಲ್ಲಿ ಮತ್ತು ಘನಮಠ ಶಿವಯೋಗಿಗಳ ಇದರಲ್ಲಿ ತತ್ವ ಪದಗಳಲ್ಲೇ ಅವರು PhD ಮಾಡಿದಂಥದ್ದು, ಅತ್ಯಂತ ಪ್ರಬುದ್ಧವಾದ ಒಂದು ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಅವ್ರಿಗೂ ಕೂಡ ಧನ್ಯವಾದಗಳು. ಆಸ್ ಯೂಶುವಲ್ ನಮ್ಮ ಶ್ರೀ ಶಂಕರ್ ದೇವನವರವರ ಒಂದು ಪ್ರಬುದ್ಧ ಚಿಂತನೆ ನಮ್ಮನ್ನೆಲ್ಲ ಚಿಂತನೆಗೆ ಹಚ್ಚಿದೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ವಾರ 31/12/2027 ನಮ್ಮ ವಚನ ಮಂದಾರ ಸದಸ್ಯರಿಂದ ಉರುಳಿಂಗ ಪೆದ್ದಿಗಳ ಪುಣ್ಯಶ್ರೀ ಕಾಳವೆಯವರ ಬಗ್ಗೆ ಚಿಂತನ ಮಂಥನ ನಡೀತದೆ. ವಚನ ಗಾಯನ, ವಚನ ಪ್ರಾರ್ಥನೆಯನ್ನ ಮಾಡಲಿದ್ದೇವೆ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಬೇಕಂತ ಹೇಳ್ತಾ ಇಂದಿನ ವಂದನಾರ್ಪಣೆಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿಗಳು ಸರ್ವರಿಗೂ ಧನ್ಯವಾದಗಳು ಸರ್, ಮತ್ತೆ ಸಿಗೋಣ ಸರ್. ಶರಣಾರ್ಥಿಗಳು ಸರ್, ಬಳಿಗಾರ್ ಸರ್ ನಿಮಗೂ ಧನ್ಯವಾದಗಳು. ಅತ್ಯಂತ ಆಗ್ಲಿ ಸರ್, ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ. ಶರಣಾರ್ಥಿಗಳು ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್.